ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಹೊಸ ಅಧ್ಯಾಯದೊಂದಿಗೆ ಹೊಸ ವಿಡಿಯೋ ಮಾಡ್ತಾ ಇದ್ದೀವಿ. ಅಧ್ಯಾಯ ಯೂನಿಟ್ 6 ಆಫ್ ಯುವರ್ 6th ಸ್ಟ್ಯಾಂಡರ್ಡ್ ಇಂಗ್ಲೀಷ್ ಸೆಕೆಂಡ್ ಲ್ಯಾಂಗ್ವೇಜ್, ನಿಮ್ಮ 6ನೇ ತರಗತಿಯ ಇಂಗ್ಲೀಷ್ ಭಾಷೆ ವಿಷಯದ ಯೂನಿಟ್ ನಂಬರ್ 6, ಗದ್ಯ ಭಾಗ. ಇಲ್ಲಿ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂತ ಒಂದು ಪಾಠವನ್ನು ಓದೋಕೆ ಹೋಗ್ತಾ ಇದ್ದೀವಿ. ಈ ಪಾಠ ತುಂಬಾ ಸುಂದರವಾಗಿದೆ. ಇಬ್ಬರು ಅತಿ ಸಾಮಾನ್ಯ ಅಂತ ಒಬ್ಬ ಇಬ್ಬರು ಅಥ್ಲೀಟ್ಗಳು, ಕ್ರೀಡಾಪಟುಗಳು ಹೇಗೆ ಮಹಾ ಸಾಧನೆ ಮಾಡಿ ವಿಶ್ವವಿಖ್ಯಾತರಾದರು ಅನ್ನೋದ್ರ ಬಗ್ಗೆ ಈ ಪಾಠ ಇದೆ. ಇದರಲ್ಲಿ ಇನ್ನೊಂದು ಸ್ಪೆಷಾಲಿಟಿ ಏನಂದರೆ, ಈ ಇಬ್ಬರು ಅಥ್ಲೀಟ್ಗಳು, ನಾವು ಮಾತಾಡ್ತಾ ಇರೋ ಕ್ರೀಡಾಪಟುಗಳು ಏನೇಳಿ, ವಿಭಿನ್ನ ಶಕ್ತರು ಅಂದರೆ ಡಿಫ್ರೆಂಟ್ಲಿ ಏಬಲ್ಡ್. ಇವರು ತಮ್ಮ ಕೊರತೆಗಳನ್ನು ಮೀರಿ ಹೇಗೆ ಮಹಾಸಾಧನೆ ಮಾಡಿದರು ಅನ್ನೋದನ್ನು ಓದೋಕೆ ಹೋಗ್ತಾ ಇದ್ದೀವಿ. ಆದರೆ ಅದಕ್ಕಿಂತ ಮುಂಚೆ ನಾವು ಈ ಅಧ್ಯಾಯದ ಹೆಸರಿನ ಅರ್ಥ ಏನು, ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ. ವಿಲ್ ಅಂದರೆ ಮನಸ್ಸು, ವೇ ಅಂದರೆ ಮಾರ್ಗ. ನಿಮಗೆ ಈಗಾಗಲೇ ಅರ್ಥ ಆಗಿರ್ಬೋದು, ಈ ಅಧ್ಯಾಯದ ಹೆಸರಿನ ಅರ್ಥ ಮನಸ್ಸಿದ್ದಲ್ಲಿ ಮಾರ್ಗ ಅಂತ. ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ ಅಂದರೆ ಮನಸ್ಸಿದ್ದಲ್ಲಿ ಮಾರ್ಗ. ಮನಸ್ಸಿದ್ದಲ್ಲಿ ಮಾರ್ಗ ಈ ಅಧ್ಯಾಯದ ಹೆಸರು. ಇದನ್ನು ಇಂಗ್ಲೀಷ್ನಲ್ಲಿ ವೇರ್ ದೇರ್ ಇಸ್ ಅ ವಿಲ್ ದೇರ್ ಇಸ್ ಅ ವೇ, ಎಲ್ಲಿ ಮನಸ್ಸಿರುತ್ತೋ ಅಲ್ಲಿ ದಾರಿ ಇರುತ್ತೆ ಅಂತ ಹೇಳ್ತಾ ಇದ್ದಾರೆ. ನಾವು ಈ ಅಧ್ಯಯನ ಓದೋಕ್ಕಿಂತ ಮುಂಚೆ ಒಂದು ಆ್ಯಕ್ಟಿವಿಟಿ ಇದೆ, ಲೆಟ್ಸ್ ಲಿಸನ್. ಡು ಯು ನೋ ವಾಟ್ ಅ ವೆಬ್ಸೈಟ್ ಈಸ್? ನಿಮಗೆ ವೆಬ್ಸೈಟ್ ಅಂದರೆ ಗೊತ್ತಾ? ವೆಬ್ಸೈಟ್ ಅಂದರೆ ಗೊತ್ತಿಲ್ಲ ಅಂದರೆ ಯೋಚನೆ ಮಾಡೋಕೆ ಹೋಗಬೇಡಿ. ನೀವು ಈ ಪಾಠನ ಲ್ಯಾಪ್ಟಾಪಲ್ಲಿ ಅಥವಾ ಯೂಟ್ಯೂಬಲ್ಲಿ ಅಥವಾ ನಿಮ್ಮ ಕಂಪ್ಯೂಟರ್ನಲ್ಲಿ ನೋಡ್ತಾ ಇದ್ದರೆ, ನೀವು ನೋಡ್ತಾ ಇರೋ ಈ ಪೇಜ್ ಇದೆಯಲ್ಲ, ಇದನ್ನೇ ನಾವು ವೆಬ್ಸೈಟ್ ಅಂತ ಹೇಳೋದು. ವೆಬ್ಸೈಟ್ ಅಂದರೆ ಇಂಟರ್ನೆಟ್ಟಲ್ಲಿರೋ ಒಂದು ಜಾಗ, ಅಲ್ಲಿ ಮಾಹಿತಿಗಳನ್ನು ಶೇಖರಿಸುತ್ತಾರೆ. ಅದನ್ನು ಸಾಮಾನ್ಯ ಜನರಿಗೆ ಇಂಟರ್ನೆಟ್ನ ಉಪಯೋಗದ ಮೂಲಕ ಕೊಡಲಾಗುತ್ತೆ, ಪ್ರಸ್ತುತಪಡಿಸಲಾಗುತ್ತೆ. ವೆಬ್ಸೈಟ್ ಅಂದರೆ ಒಂದು ಇಂಟರ್ನೆಟ್ನಲ್ಲಿರುವ ಅಡ್ರೆಸ್. ನಿಮ್ಮ ಮನೆಗೆ ಹೇಗೆ ಒಂದು ಅಡ್ರೆಸ್ ಇರುತ್ತೋ ಹಾಗೆ ವೆಬ್ಸೈಟ್ಗೂ ಒಂದು ಅಡ್ರೆಸ್ ಇರುತ್ತೆ. ನೀವು ನೋಡ್ತಾ ಇರೋ class23.com ಈ ನಮ್ಮ ಆನ್ಲೈನ್ ಶಾಲೆಯ ಅಡ್ರೆಸ್. ನೀವು ಇಂಟರ್ನೆಟ್ನಲ್ಲಿ ಬ್ರೌಸರ್ನಲ್ಲಿ ಹೋಗಿ class23.com ಅಂತ ಹಾಕಿದರೆ ಇಲ್ಲಿಗೆ ಬರ್ತೀರಾ. class23.com ಅನ್ನೋದು ಒಂದು ವೆಬ್ಸೈಟ್. ಇದರಲ್ಲಿರೋ ಎಲ್ಲ ಮಾಹಿತಿಗಳನ್ನು ನೀವು ನೋಡಬಹುದು, ಕೇಳಬಹುದು, ಪ್ರಾಕ್ಟೀಸ್ ಮಾಡಬಹುದು. ಇದಕ್ಕೆ ನಾವು ವೆಬ್ಸೈಟ್ ಅಂತಾರೆ. ವೆಬ್ಸೈಟ್ ಈಸ್ ಅ ಪ್ಲೇಸ್ ಆನ್ ದಿ ಇಂಟರ್ನೆಟ್ ವೇ ಯು ಕ್ಯಾನ್ ಫೈಂಡ್ ಇನ್ಫಾರ್ಮೇಷನ್ ಅಬೌಟ್ ಸಮ್ಥಿಂಗ್. ವೆಬ್ಸೈಟ್ ಅಂದರೆ ಇಂಟರ್ನೆಟ್ನಲ್ಲಿರೋ ಒಂದು ಜಾಗ. ಇಂಟರ್ನೆಟ್ಗೆ ಕನ್ನಡದಲ್ಲಿ ಅಂತರ್ಜಾಲ ಅಂತ ಹೇಳ್ತಾರೆ. ಏನಂತ ಹೇಳ್ತಾರೆ? ಅಂತರ್ಜಾಲ. ಇಂಟರ್ನೆಟ್ಗೆ ಕನ್ನಡದಲ್ಲಿ ಅಂತರ್ಜಾಲ ಅಂತ ಹೇಳ್ತಾರೆ. ವೆಬ್ಸೈಟ್ ಅಂದರೆ ಏನು? ಇಂಟರ್ನೆಟ್ಟಲ್ಲಿರೋ ಒಂದು ಜಾಗ. ಈ ಜಾಗದಲ್ಲಿ ಮಾಹಿತಿಯನ್ನು ಶೇಖರಣೆ ಮಾಡಿರ್ತಾರೆ. ಡಾಕ್ಟರ್ ವಿನೋದ್ ಸೇನಾ, ಅ ವಿಜುವಲಿ ಚಾಲೆಂಜ್ಡ್ ಮ್ಯಾನ್, ಹ್ಯಾಸ್ ಡೆವಲಪ್ಡ್ ಅ ವೆಬ್ಸೈಟ್ ಫಾರ್ ಬ್ಲೈಂಡ್. ಡಾಕ್ಟರ್ ವಿನೋದ್ ಸೇನಾ ಅನ್ನೋರು, ಇವರೊಬ್ಬರು ಕುರುಡರು, ಇವರಿಗೆ ಕಣ್ಣು ಕಾಣುತ್ತಿರಲಿಲ್ಲ, ಆದರೂ ಕೂಡ ಇವರು ಒಂದು ವೆಬ್ಸೈಟ್ನ ನಿರ್ಮಾಣ ಮಾಡಿದರು. ಯಾರಿಗೋಸ್ಕರ? ಬೇರೆ ಎಲ್ಲ ಕಣ್ಣು ಕಾಣದೇ ಇರೋ ಜನರಿಗೆ ಸಹಾಯವಾಗಲಿ ಅಂತ ಒಂದು ವೆಬ್ಸೈಟ್ನ ಡೆವಲಪ್ ಮಾಡ್ತಾರೆ. ಲಿಸನ್ ಟು ಯುವರ್ ಟೀಚರ್ ಟು ನೋ ಮೋರ್ ಅಬೌಟ್ ಡಾಕ್ಟರ್ ವಿನೋದ್ ಸೇನಾ ಅಂತ ಹೇಳ್ತಾ ಇದ್ದಾರೆ. ನಾನಿವಾಗ ನಿಮಗೆ ಡಾಕ್ಟರ್ ವಿನೋದ್ ಸೇನಾ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತೇನೆ.
I am going to tell you more about Dr. Vinod Sinha. Dr. Vinod Sinha was a professor of English at Delhi University. ಇವರು ದೆಲ್ಲಿ ಯೂನಿವರ್ಸಿಟಿಯಲ್ಲಿ ಒಬ್ಬ ಇಂಗ್ಲಿಷ್ ಪ್ರೊಫೆಸರ್ ಆಗಿದ್ದರು. ಡಾಕ್ಟರ್ ವಿನೋದ್ ಸಿನ್ಹಾ ಲಾಸ್ಟ್ ಹಿಸ್ ಸೈಟ್ ಆಫ್ಟರ್ ರಿಸೀವಿಂಗ್ ಸ್ಮಾಲ್ ಪಾಕ್ಸ್ ವ್ಯಾಕ್ಸಿನ್ ವೆನ್ ಹಿ ವಾಸ್ 3 months ಓಲ್ಡ್. ಡಾಕ್ಟರ್ ವಿನೋದ್ ಸಿನ್ಹಾ 3 ತಿಂಗಳವರಿದ್ದಾಗ ಅವರಿಗೆ ಸಿಡುಬು ರೋಗದ ಲಸಿಕೆಯನ್ನು ಹಾಕಲಾಯಿತು. ಅದರಿಂದಾಗಿ ಅವರಿಗೆ ಕಣ್ಣುಗಳು ಹೊರಟು ಹೋದವು, ಅವರ ದೃಷ್ಟಿ ಹೊರಟು ಹೋಯಿತು, ಕಣ್ಣು ಕಾಣದಂಗಾಯಿತು ಪಾಪ. ಡಾಕ್ಟರ್ ವಿನೋದ್ ಸಿನ್ಹಾ ವಾಸ್ ದಿ ಓನ್ಲಿ ಪರ್ಸನ್ ಟು ಗೆಟ್ ಸೆಲೆಕ್ಟೆಡ್ ಫಾರ್ ದಿ ಕಾಮನ್ವೆಲ್ತ್ ಸ್ಕಾಲರ್ಶಿಪ್ಸ್. ದೇರ್ ವೇರ್ 40,000 ಅಪ್ಲಿಕಂಟ್ಸ್. ಡಾಕ್ಟರ್ ವಿನೋದ್ ಸಿನ್ಹಾ ಅವರಿಗೆ ಕಾಮನ್ವೆಲ್ತ್ ಅನ್ನೋ ಒಂದು ಸ್ಕಾಲರ್ಶಿಪ್ ಸಿಕ್ತು. ಆ ಸ್ಕಾಲರ್ಶಿಪ್ಗೆ ಆ ವರ್ಷ 40,000 ಜನ ಅಪ್ಲೈ ಮಾಡಿದರು. 40,000 ಜನರಲ್ಲಿ ಕೇವಲ ಇವರಿಗೆ ಒಬ್ಬರಿಗೇ ಆ ಸ್ಕಾಲರ್ಶಿಪ್ ಸಿಕ್ತು. ಆದರೆ ಬಟ್ ವೆನ್ ಡಾಕ್ಟರ್ ವಿನೋದ್ ಸಿನ್ಹಾ ವೆಂಟ್ ಟು ಗೌರ್ಮೆಂಟ್ ಆಫೀಷಿಯಲ್ಸ್, ದಿ ಗೌರ್ಮೆಂಟ್ ಆಫೀಷಿಯಲ್ಸ್ ಸೆಡ್ ಈಸ್ ನಾಟ್ ಫಿಟ್ ಫಾರ್ ದಿಸ್ ಸ್ಕಾಲರ್ಶಿಪ್. ಡಾಕ್ಟರ್ ವಿನೋದ್ ಸಿನ್ಹಾ ಸರ್ಕಾರದ ಅಧಿಕಾರಿಗಳ ಹತ್ರ ಹೋಗ್ತಾರೆ ಈ ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋದಕ್ಕೆ ಅಂತ. ಆವಾಗ ಸರ್ಕಾರದ ಅಧಿಕಾರಿಗಳು ಏನು ಹೇಳ್ತಾರೆ, ನೀವು ಈ ಸ್ಕಾಲರ್ಶಿಪ್ ಪಡೆಯೋದಕ್ಕೆ ಯೋಗ್ಯರಲ್ಲ, ನಿಮಗೆ ಕಣ್ಣು ಕಾಣೋದಿಲ್ಲ ಅಂತ ಮನೆಗೆ ಕಳಿಸ್ತಾರೆ ಪಾಪ. ಡಾಕ್ಟರ್ ವಿನೋದ್ ಸಿನ್ಹಾ ಡಿಡ್ ನಾಟ್ ಲೂಸ್ ಹೋಪ್. ಡಾಕ್ಟರ್ ವಿನೋದ್ ಸಿನ್ಹಾ ಅವರ ಹೋಪ್ ಬಿಟ್ಟು ಕೊಡಲಿಲ್ಲ. ಹೋಪ್ ಅನ್ನೋ ಪದದ ಅರ್ಥ ಏನಿರ್ಬೋದು ಕನ್ನಡದಲ್ಲಿ ಯೋಚನೆ ಮಾಡಿ ನೋಡೋಣ. ಹೋಪ್ ಅಂದರೆ ಭರವಸೆ. ಅವರು ಭರವಸೆ ಬಿಟ್ಟು ಕೊಡಲಿಲ್ಲ, ಅವರ ಮೇಲೆ ಅವರಿಗೆ ಭರವಸೆ ಇತ್ತು. ಅವರು ವಿಶ್ವಾಸ ಕಳ್ಕೊಳ್ಳಿಲ್ಲ. ಡಾಕ್ಟರ್ ವಿನೋದ್ ಸಿನ್ಹಾ ಡಿಡ್ ನಾಟ್ ಲೂಸ್ ಹೀಸ್ ಹೋಪ್. He worked hard and studied at premium schools. Tumba atyunnata shalegalalli abhyasakke horataru. And eventually, konege, he became a professor of English at Delhi University. He also taught Sanskrit, English and political science. ಇವರು ಬರೀ ಇಂಗ್ಲೀಷ್ ಒಂದೇ ಅಲ್ಲ, ಇಂಗ್ಲೀಷ್ ಸಂಸ್ಕೃತ ಜೊತೆಗೆ ರಾಜ್ಯಶಾಸ್ತ್ರವನ್ನು ಕಲಿಸ್ತಾ ಇದ್ದರು. ಎಲ್ಲಿ? ದೆಲ್ಲಿ ಯೂನಿವರ್ಸಿಟಿಯಲ್ಲಿ. ಹೀ ಡಾಕ್ಟರ್ ವಿನೋದ್ ಸಿನ್ಹಾ ಡೆವಲಪ್ಡ್ ಅ ವೆಬ್ಸೈಟ್ ವಿಚ್ ಕಂಟೈನ್ಸ್ ಆಡಿಯೋ ಬುಕ್ಸ್ ಫಾರ್ ದಿ ಬ್ಲೈಂಡ್ಸ್. ಡಾಕ್ಟರ್ ವಿನೋದ್ ಸಿನ್ಹಾ ಅವರು ಕುರುಡರಿಗೆ ಪುಸ್ತಕಗಳನ್ನು, ಆಡಿಯೋ ಬುಕ್ಸ್ ಅಂದರೆ ಧ್ವನಿ ಪುಸ್ತಕಗಳನ್ನು ರಚನೆ ಮಾಡಿ ಅವುಗಳನ್ನು ಅವರ ವೆಬ್ಸೈಟ್ನಲ್ಲಿ ಹಾಕಿದರು. ಇದರಿಂದ ಅಂಧರು, ಕಣ್ಣು ಕಾಣದೇ ಇರುವವರು ಅಭ್ಯಾಸ ಮಾಡೋದಕ್ಕೆ ಅನುಕೂಲ ಆಯಿತು. ಇನ್ನು ತುಂಬಾ ಹೇಳ್ಬೋದು, ಡಾಕ್ಟರ್ ವಿನೋದ್ ಸಿನ್ಹಾ ಒಬ್ಬ ಅತ್ಯುನ್ನತ, ಅತಿ ಶ್ರೇಷ್ಠ ಮನುಷ್ಯ. ಇವರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ, ಇವತ್ತಿಗೆ ಇಷ್ಟು ಸಾಕು. ಮುಂದೆ ಹೋಗೋಣ. ಲೆಟ್ಸ್ ಲಿಸನ್ ಆ್ಯಂಡ್ ರಿಸ್ಪಾಂಡ್. ವಾಟ್ ಈಸ್ ಅ ವೆಬ್ಸೈಟ್ ಅಂದರೆ ಇಲ್ಲಿ ಉತ್ತರ ಇದೆ. ಅ ವೆಬ್ಸೈಟ್ ಈಸ್ ಅ ಪ್ಲೇಸ್ ಆನ್ ದಿ ಇಂಟರ್ನೆಟ್ ವೇರ್ ಯು ಕ್ಯಾನ್ ಫೈಂಡ್ ಇನ್ಫಾರ್ಮೇಷನ್ ಅಬೌಟ್ ಸಮಥಿಂಗ್. ಹೂ ಈಸ್ ಡಾಕ್ಟರ್ ಸಿನ್ಹಾ? ಹೂ ಈಸ್ ಡಾಕ್ಟರ್ ವಿನೋದ್ ಸಿನ್ಹಾ? ಡಾಕ್ಟರ್ ವಿನೋದ್ ಸಿನ್ಹಾ ವಾಸ್ ಅ ಪ್ರೊಫೆಸರ್ ಆಫ್ ಇಂಗ್ಲಿಷ್ ಆಟ್ ದೆಲ್ಲಿ ಯೂನಿವರ್ಸಿಟಿ. ಹಿ ಡೆವಲಪ್ಡ್ ಅ ವೆಬ್ಸೈಟ್ ಫಾರ್ ದಿ ಬ್ಲೈಂಡ್ಸ್. ಮೂರನೇ ಪ್ರಶ್ನೆ, ಹೌ ಡಿಡ್ ಡಾಕ್ಟರ್ ವಿನೋದ್ ಸಿನ್ಹಾ ಕನೆಕ್ಟ್ ದಿ ವಿಜುವಲಿ ಚಾಲೆಂಜ್ ಪೀಪಲ್ ಟು ದಿ ಇಂಟರ್ನೆಟ್? ಡಾಕ್ಟರ್ ವಿನೋದ್ ಸಿನ್ಹಾ ಅವರು ಕಣ್ಣು ಕಾಣದಿರುವವರಿಗೆ, ಅಂಧರನ್ನು ಇಂಟರ್ನೆಟ್ ಜೊತೆ ಹೇಗೆ ಪರಿಚಯ ಮಾಡಿಸಿಕೊಟ್ರು? ಡಾಕ್ಟರ್ ವಿನೋದ್ ಸಿನ್ಹಾ ಕನೆಕ್ಟೆಡ್ ವಿಜುವಲಿ ಚಾಲೆಂಜ್ಡ್
people to the world of internet by providing them audiobooks and by developing a special website designed for visually challenged visual andre drushti challenged andre kanadiruva drushtihinaru anta artha visually challenged andre drushtihinaru kannu kanade iruvavaru anta artha nalkane prashne do you know any other specially abled person who have done great things in their lives nimge bere yaradru specially abled andre vishesha shaktaru ille nanu nimge ondu maatanna helak hogta idane tumbane important idana life long nenapittukobeku neevu enappa andre modalu vikalangaru anta ಒಂದು ಶಬ್ದನ ಯೂಸ್ ಮಾಡ್ತಾ ಇದ್ರು ವಿಕಲಾಂಗರು ಅಂದರೆ ಡಿಸೇಬಲ್ಡ್ ಹ್ಯಾಂಡಿಕ್ಯಾಪ್ಡ್ ಅಂತ ಅರ್ಥ ಆ ಶಬ್ದ ಉಪಯೋಗ ತುಂಬಾ ತಪ್ಪು ನೀವು ಎಲ್ಲಾದರೂ ಕುರುಡರನ್ನು ಕುಂಟರನ್ನು ಕಿವುಡರನ್ನು ನೋಡಿದರೆ ಅವ್ರನ್ನ ದಯವಿಟ್ಟು ವಿಕಲಾಂಗರು ಅಂತ ಕರೆಯೋಕೆ ಹೋಗಬೇಡಿ ಯಾಕಂದರೆ ಅವರಿಗೆ ಅಂಗ ಒಂದು ಕಡಿಮೆ ಇದೆ ಅನ್ನೋ ಒಂದು ವಿಷಯ ಅವರನ್ನು ಕಡಿಮೆ ಮನುಷ್ಯರನ್ನಾಗಿ ಮಾಡೋದಿಲ್ಲ ಯಾವುದೇ ವಿಕಲಾಂಗರು ಇರಲಿ ಯಾವುದೇ ಮನುಷ್ಯರು ಇರಲಿ ಅವರಿಗೆ ಅವರದೇ ಆದ ಶಕ್ತಿಗಳಿರ್ತವೆ ವಿಶೇಷ ಶಕ್ತಿಗಳಿರ್ತವೆ ಅದಕ್ಕೆ ನೀವು ಕುರುಡ್ರನ್ನ ಕುಂಟ್ರನ್ನ ಕಿವುಡ್ರನ್ನ ಅವ್ರನ್ನೆಲ್ಲ ವಿಕಲಾಂಗರು ಅಂತ ಕರೆಯೋಕೆ ಹೋಗಬೇಡಿ ಹ್ಯಾಂಡಿಕ್ಯಾಪ್ಡ್ ಡಿಸೇಬಲ್ಡ್ ಅಂತ ಕರೆಯೋಕೆ ಹೋಗಬೇಡಿ ಈ ಶಬ್ದದ ಪ್ರಯೋಗ ತುಂಬಾ ತಪ್ಪು ದಯವಿಟ್ಟು ಈ ಶಬ್ದಗಳನ್ನು ಉಪಯೋಗ ಮಾಡಬೇಡಿ ಯಾವ ಶಬ್ದಗಳು ಹ್ಯಾಂಡಿಕ್ಯಾಪ್ಡ್ ಡಿಸೇಬಲ್ಡ್ ವಿಕಲಾಂಗರು ಅನ್ನೋ ಶಬ್ದಗಳನ್ನು ಉಪಯೋಗ ಮಾಡೋಕ್ಕೆ ಹೋಗಬೇಡಿ ಹಾಗಾದರೆ ಸರ್ ಇದನ್ನ ಬಿಟ್ಟು ಬೇರೆ ಯಾವ ಶಬ್ದಗಳನ್ನು ನಾವು ಉಪಯೋಗ ಮಾಡಬಹುದು ಅಂತ ಕೇಳ್ತೀರಾ ಸ್ಪೆಷಿಯಲಿ ಏಬಲ್ಡ್ ಅಂತ ಹೇಳ್ತಾರೆ ಇದರ ಅರ್ಥ ವಿಶೇಷ ಶಕ್ತರು ಇದರ ಅರ್ಥ ಇನ್ನೊಂದೇನೆಂದರೆ ನಾವು ಒಬ್ಬ ವಿಕಲಾಂಗರಲ್ಲಿ ಅವರ ಅಂಗ ಕಡಿಮೆ ಇರೋದರ ಮೇಲೆ ಗಮನ ಹರಿಸೋದನ್ನು ಬಿಟ್ಟು ಅವರಲ್ಲಿರೋ ಶಕ್ತಿಗಳನ್ನು ನಾವು ಗುರುತಿಸಬೇಕು ಅಂತ ಅರ್ಥ ಸ್ಪೆಷಲಿ ಏಬಲ್ಡ್ ಅಂದರೆ ವಿಶೇಷ ಶಕ್ತರು ನೀವು ಎಲ್ಲಾದರೂ ಕುರುಡರನ್ನು ಕುಂಟರನ್ನು ನೀವು ನೋಡಿ ಅವರ ಬಗ್ಗೆ ನೀವು ಇನ್ನೊಬ್ಬರಿಗೆ ಹೇಳಬೇಕಂದ್ರೆ ಅವನು ಕುರುಡ ಈಸ್ ಡಿಸೇಬಲ್ಡ್ ಅಂತ ಹೇಳೋಕೆ ಹೋಗಬೇಡಿ ಅವನಿಗೆ ಕಣ್ಣು ಕಾಣಲ್ಲ ಅಂತ ನೀವು ಹೇಳೋಕೆ ಹೋಗಬೇಡಿ ಕೆಲವೊಂದು ಸಮಯದಲ್ಲಿ ಹೇಳ್ಬೋದಾಗತ್ತೆ ಕಣ್ಣು ಕಾಣೋದಿಲ್ಲ ಅವರಿಗೆ ಅಂತ ಆದರೆ ದ್ಯಾಟ್ ಶುಡ್ ನಾಟ್ ಬಿ ಅ ಕ್ವಾಲಿಟಿ ಆಫ್ ಅ ಪರ್ಸನ್ ಟು ಬಿ ಡಿಸ್ಕ್ರೈಬ್ಡ್ ಅವರಿಗೆ ಕಣ್ಣು ಕಾಣೋದಿಲ್ಲ ಅನ್ನೋ ಒಂದು ವಿಷಯ ಅವರ ಐಡೆಂಟಿಟಿ ಆಗಬಾರ್ದು ಅವರ ಗುರುತು ಆಗಬಾರ್ದು ಅವರ ಬೇರೆ ಶಕ್ತಿಗಳನ್ನು ಗಮನಿಸಿ ಹೀ ಈಸ್ ಅ ಗುಡ್ ಲಿಸ್ನರ್ ಅವನು ತುಂಬ ಒಳ್ಳೆಯ ಕೇಳುಗಾರ ಈಸ್ ರಿಯಲಿ ಗುಡ್ ಆ್ಯಟ್ ಮ್ಯಾಥ್ಸ್ ಅವನು ತುಂಬಾ ಗಣಿತದಲ್ಲಿ ಬುದ್ಧಿವಂತನಾಗಿದ್ದಾನೆ ಹೀಗೆ ಅವರ ವಿಶೇಷ ಶಕ್ತಿಗಳ ಮೇಲೆ ಗಮನ ಕೊಡಬೇಕೆ ಹೊರತು ಅವರಲ್ಲಿ ಕಡಿಮೆ ಇರುವ ಅಂಗಗಳ ಮೇಲೆ ಗಮನ ಕೊಡಬಾರದು ಅದಕ್ಕೆ ಲೈಫ್ ಲಾಂಗ್ ನೆನಪಿಟ್ಕೊಳ್ಳಿ ಬರೀ ಇವಾಗ ಅಷ್ಟೇ ಅಲ್ಲ ಲೈಫ್ ಲಾಂಗ್ ಅಂದರೆ ಇರೋವರೆಗೂ ನೆನಪಿಟ್ಟುಕೊಳ್ಳಿ ಬೇರೆಯವರಿಗೂ ಇದನ್ನು ಕಲಿಸಿಕೊಡಿ ವಿಕಲಾಂಗ ಅನ್ನೋ ಶಬ್ದನ ದಯವಿಟ್ಟು ಉಪಯೋಗ ಮಾಡಕ್ಕೆ ಹೋಗಬೇಡಿ ವಿಶೇಷ ಶಕ್ತರು ವಿಶೇಷವಾದ ಶಕ್ತಿಯನ್ನು ಹೊಂದಿದ್ದಾರೆ ಆ ಶಕ್ತಿಗಳ ಮೇಲೆ ಗಮನ ಕೊಡಿ ವಿಶೇಷ ಶಕ್ತರು ಅನ್ನೋ ಈ ಶಬ್ದವನ್ನು ವಿಕಲಾಂಗದ ಬದಲು ನೀವು ಉಪಯೋಗ ಮಾಡಿ ಸ್ಪೆಷಲಿ ಏಬಲ್ಡ್ ಅಂದರೆ ಏನು ವಿಶೇಷ ಶಕ್ತರು ಸರಿನಾ Do you know any other specially abled person who have done great things in their lives? ನಿಮಗೆ ಬೇರೆ ಯಾವುದಾದರೂ ಯಾರಾದರೂ ವಿಶೇಷ ಶಕ್ತ ಮನುಷ್ಯರು ಗೊತ್ತಿದ್ದಾರ ಅವರು ತುಂಬಾ ಅದ್ಭುತವಾದ ಸಾಧನೆಗಳನ್ನು ಮಾಡಿರುವವರು ಯಾರು ಗೊತ್ತಿದ್ದಾರೆ ನಿಮಗೆ ನಮ್ಮ ಗದಗದಲ್ಲಿ ಒಂದು ಮಠ ಇದೆ ಅಲ್ಲಿ ಒಬ್ಬರು ಗವಾಯಿಗಳಿದ್ದರು ಅವರ ಹೆಸರು ನೀವು ಊಹೆ ಮಾಡಿ ಅವರಿಗೂ ಕೂಡ
ಕಣ್ಣು ಕಾಣುತ್ತಿರಲಿಲ್ಲ, ಆದರೆ ಅವರು ಎಂಥ ದೊಡ್ಡ ಸಂಗೀತಗಾರ ಗೊತ್ತಾ ನಿಮಗೆ? ಪಂಚಾಕ್ಷರಿ ಗವಾಯಿಗಳು ಅಂತ ಇದ್ರು, ಸರಿನಾ? ಆ ಥರ ನೀವು ಬೇರೆ ಬೇರೆ ವಿಶೇಷ ಶಕ್ತರು ಅವರು ಮಾಡಿದ ಸಾಧನೆಗಳನ್ನು ನೀವು ಗುರುತಿಸಿ ಅವುಗಳನ್ನು ನೀವು ಲಿಸ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಸರಿನಾ? ಮುಂದೆ ಇಂಟ್ರೊಡಕ್ಷನ್, ಈ ಪಾಠ ಶುರುವಾಗೋದಕ್ಕಿಂತ ಮುಂಚೆ ಒಂದು ಇಂಟ್ರೊಡಕ್ಷನ್ ಇದೆ. ಇಂಟ್ರೊಡಕ್ಷನ್ ಅಂದರೆ ಇಲ್ಲಿ ನೀವು ಪಾಠ ಶುರುವಾಗೋಕ್ಕಿಂತ ಮುಂಚೆ ಒಂದು ಆ ಪಾಠದ ಬಗ್ಗೆ ಕಲಿತೀರಾ. ಏನಂತ ಕಲಿತೀರಾ ಅದನ್ನು ಓದೋಣ. ನೋ ಒನ್ ಈಸ್ ಬಾರ್ನ್ ಗ್ರೇಟ್, ಯಾರು ಹುಟ್ಟಿದ ಕೂಡಲೇ ಶ್ರೇಷ್ಠರಾಗಿ ಹುಟ್ಟಿರುವುದಿಲ್ಲ. ಒನ್ ಬಿಕಮ್ಸ್ ಗ್ರೇಟ್ ಬೈ ಹೀಸ್ ಡೀಡ್ಸ್. ಡೀಡ್ಸ್ ಅಂದರೆ ಕಾರ್ಯಗಳು. ಒಬ್ಬ ಮನುಷ್ಯ ಹುಟ್ಟಿದ ತಕ್ಷಣವೇ ಶ್ರೇಷ್ಠರಾಗಿರುವುದಿಲ್ಲ, ಅವರು ಮಾಡೋ ಕೆಲಸಗಳು ಅವರನ್ನು ಶ್ರೇಷ್ಠರನ್ನಾಗಿಸುತ್ತೆ. ವಿಲ್ ಪವರ್ ಅಂದರೆ ಮನಸ್ಸಿನ ಶಕ್ತಿ, ಪೇಷನ್ಸ್ ಅಂದರೆ ಸಮಾಧಾನ, ಪ್ರಿಸರ್ವೆನ್ಸ್. ಪ್ರಿಸರ್ವೆನ್ಸ್ ಈ ಶಬ್ದದ ಅರ್ಥ ಏನಿರ್ಬೋದು ಯೋಚನೆ ಮಾಡಿ. ವಿಲ್ ಪವರ್ ಅಂದರೆ ಮನಸ್ಸಿನ ಶಕ್ತಿ. ಪೇಷನ್ಸ್ ಅಂದರೆ ಸಮಾಧಾನ. ಪ್ರಿಸರ್ವೆನ್ಸ್ ಅಂದರೆ ಪರಿಶ್ರಮ. ವಿಲ್ ಪವರ್ ಅಂದರೆ ಮನಶಕ್ತಿ. ಪೇಷನ್ಸ್ ಅಂದರೆ ಸಮಾಧಾನ. ದೀಸ್ ಮೇಕ್ ಅ ಪರ್ಸನ್ ಓವರ್ಕಮ್ ಈಸ್ ಆರ್ ಹರ್ ವೀಕ್ನೆಸ್ ಆ್ಯಂಡ್ ಡಿಸೇಬಿಲಿಟೀಸ್ ಟು ಅಚೀವ್ ಈಸ್ ಆರ್ ಹರ್ ಗೋಲ್. ಓವರ್ಕಮ್ ಅಂದರೆ ಮೀರು, ವೀಕ್ನೆಸ್ ಅಂದರೆ ವೀಕ್ ಅಂದರೆ ಅಶಕ್ತ. ವೀಕ್ನೆಸ್ ಅಂದರೆ ಯೋಚನೆ ಮಾಡಿ, ದೌರ್ಬಲ್ಯ. ವೀಕ್ನೆಸ್ ಅಂದರೆ ದೌರ್ಬಲ್ಯ. ಡಿಸೆಬಿಲಿಟೀಸ್ ಅಂದರೆ ಎಬಿಲಿಟಿ ಅಂದರೆ ಸಾಧ್ಯವಾದ. ಡಿಸೆಬಿಲಿಟೀಸ್ ಅಂದರೆ ಅಂಗವೈಕಲ್ಯ, ವೈಕಲ್ಯಗಳು ಅಂತ ಅರ್ಥ. ಡಿಸೆಬಿಲಿಟೀಸ್ ಅಂದರೆ ಅಂಗವೈಕಲ್ಯಗಳು. ಟು ಅಚೀವ್, ಅಚೀವ್ ಅಂದರೆ ಸಾಧಿಸು. ಹೀಸ್ ಆರ್ ಹರ್ ಗೋಲ್. ಹಿಯರ್ ಆರ್ ಟೂ ಸ್ಟೋರೀಸ್ ಆಫ್ ಅಥ್ಲೀಟ್ಸ್ ಹೂ ಹ್ಯಾವ್ ಅಚೀವ್ಡ್ ದೇರ್ ಬೆಸ್ಟ್ ಇನ್ ಸ್ಪೈಟ್ ಆಫ್ ದೇರ್ ಫಿಸಿಕಲ್ ಚಾಲೆಂಜಸ್. ದೇ ವೇರ್ ಡಿಫರೆಂಟ್ಲಿ ಏಬಲ್ಡ್ ಇಂಡೀಡ್ ಅಂತ ಹೇಳ್ತಾ ಇದ್ದಾರೆ. ಡಿಫರೆಂಟ್ಲಿ ಏಬಲ್ಡ್ ಅಂದರು ವಿಶೇಷ ಶಕ್ತರು ಅಂತಲೇ ಅರ್ಥ. ನನ್ನ ಕನ್ನಡದಲ್ಲಿ ಸ್ಪೆಲ್ಲಿಂಗ್ಸ್ ಮಿಸ್ಟೇಕ್ ಆಗ್ತಾ ಇದ್ದಾವೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗಿಂದ ಓದೋಣವಾ. ನೋ ಒನ್ ಈಸ್ ಬಾರ್ನ್ ಗ್ರೇಟ್, ಒನ್ ಬಿಕಮ್ಸ್ ಗ್ರೇಟ್ ಬೈ ಹಿಸ್ ಡೀಡ್ಸ್. ವಿಲ್ ಪವರ್, ಪೇಷನ್ಸ್ ಆ್ಯಂಡ್ ಪ್ರಿಸರ್ವೆನ್ಸ್, ದೀಸ್ ಮೇಕ್ ಅ ಪರ್ಸನ್
overcome his or her weaknesses and disabilities to achieve his or her goal. Here are two stories of athletes who have achieved their best in spite of their physical challenges. They were differently abled indeed. ಅರ್ಥ ಆಯ್ತಾ? ಫಿಸಿಕಲ್ ಚಾಲೆಂಜಸ್ ಅಂದರೆ, ಚಾಲೆಂಜ್ ಅಂದರೆ ಸವಾಲು, ಫಿಸಿಕಲ್ ಚಾಲೆಂಜ್ ಅಂದರೆ ದೈಹಿಕ ಸವಾಲುಗಳು. ಅಥ್ಲೀಟ್ ಅಂದರೆ ಕ್ರೀಡಾಪಟು, ಅಥ್ಲೀಟ್ಸ್ ಅಂದರೆ ಕ್ರೀಡಾಪಟುಗಳು. ಮುಂದೆ ಹೋಗೋಣ. ಎಸ್ ಸರ್, ಲೆಟ್ಸ್ ರೀಡ್. ಇನ್ 1992 ಒಲಿಂಪಿಕ್ಸ್ ಹ್ಯಾಡ್ ಪುಟ್ ಬಾರ್ಸಿಲೋನಾ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್. ಬಾರ್ಸಿಲೋನಾ ಅನ್ನೋ ಒಂದು ನಗರ 1992 1992 ಇಸ್ವಿಯಲ್ಲಿ ನಡೆದ ಒಲಿಂಪಿಕ್ಸ್ ಆಟಗಳು. ಒಲಿಂಪಿಕ್ಸ್ ಆಟಗಳು ಪ್ರತಿ 4 ವರ್ಷಕ್ಕೊಮ್ಮೆ ಜರುಗುವ ಜಗತ್ತಿನ ಅತಿ ದೊಡ್ಡ ಕ್ರೀಡಾ ಸಮಾರಂಭ, ಸರಿನಾ? ದಿ 1992 ಒಲಿಂಪಿಕ್ಸ್ ಹ್ಯಾಡ್ ಪುಟ್ ಬಾರ್ಸಿಲೋನಾ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್. ಬಾರ್ಸಿಲೋನಾ ಅನ್ನ ನಗರವನ್ನು ವಿಶ್ವವಿಖ್ಯಾತ ಮಾಡಿತು. ಪುಟ್ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್ ಅಂದರೆ ವಿಶ್ವವಿಖ್ಯಾತ ಮಾಡು ಅಂತ ಅರ್ಥ. ಪುಟ್ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್ ಅಂದರೆ ವಿಶ್ವವಿಖ್ಯಾತ ಮಾಡು. ಹತ್ತೊಂಬತ್ತು ನೂರ ಇಸ್ವಿಯ ಒಲಿಂಪಿಕ್ಸ್ ಬಾರ್ಸಿಲೋನಾ ಅನ್ನೋ ಒಂದು ನಗರವನ್ನು ವಿಶ್ವವಿಖ್ಯಾತ ಮಾಡಿತು. ಥೌಸಂಡ್ಸ್ ಆಫ್ ಅಥ್ಲೀಟ್ಸ್ ಟೇಕ್ ಪಾರ್ಟ್ ಇನ್ ದಿ ಗೇಮ್ಸ್. ಸಾವಿರಾರು ಕ್ರೀಡಾಪಟುಗಳು ಆಟಗಳಲ್ಲಿ ಭಾಗವಹಿಸಿದ್ರು. ವೈ ಡು ಸೋ ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಿಂಪಿಕ್ಸ್? ಯಾಕೆ ಇಷ್ಟೊಂದು ರಾಷ್ಟ್ರಗಳು ಅವರ ಕ್ರೀಡಾಪಟುಗಳನ್ನು, ಅವರ ಟೀಮ್ಗಳನ್ನು ಒಲಿಂಪಿಕ್ಸ್ ಆಟಕ್ಕೆ ಕಳಿಸ್ತಾರೆ? ಯಾಕೆ ಇರ್ಬೋದು ಹೇಳಿ ನೋಡೋಣ. ಯಾಕಂದರೆ ಬರೀ ಒಲಿಂಪಿಕ್ ಹೋಗಿ ಮೆಡಲ್ ಗೆಲ್ಲೋದೊಂದೇ ಅಲ್ಲ, ಒಲಿಂಪಿಕ್ನಲ್ಲಿ ಪಾರ್ಟಿಸಿಪೇಟ್ ಮಾಡೋದೇ, ಅಲ್ಲಿ ಪಾಲ್ಗೊಳ್ಳುವುದೇ ಒಂದು ದೊಡ್ಡ ವಿಚಾರ. ಒಲಿಂಪಿಕ್ ಹೋಗ್ಬೇಕಂದ್ರೆ ಎಷ್ಟು ದೊಡ್ಡ ಸಾಧನೆ ಮಾಡಬೇಕು ಅನ್ನೋದು ಅಲ್ಲಿ ಓದೋರಿಗೆ ಗೊತ್ತಿರುತ್ತೆ. ಟೀಮ್ ಅಂದರೆ ತಂಡ, ಸರಿನಾ? ಥೌಸಂಡ್ಸ್ ಆಫ್ ಅಥ್ಲೀಟ್ಸ್ ಟೇಕ್ ಪಾರ್ಟ್ ಇನ್ ದಿ ಗೇಮ್ಸ್. ವೈ ಡು ಸೋ ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಿಂಪಿಕ್ಸ್? ಇಟ್ ಈಸ್ ಬಿಕಾಸ್ ದಿ ಒಲಿಂಪಿಕ್ಸ್ ಈಸ್ ಒನ್ ಆಫ್ ದಿ ವರ್ಲ್ಡ್ಸ್ ಬಿಗ್ಗೆಸ್ಟ್ ಇವೆಂಟ್ಸ್. ಇವೆಂಟ್ ಅಂದರೆ ಒಂದು ಸಮಾರಂಭ. ಇವೆಂಟ್ ಅಂದರೆ ಸಮಾರಂಭ. ಇಟ್ ಈಸ್ ಆನ್ ಆನರ್ ಫಾರ್ ಅ ಕಂಟ್ರಿ ಟು ಸೆಂಡ್ ದೇರ್ ಅಥ್ಲೀಟ್ಸ್ ಟು ಟೇಕ್ ಪಾರ್ಟ್ ಇನ್ ದೀಸ್ ಗೇಮ್ಸ್. ಇಟ್ ಈಸ್ ಆನ್ ಆನರ್ ಅಂದರೆ ಇದೊಂದು ಗೌರವದ ವಿಷಯ. ದೇಶಗಳು ತಮ್ಮ ಕ್ರೀಡಾಪಟುಗಳನ್ನು, ತಮ್ಮ ತಂಡಗಳನ್ನು ಒಲಿಂಪಿಕ್ಸ್ಗೆ ಕಳಿಸ್ತಾ ಇದ್ದಾರೆ ಅಂದರೆ ಇದು ದೇಶನೇ ಗೌರವ ಪಡುವಂಥ ಒಂದು ವಿಚಾರ, ಹೆಮ್ಮೆ ಪಡುವಂಥ ವಿಚಾರ. ಇಟ್ ಈಸ್ ನಾಟ್ ಸಕ್ಸಸ್ ಆರ್ ಫೇಲಿಯರ್ ದಟ್ ಕೌಂಟ್ಸ್. ಅಲ್ಲಿ ಹೋಗಿ ಮೆಡಲ್ ಗೆದ್ದರೆ ಗೆದ್ದಿಲ್ಲ ಅಂದರೆ ಅದು ತುಂಬ ಇಂಪಾರ್ಟೆಂಟ್ ವಿಷಯ ಅಲ್ಲ. ಇಟ್ ಈಸ್ ನಾಟ್ ಸಕ್ಸಸ್ ಆರ್ ಫೇಲಿಯರ್ ದಟ್ ಕೌಂಟ್ಸ್. ವಾಟ್ ಮ್ಯಾಟರ್ಸ್ ಈಸ್ ಪಾರ್ಟಿಸಿಪೇಷನ್ ಇನ್ ದಿ ಗೇಮ್ಸ್. ನೀವು ಅಲ್ಲಿ ಹೋಗಿ ಗೆದ್ದರೋ ಸೋತರೋ ಗೊತ್ತಿಲ್ಲ, ಆದರೆ ಅಲ್ಲಿ ನೀವು ಪಾಲ್ಗೊಳ್ಳುವುದೇ ಒಂದು ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ದಾರೆ. ಪಾರ್ಟಿಸಿಪೇಷನ್ ಅಂದರೆ ಪಾಲ್ಗೊಳ್ಳುವಿಕೆ.
ಪಾರ್ಟಿಸಿಪೇಟ್ ಅಂದರೆ ಪಾಲ್ಗೊಳ್ಳು. ಸ್ಟಾರ್ಟಿಂಗ್ ಇಂದ ಓದೋಣ ಮತ್ತೆ ಜೊತೆಗೆ ಓದಿ. ದಿ 1992 ಒಲಿಂಪಿಕ್ಸ್ ಹ್ಯಾಡ್ ಪುಟ್ ಬಾರ್ಸಿಲೋನಾ ಆನ್ ದಿ ಮ್ಯಾಪ್ ಆಫ್ ದಿ ವರ್ಲ್ಡ್. ಥೌಸಂಡ್ಸ್ ಆಫ್ ಅಥ್ಲೀಟ್ಸ್ ಟೇಕ್ ಪಾರ್ಟ್ ಇನ್ ದಿ ಗೇಮ್ಸ್. ವೈ ಡೂ ಸೋ ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ದಿ ಒಲಿಂಪಿಕ್ಸ್? ಇಟ್ ಈಸ್ ಬಿಕಾಸ್ ದಿ ಒಲಿಂಪಿಕ್ಸ್ ಈಸ್ one of the world's biggest events. It is an honor for any country to send her athletes to take part in these games. It is not success or failure that counts. What matters is ಪಾರ್ಟಿಸಿಪೇಷನ್ ಇನ್ ದಿ ಗೇಮ್ಸ್. ನೀವು ಇಲ್ಲಿ ಒಂದು ವಿಚಾರ ನೋಡಿದರೆ ಕಂಟ್ರಿ ಇದನ್ನು ಬೇರೆ ಕಲರ್ನಲ್ಲಿ ಮಾಡ್ತೇನೆ. ಕಂಟ್ರಿ ಟು ಸೆಂಡ್ ಹರ್ ಅಂತ ಇದೆ. ಒಂದು ದೇಶವನ್ನು ಇಲ್ಲಿ ಸ್ತ್ರೀಲಿಂಗವಾಗಿ ಉಚ್ಚಾರ ಮಾಡ್ತಾ ಇದ್ದಾರೆ. ನಾವು ನಮ್ಮ ದೇಶನ ಏನಂತೀವಿ, ಭಾರತ ಮಾತೆ ಅಂತ ಹೇಳ್ತೀವಿ. ಅದೇ ಥರ ಎಲ್ಲ ದೇಶಗಳನ್ನು ಸ್ತ್ರೀಲಿಂಗವಾಗಿ ಉಚ್ಚಾರ ಮಾಡ್ತಾರೆ. ದೇಶ ಇದು ಸ್ತ್ರೀಲಿಂಗ. ಕಂಟ್ರಿನ ಫೀಮೇಲ್ ಆಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಸರಿನಾ? ದಿ ಪ್ಲೇಯರ್ಸ್ ಪುಟ್ ದೇರ್ ಬೆಸ್ಟ್ ಎಫರ್ಟ್ಸ್ to win. The players andre aatagararu. Players andre aatagararu. Put their best efforts. Avara ati uttamavada efforts anna haaktare. Efforts andre prayatna. ಎಫರ್ಟ್ ಅಂದರೆ ಏನು? ಪ್ರಯತ್ನ. ಸಾರಿ, ಎಫರ್ಟ್ ಅಂದರೆ ಪ್ರಯತ್ನ. ದಿ ಪ್ಲೇಯರ್ಸ್ ಪುಟ್ ದೇರ್ ಬೆಸ್ಟ್ ಎಫರ್ಟ್ಸ್ ಟು ವಿನ್. ಗೆಲ್ಲೋದಕ್ಕೆ ಅವರ ಅತಿ ಉತ್ತಮವಾದ ಪ್ರಯತ್ನಗಳನ್ನು ಅವರು ಮಾಡ್ತಾರೆ. They want to set a new record. Record andre daakale. Hosa daakalegalanna srushti madodakke prayatna martare. Avara aase become the world's best ever. Jagattina ati dodda ati shreshtha kridapatu aagbekanno aaseyinda avaru avara prayatnagalanna maartta irtare. Few among such players have already been victims of accidents. Few among such players andre ee ella aatagaragalalli kelavobba aatagaragalu already ondishtu durghatanegala bali pashugalagiddare. Victims andre bali pashu. Of accidents. Accidents andre durghatane. A few others have been victims of diseases. Innu solpa aatagararu victims of diseases andre rogagala bali pashugalagiddare. Diseases andre rogagalu. Yet adru kuda None of these see themselves disabled. ಇವರಲ್ಲಿ ಯಾರು ಅವರನ್ನು ಅವರು ಡಿಸೇಬಲ್ಡ್ ವಿಕಲಾಂಗರು ಅಂತ ಅನ್ಕೊಳ್ಳೋದಿಲ್ಲ. ಯಾಕೆ ಅನ್ಕೋಬೇಕು? ದೇ ಆರ್ ಈಗರ್. ಕುತೂಹಲಕಾರಿ. ಈಗರ್ ಅಂದರೆ ಕುತೂಹಲ.
ಕುತೂಹಲಕಾರಿ. ದೇ ಆರ್ ಈಗರ್ ಟು ಶೋ ದ್ಯಾಟ್ ದೇ ಆರ್ ಚಾಂಪಿಯನ್ಸ್ ಇನ್ ದೇರ್ ಓನ್ ಫೀಲ್ಡ್ಸ್. ಅವರು ಅವರ ಸಂಬಂಧಪಟ್ಟ ವಿಭಾಗಗಳಲ್ಲಿ ಚಾಂಪಿಯನ್ಸ್, ಚಾಂಪಿಯನ್ಸ್ ಅಂದರೆ ಆಲ್ರೆಡಿ ಗೆದ್ದವರು, ಚಾಂಪಿಯನ್ ಅಂದರೆ ಎಲ್ಲವನ್ನ ಮೀರಿ ನಿಂತವರು ಅಂತ ಅರ್ಥ. ದೇ ಆರ್ ಈಗರ್ ಟು ಶೋ ದ್ಯಾಟ್ ದೇ ಆರ್ ಚಾಂಪಿಯನ್ಸ್ ಇನ್ ದೇರ್ ಓನ್ ಫೀಲ್ಡ್ಸ್. ಒನ್ ಸಚ್ ಚಾಂಪಿಯನ್ ವಾಸ್ ವಿಲ್ಮಾ ರುಡಾಲ್ಫ್. ವಿಲ್ಮಾ ರುಡಾಲ್ಫ್ ಅನ್ನೋ ಒಬ್ಬರು ಈ ಥರದ ಮಹಾನಾಯಕಿಯಾಗಿದ್ದರು ಆಫ್ USA. USA ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಅಮೇರಿಕಾ ದೇಶದ ವಿಲ್ಮಾ ರುಡಾಲ್ಫ್ ಒಬ್ಬರು. ಶಿ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ದಿ ಬ್ಲ್ಯಾಕ್ ಗೆಝೆಲ್. ಗೆಝೆಲ್ ಅಂದರೆ ಜಿಂಕೆ ಥರದ ಒಂದು ಪ್ರಾಣಿ, ಚಿಗರಿನ್. ಚಿಗರೆ ಹೇಗೆ ನೆಗೆಯುತ್ತಾ ನೆಗೆಯುತ್ತಾ ತುಂಬ ಫಾಸ್ಟಾಗಿ ಓಡುತ್ತೋ ಅದೇ ಥರ ವಿಲ್ಮಾ ರುಡಾಲ್ಫ್ ಕೂಡ ತುಂಬಾ ಫಾಸ್ಟಾಗಿ ವೇಗವಾಗಿ ಓಡ್ತಾ ಇದ್ದರು. ಶಿ ಹ್ಯಾಡ್ ದಿ ಸ್ಪೀಡ್ ಆ್ಯಂಡ್ ಗ್ರೇಸ್ ಆಫ್ ಅ ಡಿಯರ್. ಅವರಿಗೆ ಜಿಂಕೆಯ ವೇಗ, ಸ್ಪೀಡ್ ಅಂದರೆ ವೇಗ, ಗ್ರೇಸ್ ಅಂದರೆ ಅನುಗ್ರಹ. ಇಲ್ಲಿ ಹೇಳ್ತಾ ಇರೋದೇನೆಂದರೆ ಅವರಿಗೆ ಜಿಂಕೆಯಷ್ಟು ವೇಗ ಇತ್ತು ಅಂತ ಹೇಳ್ತಾ ಇದ್ದಾರೆ. ಇದನ್ನು ನಾನು ಸ್ಟಾರ್ಟಿಂಗಿಂದ ಓದ್ತೀನಿ, ನೀವು ರಿಪೀಟ್ ಮಾಡಿ. ಅ ಫ್ಯೂ ಅಮಂಗ್ ಸಚ್ ಪ್ಲೇಯರ್ಸ್ ಹ್ಯಾವ್ ಆಲ್ರೆಡಿ ಬೀನ್ ವಿಕ್ಟಿಮ್ಸ್ ಆಫ್ ಆಕ್ಸಿಡೆಂಟ್ಸ್. ಅ ಫ್ಯೂ ಅದರ್ಸ್ ಹ್ಯಾವ್ ಬೀನ್ ವಿಕ್ಟಿಮ್ಸ್ ಆಫ್ ಡಿಸೀಸಸ್. ಎಟ್ ನನ್ ಆಫ್ ದೀಸ್ ಸಿ ದೆಮ್ಸೆಲ್ಫ್ ಆಸ್ ಡಿಸೇಬಲ್ಡ್. ದೇ ಆರ್ ಈಗರ್ ಟು ಶೋ ದ್ಯಾಟ್ ದೇ ಆರ್ ಚಾಂಪಿಯನ್ಸ್ ಇನ್ ದೇರ್ ಓನ್ ಫೀಲ್ಡ್ಸ್. ಒನ್ ಸಚ್ ಚಾಂಪಿಯನ್ ವಾಸ್ ವಿಲ್ಮಾ ರುಡಾಲ್ಫ್ ಆಫ್ ದಿ USA. ಶಿ ಈಸ್ ಪಾಪ್ಯುಲರ್ಲಿ ನೋನ್ ಶಿ ಈಸ್ ಪಾಪ್ಯುಲರ್ಲಿ ನೋನ್ ಆಸ್ ದಿ ಬ್ಲ್ಯಾಕ್ ಗೆಝೆಲ್. ಕರಿ ಚಿರತೆ, ಸಾರಿ ಕರಿ ಚಿಗರೆ. ಶಿ ಹ್ಯಾಡ್ ದಿ ಸ್ಪೀಡ್ ಆ್ಯಂಡ್ ಗ್ರೇಸ್ ಆಫ್ ಡಿಯರ್. ಓನ್ ಫೀಲ್ಡ್ಸ್ ಅಂದರೆ ಅವರದೇ ಆದ ಕ್ಷೇತ್ರಗಳು ಅಂತ ಅರ್ಥ. ಫೀಲ್ಡ್ ಅಂದರೆ ಕ್ಷೇತ್ರಗಳು, ಸರಿನಾ? ವಿಲ್ಮಾ ಬಿಲಾಂಗ್ಡ್ ಟು ಅ ಲಾರ್ಜ್ ನೀಕ್ರೋ ಫ್ಯಾಮಿಲಿ. ಆಫ್ರಿಕನ್ ಅಮೇರಿಕನ್. ನೀಕ್ರೋ ಅನ್ನೋ ಶಬ್ದ ತುಂಬ ತಪ್ಪು ಶಬ್ದ, ಇದನ್ನು ಉಪಯೋಗ ಮಾಡೋಕೆ ಹೋಗಬೇಡಿ ದಯವಿಟ್ಟು. ನೀಕ್ರೋ ಅಂತ ನೀವು ಪಠ್ಯಪುಸ್ತಕದಲ್ಲಿ ಅಷ್ಟೇ ನೋಡ್ಬೋದು, ಹೊರಗಡೆ ನೀವು ಕಪ್ಪು ಮನುಷ್ಯರನ್ನು ನೀಕ್ರೋ ಅಂತ ಹೇಳೋದು ತುಂಬಾ ತಪ್ಪು ವಿಚಾರ. ದಯವಿಟ್ಟು ನೀಗ್ರೋ ಶಬ್ದದ ಉಪಯೋಗ ಮಾಡೋಕ್ಕೆ ಹೋಗಬೇಡಿ, ಸರಿನಾ? ವಿಲ್ಮಾ ಬಿಲಾಂಗ್ಡ್ ಟು ಅ ಲಾರ್ಜ್ ನೀಗ್ರೋ ಫ್ಯಾಮಿಲಿ. ಇನ್ ಫ್ಯಾಕ್ಟ್ ಶಿ ವಾಸ್ ದಿ 14th ಚೈಲ್ಡ್. ಅವರು 14ನೇ ಮಗುವಾಗಿದ್ದರು. ನೀಗ್ರೋ ಅಂದರೆ ಆಫ್ರಿಕನ್, ಆಫ್ರಿಕನ್ ಜನರಿಗೆ ನೀಗ್ರೋ ಅಂತ ಹೇಳ್ತಾರೆ. ನೀವು ಆಫ್ರಿಕನ್ ಅಂತ ಹೇಳ್ಬೋದು, ಆದರೆ ನೀಗ್ರೋ ಅಂತ ಹೇಳೋಕ್ಕೋಗ್ಬಿಡಿ, ತುಂಬ ಕೆಟ್ಟ ಶಬ್ದ. ನೀವು ಹೊರಗಡೆ ದೇಶದಲ್ಲಿ ನೀಗ್ರೋ ಅನ್ನೋ ಶಬ್ದನ ಉಪಯೋಗ ಮಾಡಿದರೆ ಜೈಲಿಗೆ ಹಾಕ್ಬಿಡ್ತಾರೆ, ಶಿಕ್ಷೆ ಕೊಡ್ತಾರೆ, ಅಷ್ಟು ಕೆಟ್ಟ ಶಬ್ದ ಇದು. ಒಬ್ಬ ಮನುಷ್ಯನನ್ನು, ಆಫ್ರಿಕಾ ಮನುಷ್ಯನನ್ನು ನೀಗ್ರೋ, ಬ್ಲ್ಯಾಕ್ ಅಂತ ಕರೆಯೋಕ್ಕೆ ಹೋಗಬಾರ್ದು. ಅವರ ಬಣ್ಣ, ಅವರ ಜನಾಂಗ ಅವರ ಗುರುತು ಅಲ್ಲ. ಬರೀ ಅವರದಷ್ಟೇ ಅಲ್ಲ, ಯಾವುದೇ ಮನುಷ್ಯನನ್ನು ಅವರ ಜಾತಿ, ಅವರ ಬಣ್ಣ, ಅವರ ಜನಾಂಗ ಇವೆಲ್ಲ ಅವರ ಗುರುತುಗಳು ಆಗಿರುವುದಿಲ್ಲ. ಅವರ ಗುರುತುಗಳು ಅವರ ಸಾಧನೆಗಳು ಮತ್ತು ಅವರ ಶಕ್ತಿಗಳು ಆಗಿರ್ತವೆ, ನೆನ್ಪಿಟ್ಕೊಳ್ಳಿ, ಸರಿನಾ?
ಇದನ್ನು ಉಪಯೋಗ ಮಾಡಬೇಡಿ. ಯಾವುದನ್ನು ನೀಗ್ರೋ ಅನ್ನೋ ಈ ಶಬ್ದವನ್ನು ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಡೋಂಟ್ ಯೂಸ್ ದಿ ವರ್ಡ್ ನೀಗ್ರೋ. ಇನ್ಸ್ಟೆಡ್ ಯು ಮೇ ಪ್ರೊಬಬ್ಲಿ ವಾಂಟ್ ಟು ಐಡೆಂಟಿಫೈ ಅ ಪರ್ಸನ್ ಆ್ಯಸ್ ಎನ್ ಆಫ್ರಿಕನ್ ಒರಿಜಿನ್ ಪರ್ಸನ್. ಸರಿನಾ? ವಿಲ್ಮಾ ಬಿಲಾಂಗ್ ಟು ಅ ಲಾರ್ಜ್ ಆಫ್ರಿಕನ್ ಫ್ಯಾಮಿಲಿ. ಆಫ್ರಿಕನ್ ಒರಿಜಿನ್ ಅಂದರೆ ಆಫ್ರಿಕಾದಿಂದ ಬಂದವರ ಒಂದು ಪರಿವಾರ. ವಿಲ್ಮಾ ಬಿಲಾಂಗ್ ಟು ಅ ಲಾರ್ಜ್ ಆಫ್ರಿಕನ್ ಒರಿಜಿನ್ ಫ್ಯಾಮಿಲಿ. ಇನ್ ಫ್ಯಾಕ್ಟ್ ಶಿ ವಾಸ್ ದಿ 14th ಚೈಲ್ಡ್. ಅವರು 14ನೇ ಮಗುವಾಗಿದ್ದರು. ಆ್ಯಂಡ್ ವಾಸ್ ವೆರಿ ವೀಕ್, ಅಶಕ್ತರಾಗಿದ್ದರು. ವೆನ್ ಶಿ ವಾಸ್ ಬೋರ್ನ್, ಅವರು ಹುಟ್ಟಿದಿಂದ ಅವರು ಅಶಕ್ತರಾಗಿದ್ದರು. ಆಟ್ ದಿ ಏಜ್ ಆಫ್ 4, 4ನೇ ವರ್ಷದಲ್ಲಿ ಶಿ ಹ್ಯಾಡ್ ಅನ್ ಅಟ್ಯಾಕ್ ಆಫ್ ಪೋಲಿಯೋ. ಅವರಿಗೆ ಪೋಲಿಯೋ ಅಟ್ಯಾಕ್ ಆಯಿತು. ಆ್ಯಂಡ್ ವಾಸ್ ಇನ್ ಬೆಡ್ ಫಾರ್ 2 long years. ಅವರು 2 ವರ್ಷ ಹಾಸಿಗೆಯಲ್ಲೇ ಇದ್ದರು. ದಿ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್. ರೆಕಮೆಂಡೆಡ್, ದಿ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್ ಟು ಗೆಟ್ ಹರ್ ಲಿಂಪ್ ಲೆಗ್ ಬ್ಯಾಕ್ ಟು ನಾರ್ಮಲ್. ಲಿಂಪ್ ಲೆಗ್ ಅಂದರೆ ಕುಂಟಕಾಲು, ಲಿಂಪ್ ಅಂದರೆ ಕುಂಟಿಸುವುದು, ಅಶಕ್ತವಾದ ಕಾಲು. ಲಿಂಪ್ ಲೆಗ್ ಅಂದರೆ ಅಶಕ್ತವಾದ ಕಾಲು. ಬ್ಯಾಕ್ ಟು ನಾರ್ಮಲ್ ಡಾಕ್ಟರ್ ಏನು ಹೇಳ್ತಾರೆ, ಕಂಟಿನ್ಯೂಸ್ ಆಗಲಿ ಯಾವಾಗಲೂ ದಿನಾಲೂ ಇವರ ಕಾಲನ್ನು, ಅಶಕ್ತವಾದ ಕಾಲನ್ನು ಮಸಾಜ್ ಮಾಡಿ ಅಂತ ಹೇಳ್ತಾರೆ. ಈಚ್ ಮೆಂಬರ್ ಆಫ್ ಅವರ್ ಫ್ಯಾಮಿಲಿ ಸ್ಪೆಂಡ್ ಸಮ್ ಟೈಮ್ ಮಸಾಜಿಂಗ್ ಹರ್ ಲೆಗ್. ಅವರ ಪರಿವಾರದಲ್ಲಿರುವ ಎಲ್ಲ ಸದಸ್ಯರು ಒಬ್ಬೊಬ್ಬರಾಗಿ ಒಂದು ಸ್ವಲ್ಪ ಸಮಯ ವಿಲ್ಮಾ ಅವರ ಕಾಲನ್ನು ಮಸಾಜ್ ಮಾಡೋದ್ರಲ್ಲಿ ಕಳೀತಾ ಇದ್ದರು. ಇನ್ ದಿ ಕೋರ್ಸ್ ಆಫ್ ಟೈಮ್, ಇನ್ ದಿ ಕೋರ್ಸ್ ಆಫ್ ಟೈಮ್ ಅಂದರೆ ಸಮಯ ಹೋದಂತೆ. ಇನ್ ದಿ ಕೋರ್ಸ್ ಆಫ್ ಟೈಮ್ ಸಮಯ ಕಳೆದಂತೆ. ಸಮಯ ಕಳೆದಂತೆ ಶಿ ವಾಸ್ ಏಬಲ್ ಟು ವಾಕ್. ಅವರಿಗೆ ನಡೆದಾಡೋಕ್ಕೆ ಸಾಧ್ಯವಾಯಿತು. ಶಿ ಹವೆವರ್ ನೀಡೆಡ್ ಸ್ಪೆಷಲ್ ಶೂಸ್. ಅವರಿಗೆ ವಿಶೇಷವಾದ ಶೂಸ್, ಪಾದರಕ್ಷೆಗಳು, ಬೂಟ್ಗಳು ಬೇಕಾಗಿತ್ತು. ಸರಿನಾ? ಇವಾಗ ಈ ಪ್ಯಾರಾಗ್ರಾಫ್ನ ಸ್ಟಾರ್ಟಿಂಗಿಂದ ಓದ್ತೀನಿ, ನೀವು ನನ್ನ ಜೊತೆ ಓದಿ. ವಿಲ್ಮಾ ಬಿಲಾಂಗ್ಡ್ ಟು ಅ ಲಾರ್ಜ್ ಆಫ್ರಿಕನ್ ಓರಿಜಿನ್ ಫ್ಯಾಮಿಲಿ. ಇನ್ ಫ್ಯಾಕ್ಟ್ ಶಿ ವಾಸ್ ದಿ 14th ಚೈಲ್ಡ್ ಆ್ಯಂಡ್ ವಾಸ್ ವೆರಿ ವೀಕ್ ವೆನ್ ಶಿ ವಾಸ್ ಬೋರ್ನ್. ಆಟ್ ದಿ ಏಜ್ ಆಫ್ 4 ಶಿ ಹ್ಯಾಡ್ ಅನ್ ಅಟ್ಯಾಕ್ ಆಫ್ ಪೋಲಿಯೋ ಆ್ಯಂಡ್ ವಾಸ್ ಇನ್ ಬೆಡ್ ಫಾರ್ 2 long years. ದಿ ಡಾಕ್ಟರ್ಸ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್ ಟು ಗೆಟ್ ಹರ್ ಲಿಂಪ್ ಲೆಗ್ ಬ್ಯಾಕ್ ಟು ನಾರ್ಮಲ್. ಈಚ್ ಮೆಂಬರ್ ಇನ್ ಹರ್ ಫ್ಯಾಮಿಲಿ ಸ್ಪೆಂಡ್ ಸಮ್ ಟೈಮ್ ಮಸಾಜಿಂಗ್ ಹರ್ ಲೆಗ್ ಆ್ಯಂಡ್ ಇನ್ ಕೋರ್ಸ್ ಆಫ್ ಟೈಮ್ ಶಿ ವಾಸ್ ಏಬಲ್ ಟು ವಾಕ್. ಶಿ ಹವೆವರ್ ನೀಡೆಡ್ ಸ್ಪೆಷಲ್ ಶೂಸ್. ಈ ವಿಶೇಷವಾದ ಶೂಸ್, ಬೂಟುಗಳನ್ನು ಹಾಕ್ಕೊಂಡು ಅವರು ನಡೆದಾಡಬಹುದಾಗಿತ್ತು. ಆ್ಯಸ್ ಹರ್ ಲೆಗ್ಸ್ ಬಿಕೇಮ್ ಲಿಟಲ್ ಸ್ಟ್ರಾಂಗರ್. ಆ್ಯಸ್ ಹರ್ ಲೆಗ್ಸ್ ಬಿಕೇಮ್ ಲಿಟಲ್ ಸ್ಟ್ರಾಂಗರ್ ಅಂದರೆ ಅವರ ಕಾಲುಗಳು ಇನ್ನೊಂದು ಸ್ವಲ್ಪ ಶಕ್ತಿಯುತವಾದ ಮೇಲೆ ಶಿ ಬಿಗ್ಯಾನ್ ಟು ರನ್. ಅವರು ಓಡೋದಕ್ಕೆ ಶುರು ಮಾಡಿದರು. ಆ್ಯಂಡ್ ಪ್ಲೇ, ಆಟ ಆಡೋದನ್ನು ಶುರು ಮಾಡಿಕೊಂಡ್ರು. ಆ್ಯಟ್ ನೋ ಟೈಮ್ ಡಿಡ್ ಶಿ ಫೀಲ್ ದ್ಯಾಟ್ ಶಿ ವಾಸ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಡ್. ಅವರು ಯಾವತ್ತೂ ಅವರ ಒಂದು
ಅಂಗವಿಕಲತೆ ಇದೆ ಅಂತ ಅನ್ಕೊಳ್ಳೇ ಇಲ್ಲ, ಆ ಭಾವನೆ ಬರಲೇ ಇಲ್ಲ. ಆ್ಯಸ್ ಇಯರ್ಸ್ ಪಾಸ್ಟ್ ಶಿ ಇಂಪ್ರೂವ್ಡ್ ಇನ್ ಹೆಲ್ತ್. ವರ್ಷಗಳು ಕಳೆದಂತೆ, ಆ್ಯಸ್ ಇಯರ್ಸ್ ಪಾಸ್ಟ್ ಅಂದರೆ ವರ್ಷಗಳು ಕಳೆದಂತೆ. ವರ್ಷಗಳು ಕಳೆದಂತೆ ಶಿ ಇಂಪ್ರೂವ್ಡ್ ಇನ್ ಹೆಲ್ತ್ ಆ್ಯಂಡ್ ಗ್ರೀವ್ ಸ್ಟ್ರಾಂಗ್ ಇನಫ್ ಟು ಪ್ಲೇ ಬಾಸ್ಕೆಟ್ಬಾಲ್ ಫಾರ್ ಹರ್ ಸ್ಕೂಲ್. ಅವರು ಅವರ ಶಾಲೆಯ ಬಾಸ್ಕೆಟ್ಬಾಲ್ ಟೀಮನ್ನು ಸೇರಿಕೊಂಡ್ರು. ಶಿ ವಾಸ್ ಆಲ್ವೇಸ್ ಚಿಯರ್ಫುಲ್ ಆ್ಯಂಡ್ ಆ್ಯಕ್ಟಿವ್. ಅವರು ಯಾವಾಗಲೂ ಆ್ಯಕ್ಟಿವ್ ಆಗಿ ಇರ್ತಿದ್ರು, ಚಿಯರ್ಫುಲ್ ಆಗಿರ್ತಿದ್ರು. ಚಿಯರ್ಫುಲ್ ಅಂದರೆ ಹರ್ಷಚಿತ್ತದಿಂದ, ಆ್ಯಕ್ಟಿವ್ ಅಂದರೆ ಸುತ್ತಾಡ್ತಾ ಇರೋದು, ಆ್ಯಕ್ಟಿವ್ ಆಗಿರೋದು. ಆ್ಯಕ್ಟಿವ್ಗೆ ಕನ್ನಡ ಶಬ್ದ ಸಕ್ರಿಯ. ಆ್ಯಕ್ಟಿವ್ ಅಂದರೆ ಸಕ್ರಿಯ, ತುಂಬಾ ಬ್ಯುಸಿ ಆಗಿರ್ತಿದ್ರು ಯಾವಾಗಲೂ. ಚಿಯರ್ಫುಲ್ ಅಂದರೆ ಹರ್ಷಚಿತ್ತ, ಸಂತೋಷವಾಗಿರ್ತಿದ್ರು. ಹರ್ಷ ಚಿತ್ತ ಸರಿನಾ? ಆ್ಯಂಡ್ ವಾಸ್ ಫುಲ್ ಆಫ್ ಹೋಪ್. ಅವರಿಗೆ ವಿಶ್ವಾಸ ಇತ್ತು, ಭರವಸೆ ಇತ್ತು ದ್ಯಾಟ್ ಶಿ ವುಡ್ ಒನ್ ಡೇ ಬಿ ಅ ಗ್ರೇಟ್ ಪ್ಲೇಯರ್. ಅವರೊಬ್ಬ ಅತಿ ದೊಡ್ಡ ಅಸಾಮಾನ್ಯ ಶ್ರೇಷ್ಠವಾದ ಕ್ರೀಡಾಪಟು ಆಗ್ತಾರೆ ಅನ್ನೋ ಒಂದು ವಿಶ್ವಾಸ ಇತ್ತು. ಆ ಟ್ರೈನರ್ ಆಫ್ ಅಥ್ಲೀಟ್ಸ್ ಹ್ಯಾಪನ್ ಟು ಮೀಟ್ ಹರ್ ಒನ್ ಡೇ. ಒಂದು ಸರ್ತಿ ಒಬ್ಬ ಕೋಚ್ ಅವರನ್ನು ಭೇಟಿ ಆಗ್ತಾರೆ. ಈ ಸಾ ದ್ಯಾಟ್ ಶಿ ವಾಸ್ ಅ ಟ್ಯಾಲೆಂಟೆಡ್ ಗರ್ಲ್. ಅವಳು ಒಬ್ಬ ಟ್ಯಾಲೆಂಟೆಡ್ ಹುಡುಗಿಯಾಗಿದ್ದರು ಅಂತ ಆ ಕೋಚ್ಗೆ ಗೊತ್ತಾಯಿತು. ಟ್ಯಾಲೆಂಟೆಡ್ ಅಂದರೆ ಪ್ರತಿಭಾವಂತ. ಟ್ಯಾಲೆಂಟೆಡ್ ಅಂದರೆ ಪ್ರತಿಭಾವಂತ ಆ್ಯಂಡ್ ಕುಡ್ ಬಿಕಮ್ ಅ ಸ್ಪ್ರಿಂಟರ್. ಸ್ಪ್ರಿಂಟರ್ ಸ್ಪ್ರಿಂಟರ್ ಅಂದರೆ ಓಟಗಾರ. ಶಿ ಟುಕ್ ರೆಗ್ಯುಲರ್ ಲೆಸನ್ಸ್ ಫ್ರಾಮ್ ದಿಸ್ ಕೋಚ್. ರೆಗ್ಯುಲರ್ ಲೆಸನ್ಸ್ ಅಂದರೆ ಸಾಮಾನ್ಯವಾದ ವಿದ್ಯಾರ್ಥಿಗಳಿಗೆ ಯಾವ ಪಾಠಗಳನ್ನು ಕೊಡ್ತಾ ಇದ್ರೋ ಆ ಪಾಠಗಳನ್ನೇ ಇವರು ತಗೋತಾರೆ. ವಿಚ್ ಹೆಲ್ಪ್ ಹರ್ ಜಾಯಿನ್ ದಿ ಅಮೆರಿಕನ್ ಒಲಂಪಿಕ್ ಟೀಮ್ ದ್ಯಾಟ್ ವೆಂಟ್ ಟು ಮೆಲ್ಬೋರ್ನ್. ಆಸ್ಟ್ರೇಲಿಯಾದ ಮೆಲ್ಬೋರ್ನಲ್ಲಿ ನಡೆದ ಒಲಂಪಿಕ್ ತಂಡದ ಜೊತೆ ಇವರು ಭಾಗವಹಿಸೋದಕ್ಕೆ ಹೋಗಿದ್ದರು. ಆ್ಯಟ್ ದಿ ನೆಕ್ಸ್ಟ್ ಒಲಂಪಿಕ್ಸ್ ಇನ್ ರೋಮ್ ಶಿ ಬಿಕೇಮ್ ಅ ಸೂಪರ್ ಸ್ಟಾರ್ ಆ್ಯಂಡ್ ವನ್ 3 ಗೋಲ್ಡ್ ಮೆಡಲ್ಸ್. ಅವರು ಆಮೇಲೆ ರೋಮ್ನಲ್ಲಿ ನಡೆದ ಒಲಂಪಿಕ್ಸ್ನಲ್ಲಿ ಸೂಪರ್ ಸ್ಟಾರ್ ಆದರು. ಆಮೇಲೆ 3 ಬಂಗಾರದ ಪದಕಗಳನ್ನು ಗೆದ್ದರು. ಶಿ ಯೂಸ್ ಟು ಸೇ ಜೋಕಿಂಗ್ಲಿ, ಅವರು ತಮಾಷೆ ತಮಾಷೆಯಾಗಿ ಹೇಳ್ತಾ ಇದ್ರು, ಐ ರನ್ ಫಾಸ್ಟ್ ಬಿಕಾಸ್ ಮೈನ್ ಈಸ್ ಅ ಲಾರ್ಜ್ ಫ್ಯಾಮಿಲಿ ಆ್ಯಂಡ್ ಐ ನೀಡ್ ಟು ಗೆಟ್ ಟು ದಿ ಡೈನಿಂಗ್ ಟೇಬಲ್ ಫಸ್ಟ್. ನಮ್ಮ ಪರಿವಾರದಲ್ಲಿ ತುಂಬ ಜನ ಇದ್ದಾರೆ, ನನಗೆ ಊಟ ಬೇಕಂದರೆ ನಾನು ವೇಗವಾಗಿ ಓಡಲೇಬೇಕು ಅಂತ ತಮಾಷೆಯಾಗಿ ಹೇಳ್ತಾ ಇದ್ರು. ಜೋಕಿಂಗ್ಲಿ ಅಂದರೆ ತಮಾಷೆಯಿಂದ. ತಮಾಷೆಗಾಗಿ ಹೇಳ್ತಾ ಇದ್ರು ಏನಂತ, ನಮ್ಮ ಮನೇಲಿ ತುಂಬ ಜನ ಇದ್ದಾರೆ, ನಾನು ವೇಗವಾಗಿ ಸ್ಪೀಡಾಗಿ ಓಡ್ಕೊಂಡು ಹೋದರೆ ನನಗೆ ಊಟ ಸಿಗುತ್ತೆ, ಡೈನಿಂಗ್ ಟೇಬಲಲ್ಲಿ ಊಟ ಇರುತ್ತೆ, ಇಲ್ಲಾಂದರೆ ಎಲ್ಲ ಖಾಲಿ ಮಾಡಿಬಿಡ್ತಾರೆ ಅಂತ ತಮಾಷೆ ಮಾಡ್ತಾ ಇದ್ರು. ಇವರು ವಿಲ್ಮಾ ರುಡಾಲ್ಫ್, ನೋಡ್ತಾ ಇದ್ದೀರಲ್ಲ ಫೋಟೋದಲ್ಲಿ 3 ಗೋಲ್ಡ್ ಮೆಡಲ್ಸ್ನ ಹಿಡ್ಕೊಂಡು ಕುಳಿತಿದ್ದಾರೆ. ವಿಲ್ಮಾ ರುಡಾಲ್ಫ್ ಇವರೇ. ಇವರ ಫೋಟೋ ಎಲ್ಲಾದರೂ ನೀವು ಆಮೇಲೆ ನೋಡಿದರೆ ಮುಂದೆ ಅದನ್ನು ನೀವು ನೆನ್ಪಿಟ್ಕೊಂಡು ಗುರ್ತಿಡಿಯೋದಕ್ಕೆ ಪ್ರಯತ್ನ ಮಾಡಿ ಸರಿನಾ?
ಇವಾಗ ಮತ್ತೆ ಪಾಠಕ್ಕೆ ಹೋಗೋಣ. ಈ ಪ್ಯಾರಾಗ್ರಾಫ್ನ ನಾನು ಸ್ಟಾರ್ಟಿಂಗಿಂದ ಓದ್ತಾ ಇದ್ದೀನಿ, ನೀವು ನನ್ನ ಜೊತೆ ಓದಿ. ಅ ಟ್ರೈನರ್ ಆಫ್ ಅಥ್ಲೀಟ್ಸ್ ಹ್ಯಾಪನ್ ಟು ಮೀಟ್ ಹರ್ ಒನ್ ಡೇ. ಹೀ ಸಾ ದ್ಯಾಟ್ ಶಿ ವಾಸ್ ಅ ಟ್ಯಾಲೆಂಟೆಡ್ ಗರ್ಲ್ ಆ್ಯಂಡ್ ಕುಡ್ ಬಿಕಮ್ ಅ ಸ್ಪ್ರಿಂಟರ್. ಶಿ ಟುಕ್ ರೆಗ್ಯುಲರ್ ಲೆಸನ್ಸ್ ಫ್ರಮ್ ದಿಸ್ ಕೋಚ್ ವಿಚ್ ಹೆಲ್ಪ್ಡ್ ಹರ್ ಜಾಯಿನ್ ದಿ ಅಮೇರಿಕನ್ ಒಲಿಂಪಿಕ್ ಟೀಮ್ ದ್ಯಾಟ್ ವೆಂಟ್ ಟು ಮೆಲ್ಬರ್ನ್ ಅಟ್ ದಿ ನೆಕ್ಸ್ಟ್ ಒಲಿಂಪಿಕ್ಸ್ ಇನ್ ರೋಮ್. ಶಿ ಬಿಕೇಮ್ ಅ ಸೂಪರ್ ಸ್ಟಾರ್ ಆ್ಯಂಡ್ ವನ್ 3 ಗೋಲ್ಡ್ ಮೆಡಲ್ಸ್. ಶಿ ಯೂಸ್ ಟು ಸೇ ಜೋಕಿಂಗ್ಲಿ, ಐ ರನ್ ಫಾಸ್ಟ್ ಬಿಕಾಸ್ ಮೈನ್ ಈಸ್ ಅ ಲಾರ್ಜ್ ಫ್ಯಾಮಿಲಿ ಆ್ಯಂಡ್ ಐ ನೀಡ್ ಟು ಗೆಟ್ ಟು ದಿ ಡೈನಿಂಗ್ ಟೇಬಲ್ ಫಸ್ಟ್. ಮುಂದೆ ಇದೇ ಥರ ಇನ್ನೊಬ್ಬರ ಕಥೆಯನ್ನು ನೋಡೋಣ. ಅನದರ್ ಚಾಂಪಿಯನ್ ಹೂ ಸಫರ್ಡ್ ಅ ಲಾಟ್ ಆಸ್ ಅ ಬಾಯ್ ವಾಸ್ ರೆಫರ್ ಜಾನ್ಸನ್. ಅನದರ್ ಚಾಂಪಿಯನ್ ಹೂ ಸಫರ್ಡ್ ಅಂದರೆ ಬಳಲಿದ, ಬಳಲಿದರು. ಅನದರ್ ಚಾಂಪಿಯನ್ ಹೂ ಸಫರ್ಡ್ ಅ ಲಾಟ್ ಆಸ್ ಅ ಬಾಯ್ ವಾಸ್ ರಾಫರ್ ಜಾನ್ಸನ್. ವೆನ್ ಹಿ ವಾಸ್ ಓನ್ಲಿ 12, ಹೀಸ್ ಲೆಫ್ಟ್ ಲೆಗ್ ವಾಸ್ ಬ್ಯಾಡ್ಲಿ ಕ್ರಶ್ಡ್ ಇನ್ ಅ ಮಷೀನ್. ಅವರು 12 ವರ್ಷದವರಾದಾಗ ಅವರ ಕಾಲು ಮಷೀನಲ್ಲಿ ಸಿಕ್ಕಾಕೊಂತು. ಮಷೀನಲ್ಲಿ ಸಿಕ್ಕಾಕೊಂಡು ಪುಡಿ ಪುಡಿ ಆಯಿತು ಅಂತ ಹೇಳ್ತಾ ಇದ್ದಾರೆ. ಅನದರ್ ಚಾಂಪಿಯನ್ ಹೂ ಸಫರ್ಡ್ ಅ ಲಾಟ್ ಆಸ್ ಅ ಬಾಯ್ ವಾಸ್ ರೆಫರ್ ಜಾನ್ಸನ್. ವೆನ್ ಹಿ ವಾಸ್ ಓನ್ಲಿ 12, ಹೀಸ್ ಲೆಫ್ಟ್ ಲೆಗ್ ವಾಸ್ ಬ್ಯಾಡ್ಲಿ ಕ್ರಶ್ಡ್, ಕೆಟ್ಟದಾಗಿ ಸಿಕ್ಕಾಕೊಂಡು ಪುಡಿಯಾಯಿತು. ಬ್ಯಾಡ್ಲಿ ಕ್ರಶ್ ಅಂದರೆ ಕೆಟ್ಟದಾಗಿ ಪುಡಿಯಾಗು. ಇನ್ ಅ ಮಷೀನ್ ದಿ ಫ್ರಂಟ್ ಆಫ್ ದಿ ಟೋ ವಾಸ್ ಹ್ಯಾಂಗಿಂಗ್ ಔಟ್. ಅವರ ಮುಂದಿನ ಕಾಲಿನ ಬೆರಳುಗಳು ಜೋತಾಡ್ತಾ ಇತ್ತು. ಹ್ಯಾಂಗಿಂಗ್ ಅಂದರೆ ಜೋತಾಡು. ಹ್ಯಾಂಗಿಂಗ್ ಔಟ್ ಆಸ್ ದೋ ಇಟ್ ವುಡ್ ಫಾಲ್ ಆಫ್. ಇನ್ನೇನು ಬಿದ್ದು ಹೋಗುತ್ತೋ ಅನ್ನೋ ಥರ ಅವರ ಕಾಲಿನ ಬೆರಳು ಜೋತಾಡ್ತಾ ಇತ್ತು. ದಿ ಸರ್ಜನ್, ಸರ್ಜನ್ ಅಂದರೆ ಡಾಕ್ಟರ್, ಶಸ್ತ್ರಚಿಕಿತ್ಸನಿಗೆ ಸರ್ಜನ್ ಅಂತ ಹೇಳ್ತಾರೆ. ಶಸ್ತ್ರಚಿಕಿತ್ಸೆ. ಹೂ ಟ್ರೀಟೆಡ್ ಹಿಮ್ ಫಿಯರ್ಡ್ ದ್ಯಾಟ್ ದಿ ಎಂಟೈರ್ ಲೆಗ್ ಮೈಟ್ ಹ್ಯಾವ್ ಟು ಬಿ ಕಟ್ ಆಫ್. ಅವನನ್ನು ಟ್ರೀಟ್ ಮಾಡ್ತಾ ಇರುವ ಸರ್ಜನ್, ಶಸ್ತ್ರಚಿಕಿತ್ಸನಿಗೆ ಏನಿಸ್ತು ಅಂದರೆ ಮೋಸ್ಟ್ಲಿ ಇವರ ಪೂರ್ತಿ ಕಾಲನ್ನು ನಾವು ಕಟ್ ಮಾಡಬೇಕಾಗತ್ತೆ ಅಂತ ಅಂದ್ಕೊಂಡಿದ್ರು. ಟ್ರೀಟೆಡ್ ಅಂದರೆ ಚಿಕಿತ್ಸೆ ಕೊಡ್ತಾ ಇರುವ, ಟ್ರೀಟ್ ಅಂದರೆ ಚಿಕಿತ್ಸೆ. ಫಿಯರ್ಡ್ ಅಂದರೆ ಹೆದರಿದರು. ಅಟ್ ದಿ ಎಂಟೈರ್ ಅಂದರೆ ಪೂರ್ತಿ, ಮೈಟ್ ಹ್ಯಾವ್ ಟು ಬಿ ಕಟ್ ಆಫ್, ಪೂರ್ತಿ ಕಾಲನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ ಅಂತ ಹೆದರ್ಕೊಂಡಿದ್ರು. ರ್ಯಾಫರ್ ವಾಸ್ ವೆರಿ ಮಚ್ ಅಪ್ಸೆಟ್. ಅವರು ತುಂಬ ಅಪ್ಸೆಟ್ ಆಗಿದ್ದರು. ಅಪ್ಸೆಟ್ ಅಂದರೆ ಅಸಂತೋಷ. ಡೆಫಿನೆಟ್ಲಿ ಯಾರಾದರೂ ಬಂದು ಡಾಕ್ಟರ್ ನಿಮಗೆ ನಿಮ್ಮ ಕಾಲನ್ನು ಕಟ್ ಮಾಡಿ ತೆಗಿಬೇಕಾಗತ್ತೆ ಅಂದರೆ ಅಸಂತೋಷ ಆಗೋದು, ಅಪ್ಸೆಟ್ ಆಗೋದು ತುಂಬಾ ನ್ಯಾಚುರಲ್. All the time he was in the bed, he prayed to God for his mercy. ಅವರು ದೇವರಲ್ಲಿ ಕರುಣೆಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ರು. ಮರ್ಸಿ ಅಂದರೆ
ಕರುಣೆ ದೇವ್ರನ್ನ ನನ್ನ ಮೇಲೆ ಕರುಣೆ ತೋರಿಸಪ್ಪ, ನನ್ನ ಕಾಲನ್ನು ಉಳಿಸಪ್ಪ ಅಂತ ಪ್ರಾರ್ಥನೆ ಮಾಡ್ತಾ ಇದ್ರು. ಮರ್ಸಿ ಅಂದರೆ ಕರುಣೆ. ಈ ಗ್ರೂ ಬೆಟರ್ ಡೇ ಬೈ ಡೇ, ಅವರು ದಿನ ಕಳೆದಂತೆ ಕಳೆದಂತೆ ಗ್ರೂ ಬೆಟರ್ ಅಂದರೆ ಚೆನ್ನಾಗಿ ಬೆಳೆದರು. ದಿ ಸರ್ಜನ್ ಕುಡ್ ಫೈನಲಿ ಸೇವ್ ಹೀಸ್ ಲೆಗ್, ಶಸ್ತ್ರಚಿಕಿತ್ಸ ಅವರ ಕಾಲನ್ನು ಉಳಿಸುವುದರಲ್ಲಿ ಸಫಲರಾದರು. ಬಟ್ ಇಟ್ ಡಿಡ್ ನಾಟ್ ಹೀಲ್ ಕಂಪ್ಲೀಟ್ಲಿ, ಇದು ಸಂಪೂರ್ಣವಾಗಿ ಗುಣಪಡಿಸಲು ಸಾಧ್ಯ ಆಗಲಿಲ್ಲ. ಆದರೆ ಕಾಲು ಮಾತ್ರ ಉಳ್ಕೋತು. ಹೀಲ್ ಅಂದರೆ ಗುಣಪಡಿಸು. ರೆಫರ್ಸ್ ಇಂಟ್ರೆಸ್ಟ್, ಅವರ ಇಂಟ್ರೆಸ್ಟ್ ಇನ್ ಸ್ಪೋರ್ಟ್ ವಾಸ್ ಸ್ಟ್ರಾಂಗ್, ದ್ಯಾಟ್ ಹೀ ಡಿಡ್ ನಾಟ್ ವರಿ ಅಬೌಟ್ ಹೀಸ್ ವೀಕ್ ಲೆಗ್. ಅವರ ಆಟದಲ್ಲಿ ಎಷ್ಟೊಂದು ಆಸಕ್ತಿ ಇತ್ತು ಅಂದರೆ ಅವರ ಅಶಕ್ತ ಕಾಲಿನ ಬಗ್ಗೆ ಅವರು ಗಮನನೇ ಕೊಡಲಿಲ್ಲ. ಇಂಟ್ರೆಸ್ಟ್ ಅಂದರೆ ಆಸಕ್ತಿ. ಇನ್ ಸ್ಪೋರ್ಟ್ ಆಟ ವಾಸ್ ಸ್ಟ್ರಾಂಗ್, ದ್ಯಾಟ್ ಹೀ ಡಿಡ್ ನಾಟ್ ವರಿ ಅಂದರೆ ಯೋಚಿಸು, ಯೋಚನೆ ಮಾಡು. ವರಿ ಅಂದರೆ ಯೋಚಿಸು ಅಬೌಟ್ ಹೀಸ್ ವೀಕ್ ಲೆಗ್. ಹಿ ಆಫನ್ ಹ್ಯಾಡ್ ಡಿಫಿಕಲ್ಟಿ ಇನ್ ವೇರಿಂಗ್ ಸ್ಪೈಕ್ಡ್ ಶೂಸ್. ಆಟಗಾರರು ಮುಳ್ಳುಗರಿವ ಒಂದು ಶೂಸನ್ನು ಹಾಕೋತಾರೆ. ಸ್ಪೈಕ್ಡ್ ಶೂಸ್ ಅಂದರೆ ತಳದಲ್ಲಿ ಮುಳ್ಳಿರುವ. ಮುಳ್ಳಿರುವ ಶೂಸ್ ಯಾಕೆ ಅಂದರೆ ಓಡಬೇಕಾದ್ರೆ, ಜಂಪ್ ಮಾಡಬೇಕಾದ್ರೆ ಕಾಲು ಜಾರಬಾರದು ಅಂತ ಇಲ್ಲಿ ಶೂಸಲ್ಲಿ ಕೆಳಗಡೆ ಭೂಮಿಯಲ್ಲಿ ನೆಟ್ಕೊಳ್ಳೋ ಥರ ಮುಳ್ಳುಗಳಿರ್ತವೆ. ಬಟ್ ದಿಸ್ ಡಿಡ್ ನಾಟ್ ಸ್ಟಾಪ್ ಹಿಮ್, ಅವರಿಗೆ ಈ ಮುಳ್ಳುಗಳಿರುವ ಬೂಟುಗಳನ್ನು ಹಾಕೊಳ್ಳೋದು ಕಷ್ಟ ಆಗ್ತಿತ್ತು. ಆದರೆ ಈ ವಿಷಯ ಅವರನ್ನು ತಡೀಲಿಲ್ಲ. ಡಿಡ್ ನಾಟ್ ಸ್ಟಾಪ್ ಅಂದರೆ ಅವನ್ನು ತಡೀಲಿಲ್ಲ. ಇದರಿಂದ ರೆಗ್ಯುಲರ್ ಪ್ರಾಕ್ಟೀಸ್, ರೆಗ್ಯುಲರ್ ಆಗಿ ದಿನಾಲು ಆಟನ ಪ್ರಾಕ್ಟೀಸ್ ಮಾಡೋದ್ರಿಂದ ಇವರನ್ನು ತಡೀಲಿಲ್ಲ. ಈ ವರ್ಕ್ ಹಾರ್ಡ್ ಡೇ ಆ್ಯಂಡ್ ನೈಟ್, ಅವರು ಹಗಲು ರಾತ್ರಿ ಕಷ್ಟಪಟ್ಟು ಪರಿಶ್ರಮ ಮಾಡಿದರು. ಆ್ಯಂಡ್ ವಾಸ್ ಫೈನಲಿ ಸೆಲೆಕ್ಟೆಡ್ ಫಾರ್ ಒಲಿಂಪಿಕ್ಸ್, ಕೊನೆಗೆ ಅವ್ರನ್ನ ಒಲಿಂಪಿಕ್ಸ್ ಟೀಮ್ನಲ್ಲಿ ತಂಡದಲ್ಲಿ ಸೆಲೆಕ್ಟ್ ಮಾಡಲಾಯಿತು. ಹಿ ಟುಕ್ ಪಾರ್ಟ್ ಇನ್ ದಿ ಡೆಕೆತ್ಲಾನ್. ಡೆಕೆತ್ಲಾನ್ ಅಂದರೆ 10 ಆಟಗಳಿರುವ ಒಂದು ಕ್ರೀಡೆ, 10 ವಿಧದ ಆಟಗಳು. ಡೆಕೆತ್ಲಾನ್ ಅಂದರೆ 10 ವಿಧದ ಆಟಗಳು. ಇದರಲ್ಲಿ ರನ್ನಿಂಗ್ ಇರುತ್ತೆ, ಜಂಪಿಂಗ್ ಇರುತ್ತೆ, ಜಾವ್ಲಿನ್ ಥ್ರೋ ಇರುತ್ತೆ, ಡಿಸ್ಕಸ್ ಥ್ರೋ ಇರುತ್ತೆ, ಶಾರ್ಟ್ ಪುಟ್ ಇರುತ್ತೆ, ಹರ್ಡಲ್ಸ್ ಇರುತ್ತೆ. ಈ ಥರ ಒಟ್ಟು 10 ಆಟಗಳಿರುವ, 10 ಆಟಗಳಿರುವ ಒಂದು ಕ್ರೀಡೆ. ಈ 10 ಆಟಗಳಲ್ಲಿ ಭಾಗವಹಿಸಬೇಕಾಗತ್ತೆ. ಇದು 2 ದಿನ ನಡೆಯುತ್ತೆ. ಮೊದಲನೇ ದಿನ 5 ಆಟಗಳಿರ್ತವೆ, ಎರಡನೇ ದಿನ 5 ಆಟಗಳಿರ್ತವೆ. ಇದರಲ್ಲಿ ರನ್ನಿಂಗ್, ಜಂಪಿಂಗ್, ಹೈ ಜಂಪಿಂಗ್, ಪೋಲ್ ವಾಲ್ಟ್ ಅಂತ ಹೇಳ್ತಾರೆ. ಹೈ ಜಂಪಿಂಗ್ ಅಂದರೆ ಕೈಯಲ್ಲಿ ಒಂದು ಕಂಬನ ಹಿಡ್ಕೊಂಡು ಓಡೋಗಿ ಜಂಪ್ ಮಾಡ್ತಾರೆ, ನೋಡಿರ್ಬೋದು ನೀವು ಟಿವಿನಲ್ಲಿ. ಅದನ್ನು ಪೋಲ್ ವಾಲ್ಟ್, ಹೈ ಜಂಪಿಂಗ್ ಇರುತ್ತೆ. ಶಾರ್ಟ್ ಪುಟ್ ಇರುತ್ತೆ, ಕಬ್ಬಿಣದ ಗುಂಡನ್ನು ಎಸೆಯೋದು. ಡಿಸ್ಕಸ್ ಥ್ರೋ ಇರುತ್ತೆ. ಡಿಸ್ಕ್ ಅಂದರೆ ಅದು ತಟ್ಟೆ ಥರ ಇರುತ್ತೆ, ತೂಕ ಜಾಸ್ತಿ ಇರೋ ಒಂದು ತಟ್ಟೆ ಥರ ಇರುತ್ತೆ, ಅದನ್ನು ಎಸೆಯೋದು. ಜಾವ್ಲಿನ್ ಥ್ರೋ ಅಂದರೆ, ಜಾವ್ಲಿನ್ ಅಂದರೆ ಒಂದು ಉದ್ದವಾದ ಚೂಪಾದ ಒಂದು ಕಟ್ಟಿಗೆ, ಅದನ್ನು ದೂರ ಎಸೆಯೋದು. ಈ ಥರ ಬೇರೆ ಬೇರೆ ವಿಧದ 10 ಆಟಗಳಿರ್ತವೆ, 2 ದಿನ ನಡೆಯುತ್ತೆ. ಅದನ್ನು ಡೆಕೆತ್ಲಾನ್ ಅಂತ ಹೇಳ್ತಾರೆ. ಆ್ಯಂಡ್ ಈ ಒನ್ ದಿ ಫಸ್ಟ್ ಪ್ಲೇಸ್. ಅವರು ಕಾಲು ಮಷಿನಲ್ಲಿ ಸಿಕ್ಕೊಂಡು ಕ್ರಶ್ ಪುಡಿ ಪುಡಿ ಆದರೂ ಕೂಡ ಡಾಕ್ಟರ್ ಅವರ ಕಾಲನ್ನು ತೆಗಿಬೇಕು ಅಂತ ಅಂದರೂ ಕೂಡ ಅವರು ಬೆಚ್ಚಿ ಬೀಳಲಿಲ್ಲ. ದೇವರಲ್ಲಿ ಪ್ರಾರ್ಥನೆ ಮಾಡಿದರು, ನನ್ನ ಕಾಲನ್ನು ಉಳಿಸು ಅಂತ. ಕಾಲನ್ನು ಉಳಿಸಿದ ಮೇಲೆ ಆಟ ಆಡೋದನ್ನು ಶುರು ಮಾಡಿದರು. ಹಗಲು ರಾತ್ರಿ ಪರಿಶ್ರಮ ಪಟ್ಟು ಒಲಿಂಪಿಕ್ ಟೀಮ್ನ ಸೇರಿಕೊಂಡ್ರು. ಅಲ್ಲಿ ಡೆಕೆತ್ಲಾನ್ ಯೋಚನೆ ಮಾಡಿ, ಬರೀ ಒಬ್ಬೊಬ್ಬರು 100 ಮೀಟರ್ ರನ್ನಿಂಗಲ್ಲಿ ಗೆದ್ದೆ ಗೆದ್ದೆ ಅಂತ ಬೀಗದಾ ಇರ್ತಾರೆ, ಆದರೆ ಇವರು ಆ ಥರದ 10 ಆಟಗಳನ್ನು ಆಟಾಡಿ ಅದರಲ್ಲಿ ಪ್ರಥಮ ಸ್ಥಾನನ ಗೆಲ್ತಾರೆ. ಈ ಟುಕ್ ಪಾರ್ಟ್ ಇನ್ ದಿ
decathlon and won the first place. He was called the greatest all-rounder athlete in the world. ಅಲ್ವಾ ಮತ್ತೆ all-rounder ಅಂದ್ರೆ ಎಲ್ಲ ಆಟಗಳಲ್ಲೂ ನಿಪುಣ. He was called the greatest all-rounder athlete in the world. ಈ ಎರಡು ಪ್ಯಾರಾಗ್ರಾಫ್ಗಳನ್ನು ಇವಾಗ ನಾನು ಸ್ಟಾರ್ಟಿಂಗಿಂದ ಓದ್ತೀನಿ ಇಂಗ್ಲೀಷಲ್ಲಿ, ನೀವು ಜೊತೆಗೆ ಓದಿ ಎಷ್ಟು ಅರ್ಥ ಆಗುತ್ತೋ ಅಷ್ಟು ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಕಠಿಣವಾದ ಶಬ್ದಗಳ ಅರ್ಥಗಳು ಇಲ್ಲೇ ಬರೆದಿದ್ದಿದೆ, ಅವುಗಳನ್ನು ನೋಡಿ ಅರ್ಥ ಮಾಡ್ಕೊಳ್ಳಿ, ಗ್ರಾಮರ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಪ್ರಯತ್ನ ಮಾಡಿ. ಅನದರ್ ಚಾಂಪಿಯನ್ ಹೂ ಸಫರ್ಡ್ ಎ ಲಾಟ್ ಆ್ಯಸ್ ಎ ಬಾಯ್ ವಾಸ್ ರಫರ್ ಜಾನ್ಸನ್. ವೆನ್ ಹಿ ವಾಸ್ ಓನ್ಲಿ 12, ಹೀಸ್ ಲೆಫ್ಟ್ ಲೆಗ್ ವಾಸ್ ಬ್ಯಾಡ್ಲಿ ಕ್ರಶ್ಡ್ ಇನ್ ಅ ಮಷೀನ್. ದಿ ಫ್ರಂಟ್ ಆಫ್ ದಿ ಟೋಸ್ ವಾಸ್ ಹ್ಯಾಂಗಿಂಗ್ ಔಟ್ ಆ್ಯಸ್ ದೋ ಇಟ್ ವುಡ್ ಫಾಲ್ ಆಫ್. ದಿ ಸರ್ಜನ್ ಹೂ ಟ್ರೀಟೆಡ್ ಹಿಮ್ ಫಿಯರ್ಡ್ ದ್ಯಾಟ್ ದಿ ಎಂಟೈರ್ ಲೆಗ್ ಮೈಟ್ ಹ್ಯಾವ್ ಟು ಬಿ ಕಟ್ ಆಫ್. Raffer was very much upset. All the time he was in bed. He prayed to God for his mercy. He grew better day by day. And the surgeon could finally save his leg. But it did not heal completely. Raffer's interest in sport was so strong that he did not worry about his weak leg. He often had difficulty in wearing spiked shoes. But this did not stop him from having regular practice. He worked hard day and night and was finally selected for the Olympics. He took part in the decathlon and won the first place. He was called the greatest all-rounder athlete in the world. Euro refer Johnson. Discus throw Atana. ಆಡಬೇಕಾದ್ರೆ ತೆಗೆದಿರೋ ಫೋಟೋ ಇದು. ಸರಿನಾ, ಮತ್ತೆ ಪಾಠಕ್ಕೆ ಹೋಗೋಣ. ಬೋತ್ ದೀಸ್ ಚಾಂಪಿಯನ್ಸ್ ಹ್ಯಾಡ್ ಎ ಡ್ರೀಮ್. ಈ ಎರಡೂ ನಾಯಕರಿಗೆ ಒಂದು ಕನಸಿತ್ತು. ದೇ ಸೆಟ್ ದೆಮ್ಸೆಲ್ಫ್ ಅ ಗೋಲ್ ಟು ಅಚೀವ್ ದ ಡ್ರೀಮ್. ಅವರು ಆ ಕನಸುಗಳನ್ನು ನನಸು ಮಾಡಲು ಒಂದಿಷ್ಟು ಗುರಿಗಳನ್ನು ಸೆಟ್ ಮಾಡಿದರು. ದೇ ವರ್ಕ್ಡ್ ವಿತ್ ಅ ವಿಲ್ ಟು ರೀಚ್ ದ ಗೋಲ್. ಅವರು ಮನಸ್ಸಿನಿಂದ ಮನಶ್ಶಕ್ತಿಯನ್ನು ಗಟ್ಟಿ ಮಾಡಿಕೊಂಡು ಆ ಗುರಿಗಳನ್ನು ತಲುಪೋದಕ್ಕೆ ಕೆಲಸ ಮಾಡಿದರು. ದೇ ಡ್ರೀಮ್ಸ್ ಕೇಮ್ ಟ್ರೂ. ಅವರ ಕನಸುಗಳು ನನಸಾದವು. ಆ್ಯಂಡ್ ದೇ ಬಿಕಮ್ ವರ್ಲ್ಡ್ ಫೇಮಸ್ ಅಥ್ಲೀಟ್ಸ್. ಅವರ ಕನಸುಗಳು ನನಸಾದವು ಮತ್ತು ಅವರು ವಿಶ್ವವಿಖ್ಯಾತ ಕ್ರೀಡಾಪಟುಗಳು ಕೂಡ ಆದರು ಅಂತ ಹೇಳಿ ಇಲ್ಲಿ ಅಧ್ಯಾಯ ಮುಗಿಯುತ್ತೆ. ಪ್ರಶ್ನೆಗೆ ಹೋಗೋಕ್ಕಿಂತ ಮುಂಚೆ ಬೇಕಂದರೆ ಒಂದ್ಸರ್ತಿ ಪಾಠನ ನೀವು ಓದ್ಕೊಂಡು ಬಿಡಿ ಇನ್ನೊಂದ್ಸರ್ತಿ, ಇಲ್ಲಾಂದರೆ ವಿಡಿಯೋನ ರಿವೈಂಡ್ ಮಾಡಿ ಒಂದ್ಸರ್ತಿ ಕೇಳಿ, ರಿವಿಜನ್ ಆಗುತ್ತೆ. ಸರಿನಾ? ಗ್ಲೋಸರಿ. ಇಲ್ಲಿ ಶಬ್ದಗಳ ಅರ್ಥಗಳನ್ನು ನೋಡೋಣ. ಇವೆಂಟ್ ಅಂದರೆ ಒಂದು ಸಮಾರಂಭ, ಆ್ಯನ್ ಇಂಪಾರ್ಟೆಂಟ್ ಹ್ಯಾಪನಿಂಗ್. ಎಕ್ಸೈಟಿಂಗ್ ಅಂದರೆ ಪ್ರಚೋದನಕಾರಿ ಅಂತ ಅರ್ಥ. ಎಕ್ಸೈಟಿಂಗ್ ಅಂದರೆ ಪ್ರಚೋದನಕಾರಿ ಕನ್ನಡದಲ್ಲಿ. ಪಾರ್ಟಿಸಿಪೇಟ್ ಅಂದರೆ ಪಾಲ್ಗೊಳ್ಳು, ಟೇಕ್ ಪಾರ್ಟ್ ಇನ್. ವಿಕ್ಟಿಮ್ ಅಂದರೆ ಬಲಿಪಶು. ಒನ್ ಹೂ ಸಫರ್ಸ್ ಪೇನ್ ಆರ್ ಡಿಸೆಬಿಲಿಟೀಸ್ ಆಸ್ ಎ ರಿಸಲ್ಟ್ ಆಫ್ ಆನ್ ಆಕ್ಸಿಡೆಂಟ್ ಆರ್ ಅ ಡಿಸೀಸ್. ಮಸಾಜ್ ಅಂದರೆ
ಮಸಾಜ್, ಪ್ರೆಸ್ಸಿಂಗ್, ರಬ್ಬಿಂಗ್ ಟು ರಿಮೂವ್ ಪೇನ್, ನೋವನ್ನು ಕಡಿಮೆ ಮಾಡೋದಕ್ಕಂತ ಕಾಲನ್ನು ಒತ್ತಾರೆ, ಮೈಕೈ ಒತ್ತಾರೆ, ಅದನ್ನೇ ಮಸಾಜ್ ಅಂತ ಹೇಳೋದು. ಗ್ಯಾಝೆಲ್ ಅಂದರೆ ಜಿಂಕೆ ಥರದ ಒಂದು ಪ್ರಾಣಿ, ಡಿಯರ್ ಲೈಕ್ ಅನಿಮಲ್. ರೆಕಮೆಂಡ್ ಅಂದರೆ ಸಜೆಸ್ಟ್ ಮಾಡು, ಅಡ್ವೈಸ್ ಮಾಡು. ಸ್ಪ್ರಿಂಟರ್ ಅಂದರೆ ಫಾಸ್ಟ್ ರನ್ನರ್, ವೇಗವಾಗಿ ಓಡೋರನ್ನ ಸ್ಪ್ರಿಂಟರ್ ಅಂತ ಹೇಳ್ತಾರೆ. 100 ಮೀಟರ್ ಓಟ, 200 ಮೀಟರ್ ಓಟ ಇವುಗಳನ್ನು ಓಡೋರು ಸ್ಪ್ರಿಂಟರ್ ಆಗಿರ್ತಾರೆ. ಸ್ಪೈಕ್ಸ್ ಅಂದರೆ ಮುಳ್ಳುಗಳು. ಡೆಕೆತ್ಲಾನ್ ಅಂದರೆ ಅ ಕಾಂಪಿಟೇಷನ್ ವೇರ್ ಅಥ್ಲೀಟ್ಸ್ ಟೇಕ್ ಪಾರ್ಟ್ ಇನ್ 10 ಸಪರೇಟ್ ಇವೆಂಟ್ಸ್, 10 ವಿಧದ ಆಟಗಳಲ್ಲಿ ಭಾಗವಹಿಸ್ತಾರೆ. ಇದರಲ್ಲಿರೋದು ಮೊದಲನೇದು 100 ಮೀಟರ್ ಓಟ, ಲಾಂಗ್ ಜಂಪ್, ಶಾರ್ಟ್ ಪುಟ್, ಹೈ ಜಂಪ್, 400 ಮೀಟರ್ ಓಟ, 110 ಮೀಟರ್ಗಳ ಹರ್ಡಲ್. ಹರ್ಡಲ್ ಅಂದರೆ ಅಡೆತಡೆಯ ಓಟ, ಡಿಸ್ಕಸ್ ಥ್ರೋ, ಪೋಲ್ ವಾಲ್ಟ್, ಜಾವೆಲಿನ್ ಥ್ರೋ, ಮತ್ತು 1500 ಮೀಟರ್ ಓಟ. ಇದನ್ನು ಈ ಎಲ್ಲ ಆಟಗಳನ್ನು ಸೇರಿಸಿ ಡೆಕೆತ್ಲಾನ್ ಅಂತ ಹೇಳ್ತಾರೆ. ಲೆಟ್ಸ್ ಅಂಡರ್ಸ್ಟ್ಯಾಂಡ್, ಈಗ ಪ್ರಶ್ನೆ ಉತ್ತರಗಳ ಸಮಯ. ಕಂಪ್ಲೀಟ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೈ ಚೂಸಿಂಗ್ ದಿ ರೈಟ್ ಆನ್ಸರ್ ಫ್ರಾಮ್ 4 ಆಲ್ಟರ್ನೇಟಿವ್ಸ್ ಗಿವನ್. ಕೆಳಗೆ ಕೊಟ್ಟ 4 ಉತ್ತರಗಳಲ್ಲಿರುವ ಒಂದು ಸರಿ ಉತ್ತರದಿಂದ ನೀವು ಈ ವಾಕ್ಯವನ್ನು ಪೂರ್ಣಗೊಳಿಸಿ ಅಂತ ಹೇಳ್ತಾ ಇದ್ದಾರೆ. ವಿಲ್ಮಾ ರುಡೋಲ್ಫ್ ಈಸ್ ಫೇಮಸ್ ಆಸ್ ಬ್ಲ್ಯಾಕ್ ಗೆಜಲ್. ವಿಲ್ಮಾ ಈಸ್ ಅ ಸ್ಪ್ರಿಂಟರ್, ಇವರೊಬ್ಬ ಊಟಗಾರ್ತಿ. ವಿಲ್ಮಾಸ್ ಲೆಗ್ಸ್ ವೇರ್ ವೀಕ್ ಬಿಕಾಸ್ ಹರ್ ಲೆಗ್ಸ್ ವೇರ್ ಅಫೆಕ್ಟೆಡ್ ಬೈ ಪೋಲಿಯೋ. ಅವರಿಗೆ ಪೋಲಿಯೋ ಅಟ್ಯಾಕ್ ಆಗಿದ್ದರಿಂದ ಅವರ ಕಾಲುಗಳು ಅಶಕ್ತವಾಗಿದ್ದವು. ರ್ಯಾಫರ್ ಫೌಂಡ್ ಇಟ್ ಡಿಫಿಕಲ್ಟ್ ಟು ರನ್ ವೈರಿಂಗ್ ಸ್ಪೈಕ್ಡ್ ಶೂಸ್. ಅವರಿಗೆ ಮುಳ್ಳುಗಳ ಬೂಟುಗಳನ್ನು ಹಾಕ್ಕೊಂಡು ಓಡಿದು ಕಷ್ಟ ಆಗಿತ್ತು. ಇವಾಗ 5ನೇ ಪ್ರಶ್ನೆ. ಆ್ಯಸ್ ಯೂಶುವಲ್ ನೀವೇ ಓದಿ ಅರ್ಥ ಮಾಡಿಕೊಂಡು ಉತ್ತರ ಕಂಡು ಹಿಡಿಬೇಕು. ಮುಂದಿನ ಪ್ರಶ್ನೆ, ರೀಡ್ ದ ಲೆಸನ್ ಆ್ಯಂಡ್ ಫೈಂಡ್ ದಿ ಆನ್ಸರ್ಸ್ ಫಾರ್ ದಿ ಫಾಲೋಯಿಂಗ್ ಕ್ವಶನ್ ಆರ್ ಸೇ ದಿ ಆನ್ಸರ್ಸ್ ಓರಲಿ. ಕೆಳಗೆ ಕೊಟ್ಟ ಪ್ರಶ್ನೆಗಳಿಗೆ ಪಾಠದಿಂದ ಉತ್ತರಗಳನ್ನು ಕಂಡುಹಿಡಿದು ಬರೀರಿ, ಇಲ್ಲಾಂದರೆ ಬಾಯಿಂದ ಹೇಳಿರಿ ಅಂತ ಹೇಳ್ತಾ ಇದ್ದಾರೆ ಪುಸ್ತಕದಲ್ಲಿ. ಆದರೆ ನಾನು ಹೇಳೋದು ಬರೀರಿ ಮತ್ತು ಬಾಯಿಂದ ಓದಿರಿ, ಎರಡನ್ನ ಮಾಡಿ, ಅಂದರೆ ಪ್ರಾಕ್ಟೀಸ್ ಆಗುತ್ತೆ. ಎಕ್ಸಾಮ್ನಲ್ಲಿ ಉತ್ತರ ತಟ್ ಅಂತ ನೆನಪು ಬರುತ್ತೆ. ಮೊದಲನೇ ಪ್ರಶ್ನೆ, ವೇರ್ ವಾಸ್ ದಿ 1992 ಒಲಿಂಪಿಕ್ಸ್ ಹೆಲ್ಡ್? ಬಾರ್ಸಿಲೋನಾ ಅನ್ನೋ ಒಂದು ನಗರದಲ್ಲಿ. 1992 ಒಲಿಂಪಿಕ್ಸ್ ವೇರ್ ಹೆಲ್ಡ್ ಇನ್ ಬಾರ್ಸಿಲೋನಾ. ಹೂ ಆರ್ ದಿ ಟೂ ಅಥ್ಲೀಟ್ಸ್ ದಟ್ ಇನ್ ದಿಸ್ ಲೆಸನ್ ಟಾಕ್ಸ್ ಅಬೌಟ್? ಈ ಪಾಠದಲ್ಲಿ ಹೇಳುವ ಎರಡು ಆಟಗಾರರು, ಕ್ರೀಡಾಪಟುಗಳ ಹೆಸರುಗಳೇನು? ವಿಲ್ಮಾ ರುಡಾಲ್ಫ್ ಮತ್ತು ರಾಫರ್ ಜಾನ್ಸನ್. ದಿ ಟೂ ಅಥ್ಲೀಟ್ಸ್ ದಟ್ ದಿಸ್ ಲೆಸನ್ ಟಾಕ್ಸ್ ಅಬೌಟ್ ಆರ್ ಅಂತ ಪೂರ್ತಿಯಾಗಿ ಬರೀಬೇಕು. ಎಲ್ಲಿಂದ ಬರೀತೀರಾ? ಇಲ್ಲಿಂದ. ದಿ ಟೂ ಅಥ್ಲೀಟ್ಸ್ ದಟ್ ದಿಸ್ ಲೆಸನ್ ಟಾಕ್ಸ್ ಅಬೌಟ್ ಆರ್, ಇಲ್ಲಿ ಮುಂದೆ ಆರ್ ಅಂತ ಬರೆದು ವಿಲ್ಮಾ ರುಡಾಲ್ಫ್ ಆ್ಯಂಡ್ ರಾಫರ್ ಜಾನ್ಸನ್ ಅಂತ ಅವರ ಹೆಸರುಗಳನ್ನು ಬರೀತಾರೆ. ಟು ವಿಚ್ ಕಂಟ್ರಿ ಡಿಡ್ ವಿಲ್ಮಾ ಬಿಲಾಂಗ್? ವಿಲ್ಮಾ ಬಿಲಾಂಗ್ಡ್ ಅಂತ ಬರೀತೀರಾ? ಏನು? ವಿಲ್ಮಾ ಬಿಲಾಂಗ್ಡ್ ಟು ದಿ USA, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ನಾಲ್ಕನೇ ಪ್ರಶ್ನೆ, ವಾಟ್ ವಾಸ್ ದಿ ಡಾಕ್ಟರ್ಸ್ ರೆಕಮೆಂಡೇಶನ್ ಟು ಇಂಪ್ರೂವ್ ವಿಲ್ಮಾಸ್ ಲೆಗ್ಸ್? ಡಾಕ್ಟರ್ ರೆಕಮೆಂಡೆಡ್ ರೆಗ್ಯುಲರ್ ಮಸಾಜ್ ಟು ಇಂಪ್ರೂವ್ ವಿಲ್ಮಾಸ್ ಲೆಗ್ಸ್. 5ನೇ ಪ್ರಶ್ನೆ, ವಾಟ್ ಹ್ಯಾಪನ್ ಟು ರಾಫರ್ಸ್ ಲೆಫ್ಟ್ ಲೆಗ್? ರಾಫರ್ ಜಾನ್ಸನ್ಸ್ ಲೆಫ್ಟ್ ಲೆಗ್ ವಾಸ್ ಬ್ಯಾಡ್ಲಿ ಕ್ರಸ್ಡ್ ಇನ್ ಅ ಮಷೀನ್ ವೆನ್ ಹಿ ವಾಸ್ 12 ಇಯರ್ಸ್ ಓಲ್ಡ್? ಇದು ನಿಮ್ಮ 5ನೇ ಪ್ರಶ್ನೆಗೆ ಉತ್ತರ. 6ನೇ ಪ್ರಶ್ನೆ ಏನು? ನೀವೇ ಓದಿ ಉತ್ತರ ಕಂಡಿಡೀರಿ.
ತುಂಬಾ ಸರಳ ಆಗಿದೆ. ಡೆಕೆತ್ಲಾನ್ ಆಟದಲ್ಲಿ ಇರುವ 10 ಆಟಗಳ ಹೆಸರುಗಳನ್ನು ಬರೀರಿ ಅಂತ ಕೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಕೆಳಗೆ ಕೊಟ್ಟ ಪ್ರಶ್ನೆಗಳನ್ನು ಗುಂಪಿನಲ್ಲಿ ಚರ್ಚೆ ಮಾಡಿ ಉತ್ತರಗಳನ್ನು ಬರೀರಿ. ಮೊದಲನೇ ಪ್ರಶ್ನೆ, ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ಒಲಂಪಿಕ್ಸ್, ವೈ? ಮೆನಿ ಕಂಟ್ರೀಸ್ ಸೆಂಡ್ ದೇರ್ ಟೀಮ್ಸ್ ಟು ದಿ ಒಲಂಪಿಕ್ಸ್, ವೈ? ಎಲ್ಲ ರಾಷ್ಟ್ರಗಳು ಅವರ ತಂಡಗಳನ್ನು ಒಲಂಪಿಕ್ಸ್ಗೆ ಕಳಿಸ್ತಾರೆ ಯಾಕೆ? ಯಾಕಂದರೆ ತಂಡಗಳನ್ನು ಒಲಂಪಿಕ್ಸ್ಗೆ ಕಳಿಸೋದು ರಾಷ್ಟ್ರಕ್ಕೆ ದೇಶಕ್ಕೆ ಒಂದು ಗೌರವದ ವಿಷಯ. ಇದನ್ನು ಇಂಗ್ಲೀಷಲ್ಲಿ ಉತ್ತರ ಬರೀರಿ. ಎರಡನೇ ಪ್ರಶ್ನೆ, ವೈ ಆರ್ ದಿ ಪ್ಲೇಯರ್ಸ್ ನಾಟ್ ಹ್ಯಾಪಿ ವೆನ್ ದೇ ಜಸ್ಟ್ ವಿನ್? ಬರೀ ಆಟಗಾರರು ಗೆದ್ದಾಗ ಯಾಕೆ ಖುಷಿಯಾಗೋದಿಲ್ಲ? ವೈ ಆರ್ ದಿ ಪ್ಲೇಯರ್ಸ್ ನಾಟ್ ಹ್ಯಾಪಿ ವೆನ್ ದೇ ಜಸ್ಟ್ ವಿನ್? ಅದನ್ನು ಉತ್ತರ ಬರೀರಿ. ಮೂರನೇ ಪ್ರಶ್ನೆ, ಹೌ ಡಿಡ್ ವಿಲ್ಮಾಸ್ ಫ್ಯಾಮಿಲಿ ಹೆಲ್ಪ್ ಹರ್? ವಿಲ್ಮಾ ಬಿಲಾಂಗ್ಡ್ ಟು ಅ ಲಾರ್ಜ್ ಆಫ್ರಿಕನ್ ಒರಿಜಿನ್ ಫ್ಯಾಮಿಲಿ. ಶಿ ವಾಸ್ ಅ 14th ಚೈಲ್ಡ್. ಮೆಂಬರ್ಸ್ ಆಫ್ ದಿ ಫ್ಯಾಮಿಲಿ ಟುಕ್ ಟರ್ನ್ ಆ್ಯಂಡ್ ಸ್ಪೆಂಡ್ ಟೈಮ್ ಇನ್ ಮಸಾಜಿಂಗ್ ವಿಲ್ಮಾಸ್ ವೀಕ್ ಲೆಗ್ಸ್. ಇದು ನಿಮ್ಮ ಉತ್ತರ. ಹೀಗೆ ಚರ್ಚೆ ಮಾಡಬೇಕು ನೀವು. ನಾಲ್ಕನೇ ಪ್ರಶ್ನೆ, ಹೌ ಡಿಡ್ ರ್ಯಾಫರ್ ಸಫರ್ ಆ್ಯಸ್ ಅ ಬಾಯ್? ರ್ಯಾಫರ್ ಜಾನ್ಸನ್ ಚಿಕ್ಕವರಿದ್ದಾಗ ಹೇಗೆ ಬಳಲಿದರು? ಏನಾಯಿತು ಅವ್ರ ಕಾಲಿಗೆ? ಮಷೀನಲ್ಲಿ ಹೇಗೆ ಸಿಕ್ಕೋತು? ಡಾಕ್ಟರ್ ಏನಂತ ಹೇಳಿದರು? ಅದಕ್ಕೆ ರ್ಯಾಫರ್ ಜಾನ್ಸನ್ ಏನು ಮಾಡಿದರು? ಹಾಸಿಗೆ ಹಿಡಿದಿದ್ದರು. ಅದನ್ನೆಲ್ಲ ನೀವು ಉತ್ತರದಲ್ಲಿ ಇಂಗ್ಲೀಷಲ್ಲಿ ಬರೀತೀರಾ. ಐದನೇ ಪ್ರಶ್ನೆ, ವಾಟ್ ಡು ಯು ಲರ್ನ್ ಫ್ರಮ್ ದಿ ಲೈವ್ಸ್ ಆಫ್ ದೀಸ್ ಟೂ ಗ್ರೇಟ್ ಅಥ್ಲೀಟ್ಸ್? ಈ ಎರಡು ಶ್ರೇಷ್ಠವಾದ ಕ್ರೀಡಾಪಟುಗಳ ಜೀವನದ ಕಥೆಯಿಂದ ನೀವು ಏನನ್ನು ಕಲಿತೀರಿ? ನಾನು ಏನನ್ನು ಕಲಿತೆ ಅಂದರೆ, ವೇರ್ ದೆರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ. ಮನಸ್ಸಿದ್ದಲ್ಲಿ ಮಾರ್ಗ. ನೀವು ಸಾಧನೆ ಮಾಡಲೇಬೇಕು ಅನ್ನೋ ಛಲ, ಮನಸ್ಸು, ಬಂದ ಕಷ್ಟಗಳನ್ನು ಎದುರಿಸುವ ಧೈರ್ಯ, ಕಷ್ಟಗಳನ್ನು ಎದುರಿಸಿ ಮುಂದೆ ಹೋಗ್ತೀನಿ ಅನ್ನೋ ಛಲ, ಇವೆಲ್ಲ ಇದ್ದರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಬಹುದು. ಎಷ್ಟೇ ಬಡವರಿದ್ದವರು ಶ್ರೀಮಂತರಾಗೋ ಗುರಿನ ಇಟ್ಕೊಂಡು ಶ್ರೀಮಂತರಾಗ್ಬೋದು. ಯಾವುದೇ ಆಟದಲ್ಲಿ ಫಸ್ಟ್ ರ್ಯಾಂಕ್ ಬರಬೇಕು, ಗೆಲ್ಲಬೇಕು, ಗೋಲ್ಡ್ ಮೆಡಲ್ ಗೆಲ್ಲಬೇಕು ಅಂದ್ರೂ ಗೆಲ್ಬೋದು. ಅಭ್ಯಾಸದಲ್ಲಿ ಎಷ್ಟೇ ಹಿಂದಿದ್ದರೂ ಕಷ್ಟಪಟ್ಟು ಅಭ್ಯಾಸ ಮಾಡಿದರೆ, ನಾನು ಮಾಡೇ ಮಾಡ್ತೇನೆ ಅನ್ನೋ ಛಲ ಇದ್ದರೆ ನೀವು ಸ್ಕೂಲ್ಗೇ ಫಸ್ಟ್ ರ್ಯಾಂಕ್ ಬರ್ಬೋದು. ನಾನಿಲ್ಲಿ ಒಂದು ನನ್ನ ಗೆಳೆಯನ ಉದಾಹರಣೆನ ಹೇಳ್ತೀನಿ, ಅದನ್ನು ಚೆನ್ನಾಗಿ ಕೇಳಿಸ್ಕೊಳ್ಳಿ. ನನ್ನ ಒಬ್ಬ ಗೆಳೆಯ, ನಾನು ಹೈಸ್ಕೂಲಲ್ಲಿ ಇರಬೇಕಾದ್ರೆ, 9ನೇ ತರಗತಿಯಲ್ಲಿ ಇರಬೇಕಾದ್ರೆ ನನಗೊಬ್ಬ ಗೆಳೆಯ ಇದ್ದ. ಅವನು 9ನೇ ತರಗತಿಯಲ್ಲೇ ಫೇಲ್ ಆಗೋಗಿದ್ದ, ಗೊತ್ತಾ ನಿಮಗೆ? 9ನೇ ತರಗತಿಯಲ್ಲೇ ಫೇಲ್ ಆಗೋಗಿದ್ದ. ಅಷ್ಟೊಂದು ಅವನಿಗೆ ಆಟದ ಹುಚ್ಚು, ಸಿನಿಮಾ ಹುಚ್ಚು. ಬರೀ ಆಟ ಆಡೋಕೆ ಹೋಗ್ತಾ ಇದ್ದ, ಸಿನಿಮಾ ನೋಡೋಕೆ ಹೋಗ್ತಾ ಇದ್ದ, ಅಲ್ಲಿ ಇಲ್ಲಿ ಬೀದಿ ಬೀದಿ ಸುತ್ತೋಕೆ ಹೋಗ್ತಾ ಇದ್ದ. ಅದಕ್ಕೆ 9ನೇ ತರಗತಿಯಲ್ಲಿ ಫೇಲ್ ಆಗಿಬಿಟ್ಟ. ನಾನು 10ನೇ ತರಗತಿಗೆ ಬಂದೆ, ಆದರೆ ಅವನು 9ನೇ ತರಗತಿಯಲ್ಲೇ ಉಳ್ಕೊಂಡ. ಆವಾಗ ಏನಾಯಿತು ಗೊತ್ತಾ? ಒಂದು ಬದಲಾವಣೆ ಅವನ ಮನಸ್ಸಿನಲ್ಲಿ, ಒಂದು ಕಿಚ್ಚು ಹುಟ್ಟಿತು. ನಾನು ಫೇಲ್ ಆದ್ನಲ್ಲ ಅನ್ನೋ ಒಂದು ಕಿಚ್ಚು ಬಂತು ಅವನಿಗೆ ಮನಸ್ಸಿನಲ್ಲಿ. ಅವನು ಎಷ್ಟು ಕಷ್ಟಪಟ್ಟು ಅಭ್ಯಾಸ ಮಾಡಿದ ಅಂದರೆ, 10ನೇ ತರಗತಿಯಲ್ಲಿ ರಾಜ್ಯಕ್ಕೆ ಟಾಪ್ 10ನಲ್ಲಿದ್ದ ಅವನು. 97% ಕರೆಕ್ಟಾಗಿ ಹೇಳಬೇಕಂದ್ರೆ 97.3% ಮಾಡಿದ. ನೋಡಿ, 9ನೇ ತರಗತಿಯಲ್ಲಿ ಫೇಲ್ ಆದ ಹುಡುಗ 10ನೇ ತರಗತಿಯಲ್ಲಿ 97% ಮಾಡಿದ. ಪಿ ಯು ಸಿ ಸೈನ್ಸ್ ಅಭ್ಯಾಸ ತಗೊಂಡು ಪಿ ಯು ಸಿನಲ್ಲಿ ಅವನು 94% ಮಾಡಿದ. ಸಿ ಇ ಟಿನಲ್ಲಿ ಟಾಪ್ 100ನಲ್ಲಿ ಇದ್ದ. ಐ ಐ ಟಿ ಕಾಲೇಜ್ನಲ್ಲಿ ಅವನಿಗೆ ಸೀಟ್ ಸಿಕ್ತು. ನೋಡಿ, ಕಷ್ಟಪಟ್ಟರೆ ಈಗೆಲ್ಲನೂ ಆಗುತ್ತೆ. ಇದು ನಿಜ ಘಟನೆ, ನನ್ನ ಗೆಳೆಯನ ಘಟನೆ. ಬೇಕಂದರೆ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಅವನನ್ನು ಪರಿಚಯ ಮಾಡಿಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಸರಿನಾ? ಹೀಗೆ
ನೀವು ಅಭ್ಯಾಸದಲ್ಲಿ ಹಿಂದೆ ಇದ್ದೀರಿ, ನಿಮ್ಮ ಹತ್ರ ಬುಕ್ ಇಲ್ಲ, ಪುಸ್ತಕ ಇಲ್ಲ, ಪೆನ್ ಇಲ್ಲ, ನನ್ನ ಹತ್ರ ಅದಿಲ್ಲ ಇದಿಲ್ಲ, ನಮ್ಮ ಊರಲ್ಲಿರೋ ಶಾಲೆ ಸರಿ ಇಲ್ಲ ಅಂತ ಗೋಳಾಡಕ್ಕೆ ಹೋಗ್ಬಿಡಿ. ಒಂದು ಛಲ ಇಟ್ಕೊಳ್ಳಿ, ನಾನು ಯಾವುದೇ ಕಷ್ಟ ಇದ್ದರೂ ಇವುಗಳನ್ನು ಮೀರಿ ನಾನು ಮುಂದೆ ಬರ್ತೇನೆ, ದೊಡ್ಡವನಾಗ್ತೇನೆ ಅನ್ನೋ ಒಂದು ಛಲ ಇದ್ದರೆ ನೀವು ಅರ್ಧ ಯುದ್ಧ ಗೆದ್ದಂಗೆನೆ. ಈ ಛಲ ಒಂದು ದಿನ ಇದ್ದು ಇನ್ನೊಂದು ದಿನ ಇರಲ್ಲ, ಆ ಥರ ಮಾಡೋಕ್ಕೆ ಹೋಗ್ಬಿಡಿ. ಈ ಛಲ ನೀವು ದಿನ ಬೆಳಿಗ್ಗೆ ಎದ್ದ ತಕ್ಷಣ ನೆನೆಸ್ಕೋಬೇಕು, ನಾನು ದೊಡ್ಡವನಾಗಬೇಕು, ದೊಡ್ಡವನಾಗೋದಕ್ಕೆ ನಾನು ಈ ಈ ಈ ಕೆಲಸಗಳನ್ನು ಮಾಡಬೇಕು. ಒಂದು ದಿನಕ್ಕೆ 5 ಕೆಲಸಗಳಂದರೆ ನಾನು 2 ಗಂಟೆ ಅಭ್ಯಾಸ ಮಾಡ್ತೀನಿ, 1 ಗಂಟೆ ಬರೆಯೋದನ್ನು ಪ್ರಾಕ್ಟೀಸ್ ಮಾಡ್ತೀನಿ. ಹೀಗೆ ನೀವು ಟೈಮ್ ಟೇಬಲ್ ಮಾಡಿಕೊಂಡು ಮುಂದೆ ಹೋದನ್ನೇ ನೀವು ಫಾಲೋ ಮಾಡಿದರೆ, ಟೈಮ್ ಟೇಬಲ್ ಪ್ರಕಾರ ನೀವು ಹಾಕ್ಕೊಂಡಿರೋ ಟೈಮ್ ಟೇಬಲ್ನ ನೀವು ಫಾಲೋ ಮಾಡೋದಿಲ್ಲ ಅಂದರೆ ಮತ್ತೆ ನಾನು ಮಾಡೋಕ್ಕಾಗತ್ತಾ? ಟೈಮ್ ಟೇಬಲ್ ನೀವೇ ರೆಡಿ ಮಾಡ್ಕೊಳ್ಳಿ, ಆ ಟೈಮ್ ಟೇಬಲ್ ಪ್ರಕಾರ ನೀವಾಗೆ ಪ್ರಾಕ್ಟೀಸ್ ಮಾಡಿ, ಡೆಫಿನೆಟ್ಲಿ ಮುಂದೆ ಬರ್ತೀರಾ, ಸರಿನಾ? ಇಷ್ಟು ನೆನ್ಪಿಟ್ಕೊಳ್ಳಿ, ಮನಸ್ಸಿದ್ದಲ್ಲಿ ಮಾರ್ಗ ಅನ್ನೋದನ್ನು ಮರೆಯೋಕೆ ಹೋಗಬೇಡಿ. 6ನೇ ಪ್ರಶ್ನೆ, ಓದ್ತೀರಾ ನೀವು? ಓದಿ ನೋಡೋಣ, ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದಿ. ಹ್ಯಾವ್ ಯು ಮೆಟ್ ಎನಿವನ್ ಹೂ ಹ್ಯಾಸ್ ಮೇಡ್ ಅ ಗ್ರೇಟ್ ಅಚೀವ್ಮೆಂಟ್ ಇನ್ ಹೀಸ್ ಲೈಫ್? ಟೆಲ್ ಯುವರ್ ಫ್ರೆಂಡ್ಸ್ ಅಬೌಟ್ ಇಟ್. ನಾನಿವಾಗ ನಿಮಗೆ ಒಂದು ನನ್ನ ಗೆಳೆಯನ ಕತೆ ಹೇಳಿದ್ನಲ್ಲ, 9ನೇ ತರಗತಿಯಲ್ಲಿ ಫೇಲ್ ಆಗಿ 10ನೇ ತರಗತಿಯಲ್ಲಿ 97% ಮಾಡಿದವನು, IIT ಕಾಲೇಜ್ಗೆ ಹೋದವನು. ಆ ಥರ ನೀವು ನಿಮ್ಮ ಗೆಳೆಯರಲ್ಲಿ, ನಿಮ್ಮ ಪರಿಚಯಸ್ಥರಲ್ಲಿ, ಮನೆ ಅಕ್ಕಪಕ್ಕ ಸಂಬಂಧಿಕರಲ್ಲಿ ಯಾರನ್ನ ಈ ಥರ ಶ್ರೇಷ್ಠವಾದ ಸಾಧನೆ ಮಾಡಿದವರು ಇದ್ದರೆ ಅವ್ರ ಬಗ್ಗೆ ಮಾತಾಡಿ. ಮುಂದಿನ ಪ್ರಶ್ನೆ, ಅರೇಂಜ್ ದಿ ಡಿಟೇಲ್ಸ್ ಗಿವನ್ ಬಿಲೋ ಇನ್ ಅ ಸೀಕ್ವೆನ್ಷಿಯಲ್ ಆರ್ಡರ್, ರೈಟ್ ಅ ಪ್ಯಾರಾಗ್ರಾಫ್. ಕೆಳಗೆ ಒಂದಿಷ್ಟು ಘಟನೆಗಳನ್ನು ಕೊಟ್ಟಿದ್ದಾರೆ, ಈ ಘಟನೆಗಳನ್ನು ಓದಿ ಅರ್ಥ ಮಾಡಿಕೊಂಡು ನೀವು ಅವುಗಳನ್ನು ಒಂದು ಕ್ರಮದಲ್ಲಿ ಬರೀಬೇಕು. ಅಂದರೆ ಇಲ್ಲಿ ಮೊದಲ ವಾಕ್ಯ ಕೊಟ್ಟಿರೋದು ಶಿ ವಾಸ್ ಇನ್ ಬೆಡ್ ಫಾರ್ 2 ಇಯರ್ಸ್ ಅನ್ನೋದು ಈ ಕಥೆಯಲ್ಲಿ ಬರೋ ಮೊದಲ ಘಟನೆ ಅಲ್ಲ. ಮೊದಲ ಘಟನೆ ಏನು? ವಿಲ್ಮಾ ವಾಸ್ ವೀಕ್ ಆ್ಯಸ್ ಅ ಬೇಬಿ. ಹೀಗೆ ನೀವು ಇವುಗಳನ್ನು ರೀಅರೇಂಜ್ ಮಾಡಿ, ಅದು ನಿಮಗೆ ಹೋಮ್ವರ್ಕ್. ಯಾಕಂದರೆ ಇಲ್ಲಿ ನಾನು ಹೇಳೋದು ಏನೂ ಇಲ್ಲ, ಬರೀ ನೀವು ಕೊಟ್ಟಿರುವ ವಾಕ್ಯಗಳನ್ನು ಅರ್ಥ ಮಾಡಿಕೊಂಡು ವಿಲ್ಮಾ ರುಡಾಲ್ಫ್ ಅವರ ಕತೆ ನಿಮಗೆ ಕರೆಕ್ಟಾಗಿ ಅರ್ಥ ಆಗಿದ್ದರೆ ನೀವು ಇವುಗಳನ್ನು ಸರಿಯಾಗಿ ಕ್ರಮದಲ್ಲಿ ತಟ್ಟಂತ ಬರೀತೀರಾ ಒಂದೇ ನಿಮಿಷದಲ್ಲಿ, ಸರಿನಾ? ಪ್ರಯತ್ನ ಮಾಡಿ ನೋಡೋಣ. ಮುಂದಿನ ಪ್ರಶ್ನೆ, ಹೂ ಆರ್ ದಿ ಫಾಲೋಯಿಂಗ್? ಒನ್ ಹೂ ಪಾರ್ಟಿಸಿಪೇಟ್ಸ್ ಇನ್ ಅ ರನ್ನಿಂಗ್ ರೇಸ್. ರನ್ನಿಂಗ್ ರೇಸಲ್ಲಿ ಪಾಲ್ಗೊಳ್ಳೋರನ್ನ ಏನಂತಾರೆ? ರನ್ನರ್ ಅಂತಾರೆ, RUNNER. ದ ಒನ್ ಹೂ ಟೇಕ್ಸ್ ಪಾರ್ಟ್ ಇನ್ ಫೀಲ್ಡ್ ಆ್ಯಂಡ್ ಟ್ರ್ಯಾಕ್ ಇವೆಂಟ್ಸ್, ಇವ್ರನ್ನ ಏನಂತಾರೆ? ಅಥ್ಲೀಟ್ ಅಂತಾರೆ. ಒನ್ ಹೂ ರನ್ಸ್ ಫಾಸ್ಟ್ ಫಾರ್ ಶಾರ್ಟ್ ಡಿಸ್ಟೆನ್ಸಸ್, 100 ಮೀಟರ್, 200 ಮೀಟರ್ ಓಡೋರು. ವಿಲ್ಮಾ ರುಡಾಲ್ಫ್ ಏನಾಗಿದ್ರು ನೆನಪು ಮಾಡ್ಕೊಳ್ಳಿ, ಅವರೊಬ್ಬ ಸ್ಪ್ರಿಂಟರ್ ಆಗಿದ್ರು, SPRINTER, ಸ್ಪ್ರಿಂಟರ್ ಆಗಿದ್ರು. ಒನ್ ಹೂ ಈಸ್ ಇಂಜೂರ್ಡ್ ಆಸ್ ಅ ರಿಸಲ್ಟ್ ಆಫ್ ಡಿಸೀಸ್, ಕಾಯಿಲೆಗಳಿಗೆ ಬಳಲಿ ಇಂಜೂರ್ ಅಂದರೆ ನೋವುಗಳನ್ನು ಅನುಭವಿಸೋರನ್ನ ಏನಂತೀರಾ? ವಿಕ್ಟಿಮ್, VITIM, ವಿಕ್ಟಿಮ್ ಅಂತ ಹೇಳ್ತೀವಿ. ಕಂಪ್ಲೀಟ್ ದಿ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಚೂಸಿಂಗ್ ದಿ ಕರೆಕ್ಟ್ ವರ್ಡ್ ಗಿವನ್ ಇನ್ ದಿ ಬ್ರ್ಯಾಕೆಟ್ಸ್. ಕೆಳಗಡೆ ಬ್ರ್ಯಾಕೆಟಲ್ಲಿ 2 ಶಬ್ದಗಳನ್ನು ಕೊಟ್ಟಿದ್ದಾರೆ, ಅವುಗಳಲ್ಲಿರುವ ಸರಿಯಾದ ಒಂದು ಶಬ್ದವನ್ನು ನೀವು ಉಪಯೋಗ ಮಾಡಿ ಈ ಪ್ಯಾರಾಗ್ರಾಫ್ನ ಕಂಪ್ಲೀಟ್ ಮಾಡಬೇಕು. ನಾನು ಕಂಪ್ಲೀಟ್ ಮಾಡೋದಿಲ್ಲ, ಆದರೆ ಇಲ್ಲಿರೋ ಶಬ್ದಗಳ ಅರ್ಥಗಳನ್ನು ನಾನು ನಿಮಗೆ ಹೇಳ್ತೇನೆ. ಅಂದರೆ
ನೀವು ಕಂಪ್ಲೀಟ್ ಮಾಡೋಕ್ಕೆ ಸಮ್ ಎಸ್ ಓ ಎಮ್ ಇ ಸಮ್ ಅಂದರೆ ಕೆಲವು ಎಸ್ ಯು ಎಮ್ ಸಮ್ ಅಂದರೆ ಮೊತ್ತ ಸರಿನಾ ಈ ಎರಡು ಶಬ್ದಗಳ ಅರ್ಥ ಮುಂದೆ ಇಲ್ಲಿದೆ ಟಿ ಎಚ್ ಇ ಆರ್ ಇ ಟಿ ಎಚ್ ಇ ಆರ್ ಇ ದೇರ್ ಅಂದರೆ ಅಲ್ಲಿ ಟಿ ಎಚ್ ಇ ಐ ಆರ್ ಟಿ ಎಚ್ ಇ ಐ ಆರ್ ದೇರ್ ಅಂದರೆ ಅವರ ಅಂತ ಅರ್ಥ ಇಲ್ಲಿ ರೇಸ್ ಮತ್ತು ರೇಸ್ ರೇಸ್ ಅಂದರೆ ಓಟ ಕಾಂಪಿಟೇಷನ್ ರೇಸ್ ಆರ್ ಎ ವೈ ಎಸ್ ರೇಸ್ ಅಂದರೆ ಕಿರಣಗಳು ಇವಾಗ ನಿಮಗೆ ಈ ಶಬ್ದದ ಅರ್ಥಗಳು ಗೊತ್ತಾಗಿರ್ತವೆ ಮುಂದೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡೋದಕ್ಕೆ ತುಂಬಾ ಸರಳ ಆಗುತ್ತೆ ಇಲ್ಲಿ ಒಂದೆರಡಿದೆ ನ್ಯೂ ಮತ್ತು ನ್ಯೂ ಅಂತ ಎನ್ ಇ ಡಬ್ಲ್ಯೂ ನ್ಯೂ ಅಂದರೆ ಹೊಸ ಕೆ ಎನ್ ಇ ಡಬ್ಲ್ಯೂ ನ್ಯೂ ಅಂದರೆ ತಿಳಿದಿದ್ದ ಗೊತ್ತಿದ್ದ ಅಥವಾ ತಿಳಿದ ವಿಚಾರ ಐ ನ್ಯೂ ಅಬೌಟ್ ಇಟ್ ಅಂದರೆ ನನಗೆ ಇದರ ಬಗ್ಗೆ ಗೊತ್ತಿತ್ತು ಅಂತ ಹೇಳೋದು ವುಡ್ ಮತ್ತು ವುಡ್ ಎರಡು ಶಬ್ದಗಳಿದ್ದಾವೆ ಡಬ್ಲ್ಯೂ ಓ ಯು ಎಲ್ ಡಿ ವುಡ್ ಅಂದರೆ ನೀವು ಒಂದು ಭವಿಷ್ಯತ್ ಕಾಲದಲ್ಲಿ ಉಪಯೋಗ ಮಾಡುವ ಒಂದು ಕ್ರಿಯಾಪದದ ಅರ್ಥ ವುಡ್ ಅಂದರೆ ಡಬ್ಲ್ಯೂ ಓ ಯು ಎಲ್ ಡಿ ವುಡ್ ಅಂದರೆ ಎಂದು ಅಂತ ಅರ್ಥ ಡಬ್ಲ್ಯೂ ಓ ಡಬಲ್ ಡಿ ವುಡ್ ಅಂದರೆ ಕಟ್ಟಿಗೆ ಮರ ಅಂತ ಅರ್ಥ ಮುಂದೆ ಇರೋದು ಒನ್ ಓ ಎನ್ ಇ ಒನ್ ಅಂದರೆ ಒಂದು ಡಬ್ಲ್ಯೂ ಓ ಎನ್ ಒನ್ ಅಂದರೆ ಗೆದ್ದ ಅಂತ ಅರ್ಥ ಪ್ರೈಸ್ ಆ್ಯಂಡ್ ಪ್ರೈಸ್ ಪ್ರೈಸ್ ಅಂದರೆ ಗೆದ್ದವ್ರಿಗೆ ಕೊಡ್ತಾರಲ್ಲ ಮೆಡಲ್ ಸರ್ಟಿಫಿಕೇಟ್ ಅದನ್ನು ಪ್ರೈಸ್ ಅಂತ ಹೇಳ್ತೀವಿ ಪ್ರೈಸ್ಗೆ ಕನ್ನಡದಲ್ಲಿ ಬಹುಮಾನ ಅಂತ ಹೇಳ್ತಾರೆ ಬಹುಮಾನ ಪ್ರೈಸ್ ಪಿ ಆರ್ ಐ ಸಿ ಪ್ರೈಸ್ ಅಂದರೆ ದರ ಅದರ ದುಡ್ಡು ಎಷ್ಟು ಅಂತ ಅರ್ಥ ಈಗ ನಿಮಗೆ ಈ ಶಬ್ದಗಳ ಕನ್ನಡದ ಅರ್ಥ ಗೊತ್ತಾಗಿದೆ ಬಿಟ್ಟ ಸ್ಥಳಗಳನ್ನು ನೀವೇ ತುಂಬಬೇಕು ಮುಂದಿನ ಪ್ರಶ್ನೆ ರೀಡ್ ದಿ ವರ್ಡ್ಸ್ ಗಿವನ್ ಬಿಲೋ ಆ್ಯಂಡ್ ಸರ್ಕಲ್ ದಿ ವರ್ಡ್ಸ್ ದ್ಯಾಟ್ ಡು ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಇಲ್ಲಿ ಕೆಳಗೆ ಕೊಟ್ಟಿರುವ ಕೆಲವೊಂದು ಶಬ್ದಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನು ನೀವು ತೆಗಿಬೇಕು ಸರ್ಕಲ್ ದ ವರ್ಡ್ಸ್ ದ್ಯಾಟ್ ಡು ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಮೊದಲನೇ ಗ್ರೂಪ್ ಏನಿದೆ ರನ್ನಿಂಗ್ ರಿಲೇ ಹೈ ಜಂಪ್ ಲಾಂಗ್ ಜಂಪ್ ಕಬಡ್ಡಿ ಅಂತ ಇದೆ ಕಬಡ್ಡಿ ಗುಂಪಿಗೆ ಸೇರಿದ ಪದ ಯಾಕಂದರೆ ಈ ಎಲ್ಲ ಆಟಗಳು ಒಲಿಂಪಿಕ್ನಲ್ಲಿ ಇರ್ತವೆ ಕಬಡ್ಡಿ ಒಲಿಂಪಿಕ್ನಲ್ಲಿ ಇರಲ್ಲ ಕಬಡ್ಡಿ ಈಸ್ ನಾಟ್ ಪಾರ್ಟ್ ಆಫ್ ಒಲಿಂಪಿಕ್ ಅದಕ್ಕೆ ನೀವು ಕಬಡ್ಡಿನ ಹೊರಗಡೆ ತೆಗಿತೀರ ಗುಂಪಿಗೆ ಸೇರದ ಪದ ದಿ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದಿ ಗ್ರೂಪ್ ಎರಡನೇ ಗ್ರೂಪ್ ಏನಿದೆ ಕೋಚ್ ಕಾರ್ಪೆಂಟರ್ ಬ್ಯಾಟ್ಸ್ಮನ್ ಬೌಲರ್ ಅಂಪೈರ್ ವಿಕೆಟ್ ಕೀಪರ್ ಇಲ್ಲಿ ಕೋಚ್ ಬ್ಯಾಟ್ಸ್ಮನ್ ಬೌಲರ್ ಅಂಪೈರ್ ವಿಕೆಟ್ ಕೀಪರ್ ಎಲ್ಲ ಕ್ರಿಕೆಟ್ಗೆ ಸಂಬಂಧಪಟ್ಟವರು ಕಾರ್ಪೆಂಟರ್ ಕ್ರಿಕೆಟ್ಗೆ ಸಂಬಂಧಪಟ್ಟವರಲ್ಲ ಕಾರ್ಪೆಂಟರ್ ಅಂದರೆ ಬಡಿಗ ಕಟ್ಟಿಗೆ ಕೆಲಸ ಮಾಡೋರು ಮೂರನೇ ಗ್ರೂಪಲ್ಲಿ ಏನಿದೆ ಚೆಸ್ ಕ್ಯಾರಮ್ ಫುಟ್ಬಾಲ್ ಟೇಬಲ್ ಟೆನ್ನಿಸ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಚೆಸ್ ಚದುರಂಗದ ಆಟ ಕ್ಯಾರಮ್ ಗೊತ್ತಿದೆ ನಿಮಗೆ ಫುಟ್ಬಾಲ್ ಗೊತ್ತಿದೆ ಟೇಬಲ್ ಟೆನ್ನಿಸ್ ಅಂದರೆ ಟೇಬಲ್ ಮೇಲೆ ಆಡುವ ಟೆನ್ನಿಸ್ ಸ್ನೇಕ್ ಆ್ಯಂಡ್ ಲ್ಯಾಡರ್ ಅಂದರೆ ಇದು ಹಾವು ಮತ್ತು ಏಣಿಯ ಆಟ
ಇಲ್ಲಿ ಫುಟ್ಬಾಲ್ ಗುಂಪಿಗೆ ಸೇರದ ಪದ. ಯಾಕಂದರೆ ಚೆಸ್, ಕೇರಮ್, ಟೇಬಲ್ ಟೆನ್ನಿಸ್, ಸ್ನೇಕ್ ಲ್ಯಾಡರ್ ಎಲ್ಲ ನೀವು ಮನೆ ಒಳಗೆ ಆಟ ಆಡ್ಬೋದು, ಆದರೆ ಫುಟ್ಬಾಲ್ನ ಆಡೋದಕ್ಕೆ ಆಗಲ್ಲ. ಅದೇ ಥರ ನಾಲ್ಕನೇ ಗ್ರೂಪ್ನಲ್ಲಿ ಭಾರತದ ಒಂದಿಷ್ಟು ಮಹಾನ್ ಕ್ರೀಡಾಪಟುಗಳು ಕ್ರಿಕೆಟಿಗರ ಹೆಸರುಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಬ್ಬರು ಕ್ರಿಕೆಟ್ ಆಡಲ್ಲ. ಅವರ ಹೆಸರು ಯಾವುದು ಅಂತ ನೀವು ಗುರುತಿಡಿದು ಅದನ್ನು ಗುಂಪಿಗೆ ಸೇರದ ಪದ ಮಾಡಿ. ಮೂರು ಜನ, ಮೂರಲ್ಲ ನಾಲ್ಕು ಜನ ಕ್ರಿಕೆಟ್ ಆಡೋರಿದ್ದಾರೆ, ಒಬ್ಬರು ಟೆನ್ನಿಸ್ ಪ್ಲೇಯರ್ ಹೆಸರಿದೆ, ಅದನ್ನು ನೀವು ಗುಂಪಿಗೆ ಸೇರದ ಪದ ಮಾಡಿ. ಮ್ಯಾಚ್ ದಿ ಅವಾರ್ಡ್ಸ್ ವಿತ್ ದಿ ಅಚೀವ್ಮೆಂಟ್ಸ್ ಫಾರ್ ವಿಚ್ ದೇ ಆರ್ ಗಿವನ್. ಕೆಳಗಡೆ ಒಂದಿಷ್ಟು ಭಾರತದಲ್ಲಿ ಕೊಡುವ ಪ್ರಶಸ್ತಿಗಳಿದ್ದಾವೆ, ಇವುಗಳನ್ನು ಯಾಕೆ ಕೊಡ್ತಾರೆ ಅಂತ ಹೊಂದಿಸಿ ಬರೀಬೇಕು. ಖೇಲ್ ರತ್ನ ಯಾಕೆ ಕೊಡ್ತಾರೆ, ಖೇಲ್ ರತ್ನ ಯಾಕೆ ಕೊಡ್ತಾರೆ ಅಂದರೆ ಇದು ಸೆಂಟ್ರಲ್ ಗೌರ್ಮೆಂಟಿಂದ ಬರುವ ಒಂದು ಬಹುಮಾನ. ಸೆಂಟ್ರಲ್ ಗೌರ್ಮೆಂಟ್ ಅಂದರೆ ನಮ್ಮ ದೇಶದ ಒಂದು ಸರ್ಕಾರ. ಖೇಲ್ ರತ್ನ ಕೊಡೋದು ಸೆಂಟ್ರಲ್ ಗೌರ್ಮೆಂಟ್. ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಎನಿ ಗೇಮ್ ಗಿವನ್ ಬೈ ದಿ ಸೆಂಟ್ರಲ್ ಗೌರ್ಮೆಂಟ್. ಒಂದನೇದು ಖೇಲ್ ರತ್ನ ಸಿ ಇದಕ್ಕೆ ಹೊಂದುತ್ತೆ. ಅರ್ಜುನ ಅವಾರ್ಡ್, ಅರ್ಜುನ ಅವಾರ್ಡ್ ಯಾರಿಗೆ ಕೊಡ್ತಾರೆ ಯೋಚನೆ ಮಾಡಿ ನೋಡೋಣ. ಅರ್ಜುನ ಅವಾರ್ಡ್ ಯಾರಿಗೆ ಕೊಡ್ತಾರೆ? ಅರ್ಜುನ ಅವಾರ್ಡ್ ಈಸ್ ಗಿವನ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಇನ್ ಸ್ಪೋರ್ಟ್ಸ್ ಆ್ಯಂಡ್ ಗೇಮ್ಸ್ ಗಿವನ್ ಬೈ ದಿ ರಿಪಬ್ಲಿಕ್ ಆಫ್ ಇಂಡಿಯಾ. ದಿ ಅವಾರ್ಡ್ ಈಸ್ ನೇಮ್ಡ್ ಆಫ್ಟರ್ ಅರ್ಜುನ. ಅರ್ಜುನ ಅವಾರ್ಡನ್ನು ಸೆಂಟ್ರಲ್ ಗೌರ್ಮೆಂಟಿಂದ ಕೊಡ್ತಾರೆ. ಯಾರಿಗೆ? ಯಾವುದೇ ಒಂದು ಆಟದಲ್ಲಿ ಅತ್ಯುನ್ನತ ಪ್ರತಿಭೆಯನ್ನು ತೋರಿಸಿದವರಿಗೆ. ಅದೇ ಥರ ನೀವು ಮುಂದಿರುವ ಈ ದ್ರೋಣ ಅವಾರ್ಡ್, ಏಕಲವ್ಯ ಅವಾರ್ಡ್ ಇವುಗಳನ್ನು ನೀವು ಅವುಗಳ ಬಗ್ಗೆ ಅಭ್ಯಾಸ ಮಾಡಿ ಸರಿಯಾಗಿ ಹೊಂದಿಸಿ ಬರೀಬೇಕು. ಇದು ನಿಮಗೆ ಹೋಮ್ವರ್ಕ್. ಖೇಲ್ ರತ್ನ ಅಂದರೆ ಆಟಗಾರಿಗೆ ಕೊಡುವ ಒಂದು ಅವಾರ್ಡ್, ಅರ್ಜುನ ಕೂಡ ಆಟಗಾರಿಗೆ ಕೊಡ್ತಾರೆ, ದ್ರೋಣ, ಏಕಲವ್ಯ, ಧ್ಯಾನ್ ಚಂದ್ ಅವಾರ್ಡ್. ಧ್ಯಾನ್ ಚಂದ್ ಅನ್ನೋರು ಒಬ್ಬ ಅತಿ ಶ್ರೇಷ್ಠ ಭಾರತದ ಹಾಕಿ ಟೀಮ್ ಪ್ಲೇಯರ್, ಹಾಕಿ ಟೀಮ್ನ ಕ್ಯಾಪ್ಟನ್ ಕೂಡ ಆಗಿದ್ದರು. ಇದನ್ನು ಹಾಕಿ ಆಟಗಾರರಲ್ಲಿ ಶ್ರೇಷ್ಠ ಹಾಕಿ ಆಟಗಾರರಿಗೆ ಕೊಡ್ತಾರೆ ಒಂದು ನಾನು ಕ್ಲೂ ಕೊಟ್ಟಿದ್ದೇನೆ ನಿಮ್ಗೆ, ಸರಿನಾ? ಮುಂದಿನ ಪ್ರಶ್ನೆ, ರೈಟ್ ಎನಿ ಫೋರ್ ಪ್ಲೇಯರ್ಸ್ ಯು ನೋ ಹೂ ಪ್ಲೇ ದಿ ಫಾಲೋಯಿಂಗ್ ಗೇಮ್ಸ್. ಕೆಳಗಿನ ಆಟ ಆಡುವವರ ಒಂದು ನಾಲ್ಕು ಕ್ರೀಡಾಪಟುಗಳ ಹೆಸರುಗಳನ್ನು ಬರೀರಿ. ಕ್ರಿಕೆಟ್ನಲ್ಲಿ ಯಾರು ಫೇಮಸ್ ಇದ್ದಾರೆ? ಸಚಿನ್ ತೆಂಡೂಲ್ಕರ್, MS ಧೋನಿ. ಕ್ರಿಕೆಟ್ನಲ್ಲಿ ಎಲ್ರಿಗೂ ಗೊತ್ತಿದ್ದೇ ಇರುತ್ತೆ. ಫುಟ್ಬಾಲ್ನಲ್ಲಿ ಹೇಳಿ ನೋಡೋಣ, ಹಾಕಿನಲ್ಲಿ ಹೇಳಿ, ಟೆನ್ನಿಸ್ನಲ್ಲಿ ಹೇಳಿ, ಚೆಸ್ನಲ್ಲಿ ಹೇಳಿ ನೋಡೋಣ. ಇದನ್ನು ನೀವು ಹೋಮ್ವರ್ಕ್ ಆಗಿ ತಗೊಳ್ಳಿ, ಯಾಕಂದರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋ ಆ್ಯಕ್ಟಿವಿಟಿ ಇದು. ಇದನ್ನು ಹುಡುಕೋದು ಅಷ್ಟೊಂದು ಸುಲಭನೂ ಅಲ್ಲ, ಅಷ್ಟೊಂದು ಕಷ್ಟನೂ ಅಲ್ಲ. ಫೇಮಸ್ ಹಾಕಿ ಪ್ಲೇಯರ್ಸ್ ಯಾರು ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ನಾನು ಹೇಳಿದರೆ ಮರ್ತು ಬಿಡ್ತೀರಾ, ನೀವಾಗೆ ಹುಡುಕಿ ಬರೀರಿ. ಫುಟ್ಬಾಲ್ ಪ್ಲೇಯರ್ಸ್ನ ಆರಾಮಾಗಿ ಹೇಳ್ಬೋದು. ಫುಟ್ಬಾಲ್ ಪ್ಲೇಯರ್ಸ್ ಡೇವಿಡ್ ಬೆಕ್ಕಮ್, ಮೆಸ್ಸಿ, ರೊನಾಲ್ಡೋ, ರೊನಾಲ್ಡಿನೋ. ಇವಾಗ ರೀಸೆಂಟಾಗಿ ಒಬ್ಬರು ತೀರಿ ಹೋದರು, ಡಿಯಾಗೋ ಮ್ಯಾರಡೋನಾ ಅನ್ನೋರು. ಅವರು ಕೂಡ ಒಬ್ಬ ಅತಿ ಶ್ರೇಷ್ಠ ಫುಟ್ಬಾಲ್ ಪ್ಲೇಯರ್. ಟೆನ್ನಿಸ್ ಪ್ಲೇಯರ್ನಲ್ಲಿ ಇಬ್ಬರು ವಿಲಿಯಮ್ಸ್ ಇದ್ದಾರೆ,
ಅಕ್ಕ ತಂಗಿ ಸೆರೆನಾ ವಿಲಿಯಮ್ಸ್, ವೀನಸ್ ವಿಲಿಯಮ್ಸ್, ಭಾರತದಲ್ಲಿ ಮಹೇಶ್ ಭೂಪತಿ, ಸಾನಿಯಾ ಮಿರ್ಜಾ ಈ ಥರ ಇದ್ದಾರೆ, ಮಾರಿಯಾ ಶರಪೋವಾ ಅನ್ನೋರು ಒಬ್ರು ಇದ್ದಾರೆ, ಪೀಟ್ ಸ್ಯಾಂಪ್ರಸ್ ಅಂತ ಒಬ್ರು ಇದ್ದರು, ಆಂಡ್ರೆ ಅಗಾಸಿ ಅಂತ ಒಬ್ರು ಇದ್ದರು, ಜೋಕೋವಿಕ್ ಅಂತ ಒಬ್ರು ಇದ್ದಾರೆ. ಚೆಸ್ನಲ್ಲಿ ಯಾರಿದ್ದಾರೆ ಹೇಳಿ? ನಮ್ಮ ದೇಶದ ಒಬ್ಬ ಅತಿ ಶ್ರೇಷ್ಠ ಚೆಸ್ ಪ್ಲೇಯರ್ ಯಾರು? ವಿಶ್ವನಾಥನ್ ಆನಂದ್ ಅಂತ ಇದ್ದಾರೆ, ಮ್ಯಾಗ್ನಸ್ ಕಾರ್ಲ್ಸನ್ ಅಂತ ಇದ್ದಾರೆ, ಬೋರಿಸ್ ಅಂತ ಒಬ್ರು ಇದ್ರು, ವೆಸ್ಲಿ ಸೋ ಅಂತ ಒಬ್ರು ಇದ್ರು. ಕೋನೇರು ಹಂಪಿ ಅಂತ ಭಾರತದ ಒಬ್ಬ ಮಹಿಳಾ ಚೆಸ್ ಆಟಗಾರ್ತಿ, ಹೆಸರುಗಳು ನೆನಪಿದೆಯಾ? ಹಾಕಿ ಪ್ಲೇಯರ್ ಒಂದನ್ನು ನೀವು ಹೋಮ್ವರ್ಕಾಗಿ ತಗೋತೀರಾ, ಅದನ್ನು ನಾನು ಹೇಳಲ್ಲ. ಧ್ಯಾನ್ ಚಂದ್ ಅಂತ ಒಬ್ಬರಂತ ಈಗಂತ ನಿಮಗೆ ಗೊತ್ತಾಗಿದೆ. ಧ್ಯಾನ್ ಚಂದ್ ಆದಮೇಲೆ ಬೇರೆ ಯಾರಿದ್ರು? ಹರಂಪ್ರೀತ್ ಸಿಂಗ್ ಅಂತ ಒಬ್ರು ಇದ್ರು, ಇವರು ಭಾರತದ ತಂಡದ ವೈಸ್ ಕ್ಯಾಪ್ಟನ್ ಆಗಿದ್ದರು, ಉಪನಾಯಕರಾಗಿದ್ದರು. ಇನ್ನು ಯೋಚನೆ ಮಾಡಿ, ಉಧಮ್ ಸಿಂಗ್ ಅಂತ ಒಬ್ಬರಿದ್ದರು, ಬಲ್ಬೀರ್ ಸಿಂಗ್ ಅಂತ ಒಬ್ಬರಿದ್ದರು, ಧನರಾಜ್ ಪಿಲ್ಲೆ ಅಂತ ಒಬ್ಬರಿದ್ದರು ಕನ್ನಡಿಗರು, ಧನರಾಜ್ ಪಿಲ್ಲೆ. ಈ ಎಲ್ಲ ಹೆಸರುಗಳನ್ನು ನೀವು ನೆನ್ಪಿಟ್ಕೊಳ್ಳಿ. ಈ ಹೆಸರುಗಳನ್ನು ಬಿಟ್ಟು ಮತ್ತೆ ಬೇರೆ ಯಾವುದರ ಹೆಸರುಗಳು ನಿಮಗೆ ಗೊತ್ತಿದ್ರೆ ಅವುಗಳನ್ನು ಬರೀರಿ. ಇನ್ನು ಕೆಳಗಿನ ಪ್ರಶ್ನೆ, ಸಮ್ ವರ್ಡ್ಸ್ ಆರ್ ಗಿವನ್ ಇನ್ ದ ಬಾಕ್ಸ್, ಸರ್ಕಲ್ ದಿ ಅಪೋಸಿಟ್ಸ್ ಫಾರ್ ದೀಸ್ ವರ್ಡ್ಸ್ ಇನ್ ದಿ ಸರ್ಚ್ ಬಾಕ್ಸ್. ಇಲ್ಲಿ ಸರ್ಚ್ ಬಾಕ್ಸ್ ಇದೆ, ಇದರಲ್ಲಿ ನೀವು ಇಲ್ಲಿ ಕೊಟ್ಟ ಈ ಶಬ್ದದ ಅಪೋಸಿಟ್ ವರ್ಡನ್ನು ಅಲ್ಲಿ ನೀವು ಸರ್ಕಲ್ ಹಾಕಬೇಕು. ಥಿಕ್ ಅಂದರೆ ದಪ್ಪವಾಗಿರುವ, ಇದರ ಅಪೋಸಿಟ್ ವರ್ಡ್ ಏನಾಗಿರುತ್ತೆ? ಟಿನ್ ಆಗಿರುತ್ತೆ. ಟಿನ್ ಅನ್ನೋ ಶಬ್ದ ನಿಮಗೆ ಇಲ್ಲಿ ಸಿಗುತ್ತೆ. ಈ ಥರ ನೀವು ಇಲ್ಲಿ ಕೊಟ್ಟಿರುವ ಈ ಶಬ್ದಗಳ ಅಪೋಸಿಟ್ ವರ್ಡ್ಸ್ ವಿರುದ್ಧ ಶಬ್ದಗಳನ್ನು, ಫಾರ್ ಇದರ ವಿರುದ್ಧ ಶಬ್ದ, ನಿಯರ್, ರಾಂಗ್, ರೈಟ್, ಬ್ಯೂಟಿಫುಲ್, ಅಗ್ಲಿ, ಈ ಥರ ನೀವು ಬೇರೆ ಬೇರೆ ಇಲ್ಲಿ ಕೊಟ್ಟಿರುವ ಶಬ್ದಗಳ ವಿರುದ್ಧ ಶಬ್ದಗಳನ್ನು ಕಂಡುಹಿಡಿದು ಇಲ್ಲಿ ನೀವು ಅವುಗಳನ್ನು ರೌಂಡ್ ಆಗಬೇಕು. ಬ್ಯೂಟಿಫುಲ್ ಶಬ್ದದ ವಿರುದ್ಧ ಶಬ್ದ ಅಗ್ಲಿ. ಎರಡು ನಾನು ಮಾಡಿದ್ದೇನೆ ಆಲ್ರೆಡಿ, ಇದು ತುಂಬ ಮಜಾ ಬರೋ ಆಟ. ನೀವು ತಲೆ ಓಡಿಸಿ ಉತ್ತರಗಳನ್ನು ಬರೆಯಿರಿ, ಸರಿನಾ? ಕಂಪ್ಲೀಟ್ ದಿ ಫ್ರೇಸಸ್ ಆ್ಯಂಡ್ ದಿ ಸೆಂಟೆನ್ಸಸ್ ಗಿವನ್ ಬಿಲೋ. ಯು ಕ್ಯಾನ್ ಸೆಲೆಕ್ಟ್ ದಿ ವರ್ಡ್ಸ್ ಫ್ರಮ್ ದಿ ಕ್ಲೌಡ್. ಇಲ್ಲಿ ಕೆಳಗಡೆ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ, ಇವುಗಳನ್ನು ಉಪಯೋಗಿಸಿ ನೀವು ಈ ವಾಕ್ಯಗಳನ್ನು ಪೂರ್ತಿ ಮಾಡಬೇಕು. ಹೀ ಡ್ರೈವ್ಸ್ ಸ್ಲೋಲಿ ಆಗ್ಬೋದು, ಕೇರ್ಫುಲಿ ಆಗಬಹುದು, ಸರಿನಾ? ಹೀ ಸ್ಪೀಕ್ಸ್ ಟು ಹೀಸ್ ಪೇರೆಂಟ್ಸ್ ಪೊಲೈಟ್ಲಿ, ಹೀ ರೀಚ್ಡ್ ಹೋಮ್ ಸೇಫ್ಲಿ, ಶೀ ಸಾಲ್ವ್ ದ ಪ್ರಾಬ್ಲಮ್ ಈಸಿಲಿ, ವಿ ಕಮ್ ಟು ಸ್ಕೂಲ್ ಹ್ಯಾಪಿಲಿ, ಐ ಸಿಟ್ ಇನ್ ದಿ ಲೈಬ್ರರಿ ಕ್ವೈಟ್ಲಿ. ಲೈಬ್ರರಿ ಅಂದರೆ ಗ್ರಂಥಾಲಯದಲ್ಲಿ ಸುಮ್ಮನೆ ಇರಬೇಕು. ಅದೇ ಥರ ಏಳನೇ ಪ್ರಶ್ನೆನ ನೀವು ಉತ್ತರ ಕಂಡುಹಿಡೀರಿ. ಕ್ಯಾನ್ ಯು ಮೇಕ್ ಸಿಮಿಲರ್ ಸೆಂಟೆನ್ಸಸ್? ಹ್ಯಾಪಿಲಿ ಅನ್ನೋದಕ್ಕೆ ನೀವು ಒಂದು ವಾಕ್ಯ ಮಾಡಬೇಕು. ಐ ಗೋ ಟು ಮೈ ಗ್ರ್ಯಾಂಡ್ ಮದರ್ಸ್ ಹೌಸ್ ಹ್ಯಾಪಿಲಿ. ಎರಡನೇದು ಪೊಲೈಟ್ಲಿ. ಐ ಸ್ಪೀಕ್ ಟು ಎಲ್ಡರ್ಸ್ ದೊಡ್ಡವರು ಪೊಲೈಟ್ಲಿ ಗೌರವದಿಂದ ಮಾತಾಡ್ತೇನೆ. ಐ ಕ್ಯಾನ್ ಮೇಕ್ ಅ ಕೈಟ್ ಈಸಿಲಿ. ನನಗೆ ಗಾಳಿಪಟ ತಯಾರು ಮಾಡೋದು ತುಂಬ ಸರಳವಾಗಿ ಬರುತ್ತೆ. ಈ ಥರ ನೀವು ಇಲ್ಲಿ ಕೊಟ್ಟಿರುವ ಮುಂದಿನ ಶಬ್ದಗಳಿಗೆ ವಾಕ್ಯಗಳನ್ನು ಮಾಡಬೇಕು. ಲೆಟ್ಸ್ ಲಿಸನ್ ಆ್ಯಂಡ್ ಆ್ಯಕ್ಟ್ ಅಂತ ಇಲ್ಲೊಂದು ಗದ್ದೆ ಇದೆ. ಸೇ ದ ವರ್ಡ್ಸ್ ಅಲೌಡ್ ಒನ್ ಬೈ ಒನ್, ಫಾಲೋ ದಿ ಇನ್ಸ್ಟ್ರಕ್ಷನ್ಸ್ ಆ್ಯಂಡ್ ಮೂವ್ ಯುವರ್ ಬಾಡಿ ಅಕಾರ್ಡಿಂಗ್ಲಿ. ಶೋಲ್ಡರ್ಸ್
ಮೂದೆಮ್ ಅಪ್ ಆ್ಯಂಡ್ ಡೌನ್, ನಿಮ್ಮ ಭುಜಗಳನ್ನು ಮೇಲೆ ಕೆಳಗೆ ಮಾಡಿ. ಶೋಲ್ಡರ್ಸ್ ಮೂವ್ ಅಪ್ ಆ್ಯಂಡ್ ಡೌನ್. ಫೀಟ್ ವಾಕ್ ಫಾರ್ವರ್ಡ್ ಆ್ಯಂಡ್ ಬ್ಯಾಕ್ವರ್ಡ್. ಮುಂದೆ ಹೋಗಿ ಹಿಂದೆ ಬನ್ನಿ, ಮುಂದೆ ಹೋಗಿ ಹಿಂದೆ ಬನ್ನಿ. ರನ್ ಫಾಸ್ಟ್, ತುಂಬ ಜೋರಾಗಿ ಓಡಿ. ರನ್ ಸ್ಲೋ, ಮತ್ತು ನಿಧಾನಕ್ಕೆ ಓಡಿ. ಹ್ಯಾಂಡ್ಸ್ ಮೂವ್ ದೆಮ್ ಲೆಫ್ಟ್ ಆ್ಯಂಡ್ ರೈಟ್, ನಿಮ್ಮ ಕೈಗಳನ್ನು ಎಡಕ್ಕೆ ಬಲಕ್ಕೆ ತಿರುಗಿಸಿ. ನಾವು ಜಂಪ್ ಹಾಪ್ ಮಾರ್ಚ್ ಆ್ಯಂಡ್ ಟಿಪ್ ಟೋ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ಪ್ರಶ್ನೆನ ನೋಡೋಣ. ಲೆಟ್ಸ್ ರೈಟ್, ದಿಸ್ ಈಸ್ ರೋಹಿತ್ಸ್ ಫ್ಯಾಮಿಲಿ, ಸಿ ವಾಟ್ ಈಚ್ ಒನ್ ಡಸ್ ಟು ಸ್ಟೇ ಹೆಲ್ದಿ. ಇದು ರೋಹಿತನ ಪರಿವಾರ, ಅವನ ಮನೆಯ ಸದಸ್ಯರು. ಇವರೆಲ್ಲ ಏನೇನು ಮಾಡ್ತಾ ಇದ್ದಾರೆ? ಇಲ್ಲಿ ವೇಟ್ ಲಿಫ್ಟಿಂಗ್ ಮಾಡ್ತಾ ಇದ್ದಾರೆ. WEIGHT ವೇಟ್ ಲಿಫ್ಟಿಂಗ್ ಒಂದು ಎಕ್ಸರ್ಸೈಸ್, ಇದು ತೂಕವನ್ನು ಎತ್ತೋದು. ಇದಕ್ಕೆ ಬಾರ್ಬೆಲ್ ಅಂತಾರೆ. ಇಲ್ಲಿ ಇವರು ಯೋಗ ಮಾಡ್ತಾ ಇದ್ದಾರೆ. ಇಲ್ಲಿ ಈ ಹುಡುಗ ರನ್ನಿಂಗ್ ಮಾಡ್ತಾ ಇದ್ದಾನೆ. ಈ ಹಗ್ಗದ ಆಟ ಆಡೋದನ್ನ ಸ್ಕಿಪ್ಪಿಂಗ್ ಅಂತ ಹೇಳ್ತಾರೆ. SKIPPING ಸ್ಕಿಪ್ಪಿಂಗ್ ಅಂತ ಹೇಳ್ತಾರೆ. ಇಲ್ಲಿ ತಾತ ವಾಕಿಂಗ್ ಮಾಡ್ತಾ ಇದ್ದಾರೆ. WALKING ವಾಕಿಂಗ್, ಸರಿನಾ? ಯೂಸಿಂಗ್ ಆ್ಯಂಡ್ ಆರ್ ಬಟ್, ಮೇಕ್ ಆ್ಯಸ್ ಮೆನಿ ಸೆಂಟೆನ್ಸಸ್ ಆ್ಯಸ್ ಯು ಕ್ಯಾನ್ ಅಬೌಟ್ ರೋಹಿತ್ಸ್ ಫ್ಯಾಮಿಲಿ. ಇಲ್ಲಿ ಆ್ಯಂಡ್ ಮತ್ತು ಬಟ್ ಅನ್ನೋ ಶಬ್ದಗಳ ಉಪಯೋಗದಿಂದ ರೋಹಿತನ ಈ ಪರಿವಾರದ ಬಗ್ಗೆ ಒಂದಿಷ್ಟು ವಾಕ್ಯಗಳ ರಚನೆ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆ, ರೋಹಿತ್ ಈಸ್ ರನ್ನಿಂಗ್ ಬಟ್ ಹಿಸ್ ಸಿಸ್ಟರ್ ಈಸ್ ಸ್ಕಿಪ್ಪಿಂಗ್, ಸರಿನಾ? ರೋಹಿತ್ಸ್ ಫಾದರ್ ಆ್ಯಂಡ್ ಮದರ್ ಆರ್ ಎಕ್ಸಸೈಸಿಂಗ್ ಬಟ್ ಹಿಸ್ ಗ್ರ್ಯಾಂಡ್ ಫಾದರ್ ಈಸ್ ವಾಕಿಂಗ್ ಔಟ್ಸೈಡ್. ಈ ಥರ ನೀವು ಬೇರೆ ಬೇರೆ ವಾಕ್ಯಗಳ ರಚನೆಯನ್ನು ಮಾಡಿರಿ, ಸರಿನಾ? ಮುಂದೆ ನಾವು ಲುಕ್ ಎಟ್ ದಿ ಪಿಕ್ಚರ್ಸ್ ಆ್ಯಂಡ್ ರೈಟ್ ದಿ ನೇಮ್ಸ್ ಆಫ್ ದಿ ಸ್ಪೋರ್ಟ್ಸ್ ಗೇಮ್ಸ್ ಇನ್ ದಿ ಸ್ಪೇಸ್ ಗಿವನ್. ಇಲ್ಲಿ ಒಂದು ಆಟದ ಹೆಸರನ್ನು ಕೊಟ್ಟಿದ್ದಾರೆ. ಇವರೇನು ಮಾಡ್ತಾ ಇದ್ದಾರೆ? ರನ್ನಿಂಗ್ ಆ್ಯಂಡ್ ಡಿಸ್ಕಸ್ ದಿ ಪೇರ್ಸ್ ಹೌ ದೀಸ್ ಗೇಮ್ಸ್ ಆರ್ ಪ್ಲೇಡ್. ನೀವು ಗುಂಪಿನಲ್ಲಿ ಈ ಆಟಗಳನ್ನು ಹೇಗೆ ಆಟ ಆಡ್ತಾರೆ ಅನ್ನೋದನ್ನು ಮತ್ತು ಆಟದ ರೂಲ್ಸ್ಗಳನ್ನು ನೀವು ಚರ್ಚೆ ಮಾಡಿ. ಫುಟ್ಬಾಲ್, ಈ ಚಿತ್ರದಲ್ಲಿ ಫುಟ್ಬಾಲ್ ಆಡ್ತಾ ಇದ್ದಾರೆ, ಸರಿನಾ? ಇಲ್ಲಿ ಹಗ್ಗ ಜಗ್ಗಾಟ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಇದನ್ನು ನೀವು ಕಂಡುಹಿಡೀರಿ. ಇದು ಎತ್ತರದ ಜಿಗಿತ, ಇದಕ್ಕೆ ಇಂಗ್ಲೀಷ್ನಲ್ಲಿ ಏನಂತಾರೆ, ಅದನ್ನು ಕೂಡ ನೀವು ಕಂಡು ಹಿಡಿಯಿರಿ, ಸರಿನಾ? ಮುಂದೆ ಇಲ್ಲಿ ಏನಾಡ್ತಾ ಇದ್ದಾರೆ, ಕೈಯಲ್ಲಿ ಸ್ಟಿಕ್ ಹಿಡ್ಕೊಂಡು ಬಾಲ್ನ ಅಲ್ಲಿ ಇಲ್ಲಿ ಉಳ್ಳಾಡ್ಸ್ತಾ ಇದ್ದಾರೆ, ಇದರ ಅರ್ಥ ಏನು? ಮುಂದೆ ಇಲ್ಲಿ ನೀರಿನಲ್ಲಿ ಆಡೋ ಆಟ, ಇದನ್ನು ಇಂಗ್ಲೀಷ್ನಲ್ಲಿ ಏನಂತಾರೆ ಅಂತ ಬರೀರಿ, ಸರಿನಾ? ಮುಂದಿನ ಪ್ರಶ್ನೆ, ರೀಡ್ ದಿ ಫೇಸಸ್ ಗಿವನ್ ಬಿಲೋ, ಸಮ್ ಆಫ್ ದೆಮ್ ಅಪ್ಲೈ ಟು ವಿಲ್ಮಾ, ಸಮ್ ಆಫ್ ದೆಮ್ ಟು ರ್ಯಾಫರ್, ಸಮ್ ಟು ಬೋತ್, ರೈಟ್ ದೆಮ್ ಇನ್ ದಿ ಕರೆಕ್ಟ್ ಕಾಲಮ್. ಕೆಳಗಡೆ ಒಂದಿಷ್ಟು ಸಣ್ಣ ಸಣ್ಣ ವಾಕ್ಯಗಳನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಒಂದಿಷ್ಟು ವಿಲ್ಮಾಗೆ ಸಂಬಂಧಪಟ್ಟಿದ್ದಿದೆ, ಒಂದಿಷ್ಟು ರ್ಯಾಫರ್ಗೆ ಸಂಬಂಧಪಟ್ಟಿದ್ದಿದೆ, ಒಂದಿಷ್ಟು ಇಬ್ಬರಿಗೂ ಸಂಬಂಧಪಟ್ಟಿದ್ದಿದೆ. ಇಬ್ಬರಿಗೂ ಸಂಬಂಧಪಟ್ಟಿದ್ದು ಮೊದಲನೇದು ಏನಂದರೆ ಆ್ಯಂಡ್ ಒಲಿಂಪಿಕ್ ಪ್ಲೇಯರ್, ಇದು ಇಬ್ಬರಿಗೂ ಸಂಬಂಧಪಟ್ಟಿದೆ. ಆ್ಯಂಡ್ ಒಲಿಂಪಿಕ್ ಪ್ಲೇಯರ್ ಸಫರ್ಡ್ ಫ್ರಮ್ ಪೋಲಿಯೋ, ಇದು ವಿಲ್ಮಾಗೆ ಸಂಬಂಧಪಟ್ಟಿದ್ದು. ಸಫರ್ಡ್ ಫ್ರಮ್ ಪೋಲಿಯೋ, ಕಮ್ಸ್ ಫ್ರಮ್ ಅ ಲಾರ್ಜ್ ಫ್ಯಾಮಿಲಿ, ಡೀಪ್ಲಿ ರಿಲಿಜಿಯಸ್, ಒನ್
10, a great sprinter, victim of disease, a victim of an accident, strong-willed, active and hard-worked, physically challenged. ಈ ಥರ ನೀವು ವಿಲ್ಮಾಗೆ ಸಂಬಂಧಪಟ್ಟ ವಾಕ್ಯಗಳನ್ನು ಇಲ್ಲಿ ಬರೀರಿ. ರ್ಯಾಫರ್ಗೆ ಸಂಬಂಧಪಟ್ಟ ವಾಕ್ಯಗಳನ್ನು ಇಲ್ಲಿ ಎರಡೇ ಕಾಲಮ್ನಲ್ಲಿ ಬರೀರಿ. ಇಬ್ಬರಿಗೂ ಸಂಬಂಧಪಟ್ಟ ಶಬ್ದಗಳನ್ನು ವಾಕ್ಯಗಳನ್ನು ಇಲ್ಲಿ ಬರೀರಿ. ಸರಿನಾ? ಮುಂದಿನ ಆ್ಯಕ್ಟಿವಿಟಿ, ರೈಟ್ ಯುವರ್ ಬಯೋಡೋಟಾ. ಬಯೋಡೇಟಾ ಅಂದರೆ ನಿಮ್ಮ ಒಂದು ಬಗ್ಗೆನ ಒಂದು ವಿವರ, ನಿಮ್ಮ ಬಗೆಗಿನ ಒಂದು ವಿವರನ್ನು ನೀವು ಬಯೋಡೇಟಾ ಅಂತ ಹೇಳ್ತೀರಾ. ಐ ಆಮ್ ಅ ಬಾಯ್ ಆರ್ ಗರ್ಲ್. ಮೈ ನೇಮ್ ಈಸ್, ನಿಮ್ಮ ಹೆಸರನ್ನು ಬರೀತೀರಾ. ಮುಂದೆ ಐ ಆಮ್ ಎಷ್ಟು ವರ್ಷ ನಿಮಗೆ? ಐ ಆಮ್ 12 ಇಯರ್ಸ್ ಓಲ್ಡ್, 13 ಇಯರ್ಸ್ ಓಲ್ಡ್, 11 ಇಯರ್ಸ್ ಓಲ್ಡ್, ಆ ಥರ ನೀವು ನಿಮ್ಮ ವಯಸ್ಸನ್ನು ಬರೀತೀರಾ. ಐ ಸ್ಟಡಿ ಇನ್ ಕ್ಲಾಸ್ 6th, 7th, 5th, ಯಾವ ಕ್ಲಾಸಲ್ಲಿದ್ದೀರಾ ಅದನ್ನು ಬರೀತೀರಾ. ದಿ ನೇಮ್ ಆಫ್ ಮೈ ಸ್ಕೂಲ್ ಈಸ್, ನಿಮ್ಮ ಶಾಲೆಯ ಹೆಸರು. ಮೈ ಫೇವ್ರೇಟ್ ಸಬ್ಜೆಕ್ಟ್ ಈಸ್, ನನ್ನ ಇಷ್ಟವಾದ ವಿಷಯ ಯಾವುದು ಶಾಲೆಯಲ್ಲಿ. ಮೈ ಹಾಬಿ ಈಸ್, ನನ್ನ ಹವ್ಯಾಸ ಏನು. ಮೈ ಫೇವ್ರೇಟ್ ಕಲರ್ ಈಸ್, ನನಗೆ ಇಷ್ಟವಾದ ಬಣ್ಣ ಯಾವುದು. ಐ ಪ್ಲೇ, ಒಂದಿಷ್ಟು ಆಟಗಳ ಹೆಸರುಗಳನ್ನು ಬರೀತೀರ ಇಲ್ಲಿ, ನೀವು ಆಟವಾಡೋ ಆಟಗಳ ಹೆಸರನ್ನು. ಐ ಲಿವ್ ಇನ್, ನೀವು ಎಲ್ಲಿರ್ತೀರಾ, ಯಾವ ಊರಲ್ಲಿರ್ತೀರಾ, ಹಾಸ್ಟೆಲಲ್ಲಿರ್ತೀರಾ, ಮನೆಯಲ್ಲಿರ್ತೀರಾ, ಅವುಗಳನ್ನು ಬರೀತೀರಾ. ಆಮೇಲೆ ಆ ಬಯೋಡೇಟನ್ನು ನೀವು ಹೀಗೆ ರೆಡಿ ಮಾಡ್ತೀರಾ, ಇಲ್ಲೊಂದು ಫೋಟೋ ಹಚ್ತೀರಾ, ಇಲ್ಲಿ ನಿಮ್ಮ ಹೆಸರನ್ನು ಬರೀತೀರಾ, ನಿಮ್ಮ ಅಡ್ರೆಸ್ ವಿಳಾಸವನ್ನು ಬರೀತೀರಾ, ಡೇಟ್ ಆಫ್ ಬರ್ತ್ ಅಂದರೆ ಹುಟ್ಟಿದ ದಿನ, ಫಾದರ್ಸ್ ನೇಮ್ ತಂದೆಯ ಹೆಸರು, ಆಮೇಲೆ ತಾಯಿಯ ಹೆಸರು, ನ್ಯಾಷನ್ಯಾಲಿಟಿ ಅಂದರೆ ನಿಮ್ಮ ದೇಶ ಯಾವುದು, ನಿಮ್ಮ ಹೈಟ್ ಎಷ್ಟಿದೆ, ನಿಮ್ಮ ವೇಟ್ ಎಷ್ಟಿದೆ, ತೂಕ ಎಷ್ಟಿದೆ. ಹೈಟ್ ಅಂದರೆ ಎತ್ತರ ಎಷ್ಟಿದೆ, ವೇಟ್ ಅಂದರೆ ತೂಕ ಎಷ್ಟಿದೆ. ನಿಮ್ಮ ಆಸಕ್ತಿಗಳು ಮತ್ತು ಹವ್ಯಾಸಗಳನ್ನು ಇಲ್ಲಿ ಬರೀತೀರಾ. ಇಲ್ಲಿ ಇಲ್ಲಿ ಆಸಕ್ತಿಗಳು ಮತ್ತು ಹವ್ಯಾಸಗಳನ್ನು ಬರೀತೀರಾ. ಲ್ಯಾಂಗ್ವೇಜಸ್ ನೋನ್, ನಿಮಗೆ ಗೊತ್ತಿರುವ ಭಾಷೆಗಳನ್ನು ಬರೀತೀರಾ. ಇದು ನಿಮ್ಮ ಹತ್ರ ಈ ಪುಸ್ತಕ ಇದ್ದರೆ ಪುಸ್ತಕದಲ್ಲೇ ಇದನ್ನು ಬರೆದು ಮುಗಿಸ್ಬಿಡಿ, ಬೇರೆ ಪ್ರಿಂಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಮುಂದಿನ ಪ್ರಶ್ನೆ ಲೆಟ್ಸ್ ಸ್ಪೀಕ್ ಅಂತ ಇದೆ. ಸಮ್ ಸಿಚುವೇಶನ್ಸ್ ಆರ್ ಗಿವನ್ ಬಿಲೋ, ಕೆಳಗೆ ಒಂದಿಷ್ಟು ಸನ್ನಿವೇಶಗಳನ್ನು ಕೊಟ್ಟಿದ್ದಾರೆ. ರೀಡ್ ದೆಮ್ ಆ್ಯಂಡ್ ರಿಸ್ಪಾಂಡ್ ಸುಟೇಬಲ್ಲಿ, ಅವುಗಳನ್ನು ಓದಿ ಅವುಗಳಿಗೆ ಉತ್ತರ ಕೊಡಿ. ದಿ ಫಸ್ಟ್ ಒನ್ ಈಸ್ ಡನ್ ಫಾರ್ ಯು, ಮೊದಲನೇದನ್ನು ನಿಮಗೆ ಆಲ್ರೆಡಿ ಉತ್ತರ ಬರೆದು ತೋರಿಸಿದ್ದಾರೆ. ದಿ ಟೀಚರ್ ಹ್ಯಾಸ್ ಡಿಸ್ಟ್ರಿಬ್ಯೂಟೆಡ್ ಯು ಆಲ್ ದಿ ಟೆಕ್ಸ್ಟ್ ಬುಕ್ಸ್, ನಿಮಗೆಲ್ಲ ಪುಸ್ತಕಗಳನ್ನು ಹಂಚಿದ್ದಾರೆ. ಯುವರ್ ಬ್ಯಾಗ್ ಈಸ್ ಹೆವಿ ಟು ಕ್ಯಾರಿ ಹೋಮ್, ನಿಮ್ಮ ಬ್ಯಾಗ್ ಚೀಲ ತುಂಬ ಭಾರವಾಗಿದೆ. ಯು ಆಸ್ಕ್ ಸಮ್ವನ್ ಟು ಹೆಲ್ಪ್ ಯು, ನೀವು ಒಬ್ಬರಲ್ಲಿ ಸಹಾಯನ ಕೇಳ್ತೀರಾ. ಹೇಗೆ ಕೇಳ್ತೀರಾ? ಕುಡ್ ಯು ಪ್ಲೀಸ್ ಅಂದರೆ ದಯವಿಟ್ಟು. ಕುಡ್ ಯು ಪ್ಲೀಸ್ ಹೆಲ್ಪ್ ಮೀ ಕ್ಯಾರಿ ದಿಸ್ ಬ್ಯಾಗ್, ದಯವಿಟ್ಟು ಈ ಬ್ಯಾಗನ್ನು ಎತ್ತಿಕೊಂಡು ಹೋಗೋದಕ್ಕೆ ನನಗೆ ಸಹಾಯ ಮಾಡ್ತೀರಾ ಅಂತ ಪ್ರಶ್ನೆ ಕೇಳ್ತೀರಾ. ಮುಂದಿನ ಉದಾಹರಣೆ ಏನಿದೆ? ಅ ಫ್ರೆಂಡ್ ಹ್ಯಾಸ್ ಜಸ್ಟ್ ಕಮ್ ಟು ಸಿ ಯು ಆ್ಯಟ್ ಯುವರ್ ಹೌಸ್, ಆಫರ್ ಹಿಮ್ ಆರ್ ಹರ್ ಸಮಥಿಂಗ್ ಟು ಡ್ರಿಂಕ್. ಇಲ್ಲಿ ನಿಮ್ಮ ಮನೆಗೆ ಒಬ್ಬ ನಿಮ್ಮ ಗೆಳೆಯ ಬಂದಿದ್ದಾರೆ ಭೇಟಿಯಾಗೋದಕ್ಕೆ, ನೀವು ಅವರಿಗೆ ಕುಡಿಯೋದಕ್ಕೆ ಒಂದು ಪಾನೀಯವನ್ನು ಕೊಡಬೇಕು. ಅದನ್ನು ನೀವು ಹೇಗೆ ಪ್ರಶ್ನೆಯಲ್ಲಿ ಕೇಳ್ತೀರಾ ಇಂಗ್ಲೀಷ್ನಲ್ಲಿ? ಕನ್ನಡದಲ್ಲಿ ಲೇ ಕುಡಿಯೋದಕ್ಕೆ ಏನಾದರೂ ಬೇಕೇನೋ ಅಂತ ಹೇಳ್ತೀರಾ. ಅದನ್ನೇ ಇಂಗ್ಲೀಷ್ನಲ್ಲಿ ಹೆಂಗೆ ಕೇಳ್ತೀರಾ? ವುಡ್ ಯು ಲೈಕ್ ಟು ಹ್ಯಾವ್ ಅ ಕಪ್ ಆಫ್ ಕಾಫಿ, ಕಾಫಿ ಕುಡಿಯೋದಕ್ಕೆ ಬೇಕಾ? ವುಡ್ ಯು ಲೈಕ್ ಟು ಹ್ಯಾವ್ ಅ ಗ್ಲಾಸ್ ಆಫ್ ವಾಟರ್, ವುಡ್ ಯು ಲೈಕ್ ಟು ಹ್ಯಾವ್ ಅ ಗ್ಲಾಸ್ ಆಫ್ ಲೆಮನ್ ಜ್ಯೂಸ್, ಹೀಗೆ ನೀವು ಪ್ರಶ್ನೆಗಳನ್ನು ಕೇಳ್ತೀರಾ. ಮೂರನೇ ಸನ್ನಿವೇಶ, ಯು ಆರ್
ಅಟ್ ದಿ ಪೋಸ್ಟ್ ಆಫೀಸ್. ನೀವು ಪೋಸ್ಟ್ ಆಫೀಸಲ್ಲಿ ಇದ್ದೀರಾ ಅಂತ ಅಂದ್ಕೊಳ್ಳಿ. ಯು ವಾಂಟ್ 3 stamps ಫಾರ್ ಪೋಸ್ಟಿಂಗ್ ಅ ಗ್ರೀಟಿಂಗ್ ಕಾರ್ಡ್. ಒಂದು ನ್ಯೂ ಇಯರ್ ಗ್ರೀಟಿಂಗ್ ಕಾರ್ಡ್ನ ನಿಮಗೆ ಕಳಿಸೋದಕ್ಕೆ 3 stampಗಳು ಬೇಕಾಗಿದ್ದಾವೆ. ಸ್ಟ್ಯಾಂಪ್ಗಳು ಅಂದರೆ ಅಂಚೆ ಚೀಟಿಗಳು. ಸ್ಟ್ಯಾಂಪ್ ಅಂದರೆ ಅಂಚೆ ಚೀಟಿ. ನಿಮ್ಗೆ ಗೊತ್ತಾ ಅಂಚೆ ಚೀಟಿ ಅಂದರೆ ಏನು ಅಂತ? ಅಂಚೆ ಚೀಟಿಗಳ ಸಂಗ್ರಹ ಮಾಡುವುದು ಒಂದು ಹವ್ಯಾಸ. ನಾನು ಚಿಕ್ಕವನಿದ್ದಾಗ ಮಾಡ್ತಾ ಇದ್ದೆ. ವಾಟ್ ವುಡ್ ಯು ಸೇ ಟು ದಿ ಮ್ಯಾನ್ ಅಟ್ ದಿ ಕೌಂಟರ್? ನೀವು ಪೋಸ್ಟ್ ಆಫೀಸಲ್ಲಿದ್ದೀರಾ, ನಿಮಗೆ ಗ್ರೀಟಿಂಗ್ ಕಳಿಸೋದಕ್ಕೆ 3 ಅಂಚೆ ಚೀಟಿಗಳು ಬೇಕಾಗಿದ್ದಾವೆ. ನೀವು ಕೌಂಟರಲ್ಲಿರೋ ಪೋಸ್ಟ್ ಮಾಸ್ಟರ್ಗೆ ಏನಂತ ಕೇಳ್ತೀರಾ? ಸರ್ ಆರ್ ಮ್ಯಾಡಮ್? ಮ್ಯಾಡಮ್ ಇದ್ದರೆ ಮ್ಯಾಡಮ್ ಅಂತ ಹೇಳ್ತೀರಾ, ಸರ್ ಇದ್ದರೆ ಸರ್ ಅಂತ ಹೇಳ್ತೀರಾ. ಕ್ಯಾನ್ ಯು ಪ್ಲೀಸ್ ಗಿವ್ ಮೀ 3 stamps? ಕ್ಯಾನ್ ಯು ಪ್ಲೀಸ್ ಗಿವ್ ಮೀ 3 stamps? ನೀವು ನನಗೆ ದಯವಿಟ್ಟು 3 ಅಂಚೆ ಚೀಟಿಗಳನ್ನು ಕೊಡ್ತೀರಾ ಅಂತ ದುಡ್ಡನ್ನು ಕೊಡ್ತೀರಾ. ಇನ್ನು 4ನೇ ಸನ್ನಿವೇಶ ಏನಿದೆ? ಯು ಆರ್ ಸಿಟ್ಟಿಂಗ್ ಇನ್ ಅ ಕ್ರೌಡೆಡ್ ಬಸ್. ತುಂಬಿ ಹೋದ ಬಸ್ನಲ್ಲಿ ಕುಳಿತುಕೊಂಡಿದ್ದೀರಾ. ಕ್ರೌಡೆಡ್ ಅಂದರೆ ತುಂಬ ಜನ ಇರುವ. ಯು ಆರ್ ಸಿಟ್ಟಿಂಗ್ ಇನ್ ಅ ಕ್ರೌಡೆಡ್ ಬಸ್. ಯು ನೋಟಿಸ್ ಆ್ಯನ್ ಓಲ್ಡ್ ಲೇಡಿ ಸ್ಟ್ಯಾಂಡಿಂಗ್ ನಿಯರ್ ಯು. ಆಫರ್ ಹರ್ ಯುವರ್ ಸೀಟ್. ನೀವು ತುಂಬಿ ಹೋದ ಬಸ್ನಲ್ಲಿದ್ದೀರಾ, ನಿಮ್ಮ ಹತ್ರ ಒಬ್ಬರು ಮುದುಕಿ ಓಲ್ಡ್ ಲೇಡಿ ಅಂದರೆ ವಯಸ್ಸಾದ ಹೆಣ್ಣು ಮಗಳು ಮುದುಕಿ ನಿಂತ್ಕೊಂಡಿದ್ದಾರೆ, ಅವರಿಗೆ ನಿಮ್ಮ ಸೀಟನ್ನು ಹೇಗೆ ಬಿಟ್ಟುಕೊಡ್ತೀರಾ? ನೀವು ಇಂಗ್ಲೀಷಲ್ಲಿ ಹೇಗೆ ಹೇಳ್ತೀರಾ? ಇದು ವಯಸ್ಸಾದ ಹೆಣ್ಣು ಮಗಳು, ಆದ್ದರಿಂದ ನೀವು ಮ್ಯಾಡಮ್ ಅಂತ ಹೇಳ್ತೀರಾ. ಮ್ಯಾಮ್ ಮ್ಯಾಮ್ ಮ್ಯಾಡಮ್ ಎರಡೂ ಒಂದೇ. ಮ್ಯಾಮ್ ಅಂದರು ಒಂದೇ, ಮ್ಯಾಡಮ್ ಅಂದರು ಒಂದೇ. ಮ್ಯಾಡಮ್ ಪ್ಲೀಸ್ ಸಿಟ್ ಹಿಯರ್ ಅಂತ ಹೇಳ್ತೀರಾ, ಇಲ್ಲ ಅಂದರೆ ಮ್ಯಾಮ್ ಪ್ಲೀಸ್ ಟೇಕ್ ಮೈ ಸೀಟ್, ಈ ನನ್ನ ಜಾಗವನ್ನು ತಗೊಳ್ಳಿ ಅಂತ ನೀವು ಹೇಳ್ತೀರಾ. 5ನೇ ಸನ್ನಿವೇಶ, ಅ ಫ್ರೆಂಡ್ ಆಫ್ ಯುವರ್ಸ್ ಹ್ಯಾಸ್ ಹೆಲ್ಪ್ಡ್ ಯು ಟು ಲೊಕೇಟ್ ಯುವರ್ ಮಿಸ್ಸಿಂಗ್ ಬುಕ್. ಥ್ಯಾಂಕ್ ಹಿಮ್. ನಿಮ್ಮ ಗೆಳೆಯರೊಬ್ಬರು ನೀವು ಕಳೆದುಕೊಂಡ ಒಂದು ಪುಸ್ತಕವನ್ನು ಲೊಕೇಟ್ ಅಂದರೆ ಹುಡುಕಿ ಕೊಟ್ಟಿದ್ದಾರೆ. ನೀವು ಅವರಿಗೆ ಧನ್ಯವಾದ ಹೇಳಬೇಕು. ಹೇಗೆ ಹೇಳ್ತೀರಾ? ಲೊಕೇಟ್ ಅಂದರೆ ಹುಡುಕು. ಅವರಿಗೆ ನೀವು ಹೇಗೆ ಧನ್ಯವಾದ ಹೇಳ್ತೀರಾ? ಥ್ಯಾಂಕ್ ಯು ಮೈ ಫ್ರೆಂಡ್, ಥ್ಯಾಂಕ್ ಯು ಫಾರ್ ಫೈಂಡಿಂಗ್ ಮೈ ಬುಕ್ ಅಂತ ನೀವು ಅವರಿಗೆ ಧನ್ಯವಾದ ಹೇಳ್ತೀರಾ. ಇಲ್ಲಾಂದರೆ ಥ್ಯಾಂಕ್ ಯು ಸೋ ವೆರಿ ಮಚ್ ಅಂತ ಹೇಳ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಫೈಂಡಿಂಗ್ ಮೈ ಬುಕ್ ಅಂತ ಹೇಳ್ತೀರಾ. ಇಲ್ಲಾಂದರೆ ಥ್ಯಾಂಕ್ ಯು ಅಂತ ಅಷ್ಟೇನು ಹೇಳ್ತೀರಾ. ಇನ್ನು 6ನೇದು ಈ ಅಧ್ಯಾಯದ ಕೊನೆಯ ಪ್ರಶ್ನೆ. ಇದನ್ನು ನೀವು ಓದಿ ಅರ್ಥ ಮಾಡಿಕೊಂಡು, ಈ ಸನ್ನಿವೇಶನ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕದಾದ ಉತ್ತರವನ್ನು ಬರೀಬೇಕು, ಆಮೇಲೆ ಬಾಯಿಂದ ಹೇಳಬೇಕು. ಇದೊಂದು ತುಂಬಾ ಉದ್ದವಾದ ವಿಡಿಯೋ ಆಗಿದೆ, ಉದ್ದವಾದ ಪಾಠನೂ ಆಗಿತ್ತು, ಪ್ರಶ್ನೆಗಳು ಜಾಸ್ತಿ ಇತ್ತು, ಅದಕ್ಕೆ ಈ ವಿಡಿಯೋ ಉದ್ದವಾಗಿತ್ತು. ಸರಿನಾ? ಈಗ ಮುಂದಿನ ಅಧ್ಯಾಯದಲ್ಲಿ ಹೊಸ ವಿಷಯದ ಹೊಸ ಪಾಠದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಹ್ಯಾಂಡ್ಸ್ ಸ್ಯಾನಿಟೈಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹೊರಗಡೆಯಿಂದ ಬಂದರೆ ಸ್ಯಾನಿಟೈಸರ್ನೇ ಉಪಯೋಗ ಮಾಡಬೇಕಂತೇನಿಲ್ಲ. ಮನೆಯಲ್ಲಿರೋ ಸಾಬೂನನ್ನು ಹಚ್ಚಿ 2 ನಿಮಿಷ ಚೆನ್ನಾಗಿ ಕೈ ತೊಳ್ಕೊಳ್ಳಿ. ಹೆಲ್ತ್ ಈಸ್ ವೆಲ್ತ್, ಆರೋಗ್ಯವೇ ಭಾಗ್ಯ. ಸರಿನಾ? ಮತ್ತೆ ಸಿಗೋಣ. ಬಾಯ್ ಬಾಯ್, ಸಿ ಯು.